ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ಕೋವಿಡ್ ದುರಿತ ಸಂದರ್ಭದಲ್ಲಿ ನಾವು ಆನ್ಲೈನ್ ಆಪ್ತ ಸಮಾಲೋಚನಾ ತರಬೇತಿಯನ್ನ ಹಮ್ಮಿಕೊಂಡಿದ್ದೇವೆ ಇವತ್ತು ಆರನೇ ದಿವಸ ಆರನೇ ದಿವಸದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಇವತ್ತಿನ ಒಂದು ಕೋವಿಡ್ ಕೌನ್ಸಿಲಿಂಗ್ ಆನ್ಲೈನ್ ತರಬೇತಿ ಕಾರ್ಯಕ್ರಮದ ವಿಶೇಷ ಅತಿಥಿ ಎಎಸ್ ರಾಮಚಂದ್ರ ಅವರು ಎಎಸ್ ರಾಮಚಂದ್ರ ಸರ್ ಅವರು ವೃತ್ತಿಯಿಂದ ಅವರು ಇಂಜಿನಿಯರ್ ಆದರು ಪ್ರವೃತ್ತಿಯಿಂದ ಅವರು ಆಪ್ತ ಸಮಾಲೋಚನಾ ಸಮಾಲೋಚಕರು ಆಪ್ತ ಸಮಾಲೋಚನೆಯ ತರಬೇತುದಾರರು ಮತ್ತು ಅವರು ಈ ಒಂದು ಆಪ್ತ ಸಮಾಲೋಚನೆಯಲ್ಲಿ ಸುಮಾರು 12 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಎಸ್ ರಾಮಚಂದ್ರ ಅವರು ಬಿಇ ಮೆಕ್ಯಾನಿಕಲ್ ಮುಗಿಸಿದ್ದು ಸುಮಾರು 40 ವರ್ಷ ಭಾರತ್ ಹೆವಿ ಎಲೆಕ್ಟ್ರಿಕಲ್ ಲಿಮಿಟೆಡ್ ಬೆಂಗಳೂರಿನ BHEL ನಲ್ಲಿ 40 ವರ್ಷ ಕಾರ್ಯನಿರ್ವಹಿಸಿ ಅವರು ನಿವೃತ್ತರಾಗಿದ್ದಾರೆ ಅವರು ಡೆಪ್ಟಿ ಜನರಲ್ ಮ್ಯಾನೇಜರ್ ಎಂಬ ಪದ ಇದರಿಂದ 2010ರಲ್ಲಿ ನಿವೃತ್ತಿಯಾಗಿದ್ದಾರೆ ನಿವೃತ್ತಿಯಾದರೂ ಅವರ ಪ್ರವೃತ್ತಿಯಿಂದ ನಿವೃತ್ತರಾಗಿಲ್ಲ ಅವರು ಸಮಾಧಾನ ಆಪ್ತ ಸಲಹಾ ಕೇಂದ್ರದಲ್ಲಿ 2010ರಲ್ಲಿ ಸೇರಿ ಅವರು ಕೌನ್ಸಿಲರ್ ಆಗಿ ಎಜುಕೇಟರ್ ಆಗಿ ಟ್ರೈನಿಂಗ್ ಕೋಆರ್ಡಿನೇಟರ್ ಆಗಿ ಸಾವಿರಾರು ಜನರಿಗೆ ಈ ಆನ್ಲೈನ್ ತರಬೇತಿಯನ್ನ ನೀಡುತ್ತಿದ್ದಾರೆ ಅಲ್ಲದೆ ಇವರು ಕರ್ನಾಟಕ ರಾಜ್ಯ ಆಪ್ತ ಸಮಾಲೋಚಕರ ಫೋರಂನ ಜನರಲ್ ಸೆಕ್ರೆಟರಿ ಆಗಿ ಕಾರ್ಯನಿರ್ವಹಿಸುತ್ತಿದ್ದು ಅತ್ಯಂತ ಈ ನಾವು ಆಫ್ಲೈನ್ ತರಗತಿಗಳನ್ನ ತೊಗೊಳ್ಳುವಾಗ ಅತ್ಯಂತ ಲೈವ್ ಆಗಿ ಕ್ಲಾಸ್ಗಳಲ್ಲಿ ಅವ್ರ ಕ್ಲಾಸ್ ಯಾವಾಗ ಮುಗಿತು ಅನ್ನೋದೇ ಗೊತ್ತಾಗೋದಿಲ್ಲ ಅಷ್ಟು ಒಂದು ಉತ್ತಮವಾದಂತಹ ಸಂವಹನ ಕೌಶಲ್ಯವನ್ನ ಅವರು ಹೊಂದಿದ್ದಾರೆ ಅಂತವರು ಇವತ್ತು ನಮ್ಮ ಒಂದು ವಿಶೇಷವಾದಂತಹ ಈ ತರಬೇತಿಗೆ ಅತಿಥಿಯಾಗಿ ಬಂದಿದ್ದಾರೆ ಅವರನ್ನ ಜಿಲ್ಲಾ ಕನ್ನಡ ವೈದ್ಯ ಸಾಹಿತ್ಯ ಪರಿಷತ್ತು ಕಲಬುರಗಿ ಯುನೈಟೆಡ್ ಆಸ್ಪತ್ರೆ ಕಲಬುರಗಿ ಸಮಾಧಾನ ಆಪ್ತ ಸಲಹಾ ಕೇಂದ್ರ ಬೆಂಗಳೂರು ಈ ಮೂರು ಸಂಸ್ಥೆಗಳ ಪರವಾಗಿ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ ವೆಲ್ಕಮ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳಾದಂತಹ ಎಲ್ಲಾ ಶಿಬಿರಾರ್ಥಿಗಳನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಡಾಕ್ಟರ್ ಎಂ ಚನ್ವೀರ್ ಅವರು ವಹಿಸಿದ್ದಾರೆ ಅವರಿಗೆ ಮೂರು ಸಂಸ್ಥೆಗಳ ಪರವಾಗಿ ನನ್ನ ಪರವಾಗಿ ಎಲ್ಲಾ ಶಿಬಿರಾರ್ಥಿಗಳ ಪರವಾಗಿ ಅವರಿಗೆ ಸ್ವಾಗತವನ್ನ ಕೋರ್ತೇನೆ ಚನ್ವೀರ್ ಸರ್ ಮತ್ತು ಎಲ್ಲಾ ಶಿಬಿರಾರ್ಥಿಗಳನ್ನ ಈ ಸಭೆಗೆ ಪರಿಚಯಿಸಿ ಇವತ್ತು ನಾವು ಡಾಕ್ಟರ್ ಲೀಲಾವತಿ ದೇವದಾಸ್ ಅವರ ಸ್ಮರಣೆಯಲ್ಲಿ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೇವೆ ಡಾಕ್ಟರ್ ಲೀಲಾವತಿ ದೇವಿದಾಸ್ ಅವರ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮದ ಮಾರ್ಗದರ್ಶಕರಾದಂತಹ SS ಹಿರೇಮಠ್ ಸರ್ ಮತ್ತು ಮಹಾನಂದ ಡಿಗ್ಗಾಂವಕರ್ ಮೇಡಮ್ ಅವರನ್ನ ಸ್ವಾಗತಿಸಿ ಅವರು ಈ ಕಾರ್ಯ ಇವತ್ತು ಡಾಕ್ಟರ್ ಲೀಲಾವತಿ ದೇವದಾಸ್ ಅವರ ಬಗ್ಗೆ ಒಂದೆರಡು ಮಾತುಗಳನ್ನ ಅವರ ಪರಿಚಯವನ್ನ ಮಾಡಿಕೊಟ್ಟು ಅವರ ಸ್ಮರಣೆಯನ್ನ ಮಾಡಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತಾರೆ ಹಿರೇಮಠ್ ಸರ್ ಥ್ಯಾಂಕ್ ಯು ಸರ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಆರನೇ ದಿನದ ಉಪನ್ಯಾಸವನ್ನ ನಾವು ಕನ್ನಡ ನಾಡು ಕಂಡಂತಹ ಒಬ್ಬ ಶ್ರೇಷ್ಠ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞೆ ಡಾಕ್ಟರ್ ಲೀಲಾವತಿ ದೇವದಾಸ್ ಅವರ ಸ್ಮರಣೆಗೆ ನಾವು ಅರ್ಪಣೆ ಮಾಡ್ತಾ ಇದ್ದೇವೆ ಡಾಕ್ಟರ್ ಲೀಲಾವತಿ ದೇವದಾಸ್ ಅವರ ಬಗ್ಗೆ ಹೇಳಬೇಕಾದ್ರೆ ಇವತ್ತು ಏನಾದರೂ ನಾನು ಒಂದಿಷ್ಟು ಆರೋಗ್ಯ ಶಿಕ್ಷಣದಲ್ಲಿ ಆಸಕ್ತಿ ವಹಿಸಿದ್ರೆ ಆರೋಗ್ಯದ ಅರಿವಿನ ಕಾರ್ಯಕ್ರಮದಲ್ಲಿ ಆಸಕ್ತಿ ವಹಿಸಿದ್ರೆ ಒಂದಿಷ್ಟು ಏನಾದ್ರು ಸಾಮಾಜಿಕ ಸಾಹಿತ್ಯಿಕ ಸಾಂಸ್ಕೃತಿಕ ಸಂಘಟನೆಯಲ್ಲಿ ಒಂದು ಚೂರು ಕೆಲಸ ಮಾಡ್ತಾ ಇದ್ರೆ ಅದಕ್ಕೆಲ್ಲ ಪ್ರೇರಣೆ ಡಾಕ್ಟರ್ ಲೀಲಾವತಿ ದೇವದಾಸ್ ಅವರು ಡಾಕ್ಟರ್ ಲೀಲಾವತಿ ದೇವದಾಸ್ ಅವರು ಮೂಲತಃ ಮೈಸೂರಿನವರಾದರೂ ಕೂಡ ಮೈಸೂರಿನಲ್ಲಿ ಅವರು ವಿದ್ಯಾಭ್ಯಾಸ ಮಾಡಿದ್ರು ಕೂಡ ಅವರು ಆರಿಸಿಕೊಂಡಂತಹದ್ದು ಪ್ರದೇಶ ಅಂತ ಹೇಳಿದ್ರೆ ಗ್ರಾಮೀಣ ಕರ್ನಾಟಕ ಅದರಲ್ಲೂ ಹೈದರಾಬಾದ್ ಕರ್ನಾಟಕ ಬಹಳ ಆಶ್ಚರ್ಯ ಆಗ್ತಾ ಇತ್ತು ಅವರ ಕಾಲಕ್ಕೆ ಸಮದ್ ಅಂತಕ್ಕಂತ ಒಬ್ಬ ಆರೋಗ್ಯ ಸಚಿವರಿದ್ರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಿದ್ರು ಮೊಹಮ್ಮದ್ ಸಮದ್ ಅಂತ ಹೇಳಿ ಕರ್ನಾಟಕ ಸರ್ಕಾರದಲ್ಲಿ ಅವ್ರಿಗೆ ಹೋಗಿ ಇವ್ರಿಗೆ ವಿನಂತಿ ಮಾಡ್ಕೊಳ್ತಾರೆ ನಿಮ್ಗೆ ಎಲ್ಲಿ ಬೇಕು ಪೋಸ್ಟಿಂಗ್ ಅಂತ ಕೇಳಿದ್ರೆ ನನಗೆ ಬೀದರ್ ಬೇಕು ಇಲ್ಲ ಕಲಬುರಗಿ ಬೇಕು ಅಂತಕ್ಕಂಥದ್ದು ಬಹಳ ಆಶ್ಚರ್ಯ ಆಗ್ತದೆ ಅವ್ರಿಗೆ ನಿಮ್ಗೇನು ಹುಚ್ಚ ಮೈಸೂರಲ್ಲಿ ಹುಟ್ಟಿ ಬೆಳೆದಂತ ನೀವು ವಿದ್ಯಾಭ್ಯಾಸವನ್ನು ಬೆಂಗಳೂರು ಮೈಸೂರು ಡೆಲ್ಲಿಯಲ್ಲಿ ಮಾಡಿದಂತ ನಿಮಗೆ ಆ ಉತ್ತರ ಕರ್ನಾಟಕಕ್ಕೆ ಅದು ಪನಿಷ್ಮೆಂಟ್ ಟ್ರಾನ್ಸ್ಫರ್ ಅಂತ ನಾವು ಅನೇಕ ಜನರನ್ನು ಹಾಕ್ತೇವೆ ಇದು 69 70ರ ಸಂದರ್ಭದಲ್ಲಿ ಆದಂತಹ ಒಂದು ಘಟನೆ ಅವಾಗ ಅವ್ರು ಇರ್ಲಿಲ್ಲ ನನಗೆ ಗ್ರಾಮೀಣ ಭಾರತ ಕರ್ನಾಟಕಕ್ಕೆ ಹೋಗ್ಲಿಕ್ಕೆ ನನಗೆ ಇಚ್ಛೆ ಇದೆ ದಯವಿಟ್ಟು ನನ್ನನ್ನು ಬೀದರ್ಗೆ ಪೋಸ್ಟಿಂಗ್ ಮಾಡಿರಿ ಅಂತ ಹೇಳ್ತಾರೆ
ಆವಾಗ ಬೀದರ್ಗೆ ಬಸ್ ಸ್ಟ್ಯಾಂಡ್ ಸರ್ಜನ್ ಆಗಿ ಇವರು ಬರ್ತಾರೆ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ. ಬಹಳ ಆಶ್ಚರ್ಯಕರ ಮಾತು ಹೇಳ್ತಂದ್ರೆ ಕುಟುಂಬ ಯೋಜನೆ ಬಗ್ಗೆ ಅತ್ಯಂತ ಯಶಸ್ವಿ ರೀತಿಯಲ್ಲಿ ಅನುಷ್ಠಾನ ಮಾಡಿದಂತಹ ಕೀರ್ತಿ ಡಾಕ್ಟರ್ ಲೀಲಾವತಿ ದೇವದಾಸರು ಸಲ್ತದೆ. ಪ್ರಾಯಶಃ ಇಲ್ಲಿ ಹಿರಿಯರಿಗೆ ನೆನಪಿರಬೇಕು, 19 ತಿಂಗಳ ಕಾಲ ನಾವು ಎಮರ್ಜೆನ್ಸಿಯನ್ನು ಅನುಭವಿಸಿದ್ವಿ. 1974 ರಿಂದ 1976 ವರೆಗೆ ತುರ್ತು ಪರಿಸ್ಥಿತಿ, ಆ ಸಂದರ್ಭದಲ್ಲಿ ಕುಟುಂಬ ಯೋಜನೆಗೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಾ ಇದ್ರು. ಇಡೀ ದಕ್ಷಿಣ ಭಾರತದಲ್ಲಿ ಏಕೈಕ ಒಂದು ಜಿಲ್ಲೆ ಪ್ರಥಮವಾಗಿ ಬಂದದ್ದು ಯಾವುದಂದ್ರೆ ಬೀದರ್ ಜಿಲ್ಲೆ. ಬಹಳ ಹೆಮ್ಮೆಯಿಂದ ಹೇಳ್ತಕ್ಕಂಥದ್ದು. ಅವಾಗ ಅವರಿಗೆ ಕೇಂದ್ರ ಸರ್ಕಾರ ಕೂಡ ಅವರಿಗೆ ಪ್ರಶಸ್ತಿ ಕೊಡ್ತು. ಅಂದ್ರೆ ಇವರು ಆ ಕಾಲಕ್ಕೇನೆ ಉದರ್ದರ್ಶಕ ಶಸ್ತ್ರಚಿಕಿತ್ಸಾ ಪದ್ಧತಿ ಅಂತಕ್ಕಂಥ ಲ್ಯಾಪ್ರೋಸ್ಕೋಪಿಕ್ ಸ್ಟರ್ಲೈಸೇಷನ್ ದಲ್ಲಿ ಪರಿಣಿತಿ ಹೊಂದಿ ಅದನ್ನು ಈ ಭಾಗದ ಜನರಿಗೆ ಅದರಲ್ಲೂ ಮಹಿಳೆಯರಿಗೆ ಈ ಬಗ್ಗೆ ಒಂದು ಪರಿಚಯ ಮಾಡಿಕೊಟ್ಟು ಅವರ ಆತ್ಮವಿಶ್ವಾಸವನ್ನು ಗಳಿಸಿ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಅವ್ರನ್ನ ಅಮ್ಮ ಅವರಂತ ಎಲ್ಲರೂ ಕರಿತಾ ಇದ್ರು. ಯಾರ ಕಡೆ ಇವತ್ತು ಹೆರಿಗೆ ಅಂದ್ರೆ ನಾ ಬೀದರ್ ಅಮ್ಮ ಅವ್ರ ಕಡೆ ಮಾಡಿಸ್ಕೊಡ್ತೀನಿ, ಇನ್ನು ಕೆಲವರು ದೇವದಾಸ ಅಮ್ಮ ಅವ್ರ ಕಡೆ ಮಾಡಿಸ್ಕೊಡ್ತೀನಿ, ಇನ್ನು ಕೆಲವರು ಲೀಲಮ್ಮ ಅವ್ರ ಕಡೆ ನಾ ಮಾಡಿಸ್ಕೊಡ್ತೀನಿ ಅಂತಕ್ಕಂಥದ್ದು. ಇಷ್ಟೊಂದು ಆತ್ಮೀಯತೆಯನ್ನ ಬೆಳೆಸ್ಕೊಂಡಂತ ಅವರು ಕಲ್ಯಾಣ ಕರ್ನಾಟಕದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗೆ ನೀಡಿದ ಕೊಡುಗೆ ಅಂತಕ್ಕಂಥದ್ದು ಬಹಳ ಅತ್ಯದ್ಭುತ. ಈ ಒಂದು ಅವರ ಒಂದು ಸೇವೆಯನ್ನ ಪರಿಗಣಿಸಿ ನಾವು ಕಲ್ಯಾಣ ಕರ್ನಾಟಕದಿಂದ ಆವಾಗ ಜಿಲ್ಲಾ ಕನ್ನಡ ವೈದ್ಯ ಸಾಹಿತ್ಯ ಪರಿಷತ್ತು ಮತ್ತು ಡಾಕ್ಟರ್ ಲೀಲಾವತಿ ದೇವದಾಸ ಅಭಿನಂದನಾ ಸಮಿತಿ ಅಂತ ರಚಿಸಿಕೊಂಡು ಅವರ ಹೆಸರಿನಲ್ಲಿ ನಾವು ಒಂದು ಅಭಿನಂದನಾ ಗ್ರಂಥವನ್ನು ಕೂಡ ಹೊರತಂದ್ವಿ. ಅವ್ರಿಗೆ ಅವರಿಗೆ 75 ವರ್ಷ ತುಂಬಿತ್ತು, 76ನೇ ವರ್ಷಕ್ಕೆ ಕಾಲಿಡುವ ಸಂದರ್ಭದಲ್ಲಿ ಅವರಿಗೆ ಈ ಗ್ರಂಥವನ್ನು ಅರ್ಪಿಸಿದ್ವಿ. ಈ ಗ್ರಂಥದ ಸಂಪಾದಕನಾಗಿ ಕೆಲಸ ಮಾಡತಕ್ಕಂಥ ಸೌಭಾಗ್ಯ ನನ್ನದಾಗಿತ್ತು. ಸೃಷ್ಟಿ ಅಂತಕ್ಕಂಥ ಹೆಸರನ್ನು ನಾವು ಇದು ಕೊಟ್ಟಿವಿ, ಯಾಕಂದ್ರೆ ತಾಯ್ತನ ಅಂತಕ್ಕಂಥದ್ರ ಬಗ್ಗೆ ಅವರಿಗಿರ್ತಕ್ಕಂಥ ಕಾಳಜಿ ಕಕ್ಕುಲಾತಿ ಇದೆಲ್ಲ ಪರಿಗಣಿಸಿ ಹೆಸರು ಕೊಟ್ಟಿವಿ. ಅವರು ಒಂದು ಕೊನೆಯ ಒಂದು ಮಾತು ಬರೀತಾರೆ ಈ ಇದರಲ್ಲಿ ಕೊನೆ ಪುಟದಲ್ಲಿ, ಕಾಲ ಸರಿದಿದೆ, 75 ವರ್ಷ ತುಂಬಿ 76ರ ಹೊಸ್ತಿಲಿದ್ದೇನೆ, ನನಗೆ ಸಾವೆಂದರೆ ಭಯವಿಲ್ಲ, ವಿದಾಯದ ಕ್ಷಣ ಯಾವಾಗ ಬರುತ್ತೋ ಬರಲಿ ಅದಕ್ಕೆ ಪೂರ್ಣ ಸ್ವಾಗತ, ಅಲ್ಲಿಯವರೆಗೂ ಜೀವನದ ಪ್ರತಿ ನಿಮಿಷವೂ ನನಗೆ ದೇವರು ನೀಡಿರುವ ಅಮೂಲ್ಯ ಕೊಡುಗೆ ಎಂದುಕೊಂಡು ಅದನ್ನು ಚಪ್ಪರಿಸಿ ಸವಿಯುತ್ತಿದ್ದೇನೆ. ಭೂತಕಾಲ ಎಷ್ಟೇ ಸವಿಯಾಗಿದ್ದರೂ ನನ್ನಲ್ಲಿ ಅದರ ಬಗ್ಗೆ ನಾಸ್ಟಾಲಜಿಯೂ ಇಲ್ಲ. ಕುವೆಂಪು ನನಗೆ ಕಲಿಸಿದಂತೆ ನೆನ್ನೆ ನೆನ್ನೆಗೆ ಇಂದು ಇಂದಿಗೆ ಇರಲಿ ನಾಳೆಯೂ ನಾಳೆಗೆ ಅಂತಕ್ಕಂಥ ಮಾತು. ಬಹಳ ಆಧ್ಯಾತ್ಮ ಜೀವಿ, ಬಹಳ ವಾತ್ಸಲ್ಯಮಯ ಜೀವಿಯಾಗಿದ್ದರು ಡಾಕ್ಟರ್ ಲೀಲಾವತಿ ದೇವದಾಸರು. ನಿಮಗೊಂದು ಆಶ್ಚರ್ಯದ ಮಾತು ಹೇಳ್ತೇನೆ, ಅವರು ತಮ್ಮ 58ನೇ ವಯಸ್ಸಿನಲ್ಲಿ ಮೈಸೂರಲ್ಲಿ ಆವಾಗಿನ ಪ್ರಾದೇಶಿಕ ವಿಭಾಗೀಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾಗಿದ್ದಾಗ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಎಂ ಎ ಕನ್ನಡಕ್ಕೆ ಅಡ್ಮಿಷನ್ ತಗೊಂಡ್ರು. ಎಂ ಎ ಕನ್ನಡಕ್ಕೆ ಅಡ್ಮಿಷನ್ ತಗೊಂಡು ಎಂ ಎದಲ್ಲಿ ಫಸ್ಟ್ ಕ್ಲಾಸ್ ಆಗಿ ಪಾಸ್ ಆದರು. ಇಂತಹ ಒಂದು ಆಸಕ್ತಿ ಅವರಿಗೆ ಇತ್ತು ಅಂತಕ್ಕಂಥದ್ದು ನಿಜಕ್ಕೂ ನಮಗೆ ಆಶ್ಚರ್ಯ. ಮೂಲತಃ ತಮಿಳು ಆಗಿದ್ರು ಕೂಡ, ತಮಿಳು ಭಾಷಿಕರಾಗಿದ್ದರೂ ಕೂಡ ಕನ್ನಡದಲ್ಲಿ ಬಹಳ ಅತ್ಯಂತ ಸ್ಮರಣೀಯವಾದಂತಹ ಲೇಖನಗಳನ್ನ ಅನೇಕ ಕವನಗಳನ್ನ ಕವನ ಗುಚ್ಛಗಳನ್ನು ಕೂಡ ಅವರು ಪ್ರಕಟ ಮಾಡಿದ್ದಾರೆ. ಹೆಣ್ಣೆ ನಿನ್ನ ಆರೋಗ್ಯ ಕಾಪಾಡಿಕೋ ಅಂತಕ್ಕಂಥದ್ದು ಒಂದು ಪುಸ್ತಕ ಆದ್ರೆ, ನಾನು ಗೌರಿಯ ಗರ್ಭಕೋಶ ಬಹಳ ಅದ್ಭುತವಾದಂತಹ ಪುಸ್ತಕ, ಪ್ರತಿಯೊಬ್ಬ ಸ್ತ್ರೀ ರೋಗ ತಜ್ಞೆ ಪ್ರತಿಯೊಬ್ಬ ತಾಯಿ ಓದಲೇಬೇಕಾದಂತಹ ಪುಸ್ತಕ ನಾನು ಗೌರಿಯ ಗರ್ಭಕೋಶ ಅಂತಕ್ಕಂಥದ್ದು. ಆಮೇಲೆ ಅವರು ಬಹಳ ಹಾಸ್ಯ ಪ್ರಜ್ಞೆ ಇಂದ ಇದ್ದಂಥವ್ರು. ಆಸ್ಪತ್ರೆಯಲ್ಲಿ ಹಾಸ್ಯ, ಹಳಿ ತಪ್ಪಿದ ಹೆರಿಗೆ, ಏಡ್ಸ್, ಶಿಶು ಆರೋಗ್ಯ, ಮಹಿಳಾ ಆರೋಗ್ಯ, ಹೀಗೆ 30ಕ್ಕೂ ಹೆಚ್ಚು ಕೃತಿಗಳನ್ನು ಬರೆದಂತ ಡಾಕ್ಟರ್ ಲೀಲಾವತಿ ದೇವದಾಸ್ ಅವರು ತಮ್ಮ 87ನೇ ವಯಸ್ಸಿನಲ್ಲಿ ತೀರ್ಕೊಳ್ತಾರೆ. ಆದರೆ ಅವರನ್ನು ಇವತ್ತಿಗೂ ಕರ್ನಾಟಕ ಕನ್ನಡ ವೈದ್ಯ ಸಾಹಿತ್ಯ ಪರಿಷತ್ತು ಅವರ ಸ್ಮರಣೆಯನ್ನು ಯಾವತ್ತೂ ಮಾಡ್ತದೆ. ಯಾಕಂದ್ರೆ ಕನ್ನಡ ವೈದ್ಯ ಸಾಹಿತ್ಯಕ್ಕೆ, ಕನ್ನಡ ಸೃಜನಶೀಲ ಸಾಹಿತ್ಯಕ್ಕೆ ಅವರು ಕೊಟ್ಟಂತ ಕೊಡುಗೆ ಅಪಾರವಾದಂತಹದ್ದು. ಇಂತಹ ಸ್ತ್ರೀರೋಗ ತಜ್ಞೆ, ಪ್ರಸೂತಿ ತಜ್ಞೆಯ ಸ್ಮರಣೆಯಲ್ಲಿ ಇವತ್ತಿನ ನಮ್ಮ ಎಸ್ ರಾಮಚಂದ್ರ ಸರ್ ಅವರ ಉಪನ್ಯಾಸವನ್ನ ನಾವು ಅವರಿಗೆ ಅವರ ಸ್ಮರಣೆಗೆ ಅರ್ಪಣೆ ಮಾಡ್ತಾ ಇದ್ದೀವಿ. ಇದು ನಿಜಕ್ಕೂ ಒಂದು ನಮಗೆ ಅತ್ಯಂತ ಸಂತೃಪ್ತದಾಯಕ, ಸಮಾಧಾನದ ಮತ್ತು ಅಷ್ಟೇ ಅವರ ಬಗ್ಗೆ ಇರತಕ್ಕಂಥ ಅಭಿಮಾನ, ಪ್ರೀತಿ, ಆದರ, ಗೌರವ ತೋರತಕ್ಕಂಥ ಒಂದು ಸಂದರ್ಭ ಅಂತ ಭಾವಿಸಿ ಈಗ ಡಾಕ್ಟರ್ ನಮ್ಮ ಎಸ್ ರಾಮಚಂದ್ರ ಸರ್ ಅವರು ತಮ್ಮ ಉಪನ್ಯಾಸವನ್ನ ಪ್ರಾರಂಭ ಮಾಡಬೇಕು ಅಂತ ಅವರಿಗೆ ಕೋರ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದ ಅಂಗವಾಗಿ ಡಾಕ್ಟರ್ ಲೀಲಾವತಿ ದೇವದಾಸ್ ಅವರನ್ನ ಇಟ್ಟಿದ್ದು ಬಹಳ ಸೂಕ್ತ ಅಂತ ಕಾಣಿಸ್ತಾ ಇದೆ. ಜ್ಞಾನವೃದ್ಧರು, ವಯೋವೃದ್ಧರು, ಇವತ್ತು ನಾವು ತಗೊಂಡಿರ್ತಕ್ಕಂಥದ್ದು ವೃದ್ಧರ ಸಮಸ್ಯೆ. ಡಾಕ್ಟರ್ ಅವ್ರನ್ನ ಒಂದು ಭೇಟಿ ಮಾಡುವಂತಹ ಅವಕಾಶ ನಮಗೆ ಸಿಕ್ಕಿತ್ತು. ನಮ್ಮ
ಕರ್ನಾಟಕ ಹವ್ಯಾಸಿ ಆಪ್ತ ಸಮಾಲೋಚಕರ ವೇದಿಕೆಯ ಒಂದು ಕಾರ್ಯಕ್ರಮದಲ್ಲಿ ಅಮ್ಮ ಬಂದಿದ್ರು. ಹಾಗಾಗಿ ಅವರನ್ನ ಭೇಟಿ ಮಾಡತಕ್ಕಂತ ಒಂದು ಸಂದರ್ಭ ನಮಗೆ ಸಿಕ್ಕಿತ್ತು. ಇವತ್ತು ಚಿತ್ರವನ್ನು ನೋಡಿದಾಗ ಅದು ಎಲ್ಲ ಸ್ವಲ್ಪ ಮನಸ್ಸಿಗೆ ಜ್ಞಾಪಕ ಬಂತು, ಮತ್ತು ಅವರು ಇಲ್ಲ ಅನ್ನೋದನ್ನ ನೆನೆಸ್ಕೊಂಡು ಸ್ವಲ್ಪ ಕಸಿವಿಸಿ ಕೂಡ ಆಯಿತು. ಆದರೆ ಕಾಲನ ಮುಂದೆ ಯಾರೂ ಇಲ್ಲ. ಕಾಲನ ಕರೆ ಬಂದಾಗ ಹೇಳದೆ ಕೇಳದೆ ಬರುವುದು ಮರಣ, ಕಾಲನ ಪಾಶದ ಕಂಠಾಭರಣ ಅಂತ ಹಳೆಯದೊಂದು ಚಿತ್ರಗೀತೆ. ಹಾಗೆ ಮರಣ ಅಂತಕ್ಕಂಥದ್ದು ಯಾವಾಗ ಬರ್ತದೋ ಗೊತ್ತಿಲ್ಲ. ಇರಲಿ, ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮ ಹವ್ಯಾಸಿ ಆಪ್ತ ಸಮಾಲೋಚಕರ ಒಂದು ಏನು ತರಬೇತಿ ಕಾರ್ಯಕ್ರಮ ಇದೆ, ಇದರ ಮಧ್ಯಭಾಗ. ಕಳೆದ ಬಾರಿ ಹಿರೇಮಠ ಮತ್ತು ಶಶಿಶೇಖರ್ ರೆಡ್ಡಿ ಸರ್ ಅವರೆಲ್ಲ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ಅದರಲ್ಲೂ ಕೂಡ ನನಗೆ 30 ದಿನದ ಕಾರ್ಯಕ್ರಮದಲ್ಲಿ 15ನೇ ದಿವಸದ ಕಾರ್ಯಕ್ರಮ, ಅಲ್ಲೂ ಮಧ್ಯಭಾಗದಲ್ಲಿದ್ದೆ, ಇಲ್ಲೂ ಮಧ್ಯಭಾಗದಲ್ಲಿ ಇದ್ದೀನಿ. ಸೊ ಹಿಂದೆ ಹೋದರೂ ಅಷ್ಟೇ ದೂರ, ಮುಂದೆ ಹೋದರೂ ಅಷ್ಟೇ ದೂರ, ಆದರೆ ಮುಂದೆ ಹೋಗೋಣ ಅಂತ ಒಂದು ಆಶಾಭಾವನೆ. ದಾರಿಯನ್ನು ಕ್ರಮಿಸಬೇಕು. ಮನುಷ್ಯನ ಜೀವನದಲ್ಲಿ ಬಾಲ್ಯ, ಯೌವನ, ವೃದ್ಧಾಪ್ಯ 3 ಮುಖ್ಯವಾದಂಥ ಘಟ್ಟಗಳು. ಆಯಸ್ಸು ಗಟ್ಟಿ ಇದ್ರೆ ವೃದ್ಧಾಪ್ಯದವರೆಗೂ ಬರ್ತಾರೆ. ನಾವೇನು ಎಲ್ರಿಗೂ ಆಶೀರ್ವಾದ ಮಾಡ್ತೀವಿ ದೊಡ್ಡವರುಗಳು, 100 ವರ್ಷ ಕಾಳೆ ಬಾಳೆ ಚೆನ್ನಾಗಿ, ಶತಮಾನಂಭವತ್ತು ಬಹಳ ಜೋರಾಗಿ ಹೇಳ್ತೀವಿ. ಆದರೆ ಅದ್ರ ಜೊತೆ ಜೊತೆನಲ್ಲೇ 100 ವರ್ಷ ಯಾರು ಬಾಳಿದ್ರೆ ಏನೇನು ತಾಪತ್ರಯಗಳನ್ನು ನೋಡಬೇಕಾಗುತ್ತೆ ಅನ್ನೋದನ್ನು ನಾವು ಸ್ವಲ್ಪ ಜ್ಞಾಪಕದಲ್ಲಿ ಇಟ್ಕೊಳ್ಬೇಕಾಗುತ್ತದೆ. ಯಾಕೆಂದ್ರೆ ಬಹಳಷ್ಟು ಒಂದು ಸೌಖ್ಯವಲ್ಲದ ಘಟನೆಗಳು ಕೂಡ ನಡೀತದೆ, ಅದನ್ನೆಲ್ಲ ನೋಡಿ ಜೀರ್ಣಿಸ್ಕೊಳ್ಬೇಕಾಗತ್ತೆ. ಆದರೆ ಭಗವದ್ಗೀತೆಯಲ್ಲಿ ಹೇಳಿರೋ ಥರ ಸ್ಥಿತಪ್ರಜ್ಞತೆಯನ್ನು ನಾವು ಯಾವಾಗ ಬೆಳೆಸ್ಕೊಳ್ತೀವಿ, ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್, ಪದ್ಮಪತ್ರ ಇವಾಂಬಸ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಅಂದರೆ ತಾವರೆ ಎಲೆಯ ಮೇಲೆ ಇರತಕ್ಕಂಥ ನೀರಿನಂತೆ ಅಂಟು ಅಂಟದಂತೆ ಇದ್ದರೆ, ನಾಟಕದ ಪಾತ್ರಧಾರಿಗಳ ಥರ ಇದ್ದರೆ ಜೀವನ ನಡೆಯುತ್ತೆ. ಡಿ ವಿ ಜಿಯವರು ಹೇಳ್ತಾರೆ, ನಾಟಕವನ್ನು ನೋಡು ಬ್ರಹ್ಮಾಂಡ ರಂಗಸ್ಥಳದಿ, ಕೋಟಿ ನಟರ ಅಂತಹರು ಚಿತ್ರವೇಷದಲ್ಲಿ, ಆಟಕ್ಕೆ ಕತೆ ಇಲ್ಲ ಮೊದಲಿಲ್ಲ ಕೊನೆ ಇಲ್ಲ, ನೋಟಕರು ಮಾಟಕರೇ ಮಂಕುತಿಮ್ಮ ಅಂತ. ಅಂತ ಒಂದು ನಿರ್ಲಿಪ್ತತೆಯನ್ನು ನಾವು ಬೆಳೆಸ್ಕೊಳ್ಬೇಕು. ಬರ್ತದೆ, ವಯಸ್ಸಾಗ್ತಾ ಆಗ್ತಾ ತಾನೇ ತಾನಾಗಿ ಬರುತ್ತೆ. ಜೀವನ ಆ ಒಂದು ಪಾಠವನ್ನು ಕಲಿಸುತ್ತೆ, ನಾವೇನು ಹೆಚ್ಚು ಶ್ರಮ ಪಡಬೇಕಾದ್ದಿಲ್ಲ. ಬಸವಣ್ಣವ್ರು ಹೇಳಿರೋ ಥರ ಕಾಯಕವೇ ಕೈಲಾಸ ಅಂತ, ನಮ್ಮ ಕಾಯಕವನ್ನು ನಾವು ಮಾಡ್ಕೊಂಡಿದ್ವಿ ಅಂತ ಹೇಳಿದ್ರೆ ಇಟ್ ವಿಲ್ ಟೇಕ್ ಅಸ್ ಟು ದ ಡೆಸ್ಟಿನಿ. ಹೆಚ್ಚು ನಾವು ತೊಂದರೆ ಪಟ್ಕೊಳ್ಬೇಕಾದ್ದಿಲ್ಲ. ವರ್ಕ್ ಈಸ್ ವರ್ಷಿಪ್, ಅದನ್ನು ಮಾಡ್ಕೊಂಡು ಹೋಗ್ತಾ ಇರಬೇಕು. ನಮಗೆಲ್ಲ ಕೆಲಸ ಮಾಡುವಾಗ ವರ್ಕ್ ಈಸ್ ವರ್ಷಿಪ್ ಆಗಿತ್ತು, ಈಗ ರಿಟೈರ್ ಆದಮೇಲೆ ವರ್ಷಿಪ್ ಈಸ್ ದಿ ವರ್ಕ್ ಅಂತ. ಬೆಳಗ್ಗೆ 8 ಗಂಟೆಗೆ ದೇವ್ರ ಕೋಣೆಗೆ ಹೋಗ್ರೆ ಸಾವಕಾಶವಾಗೆಲ್ಲ ಮುಗಿಸ್ಕೊಂಡು ಈಚೆ ಬರ್ಬೋದು. ವಯಸ್ಸಾದ ನಂತರ ಇದೆಲ್ಲ ಒಂದು ಅಡ್ವಾಂಟೇಜ್ಗಳಿದ್ದಾವೆ. ಅದರ ಜೊತೆ ಜೊತೆಯಲ್ಲಿ ಬೇರೆ ಬೇರೆ ತೊಂದರೆಗಳು ಬರ್ತದೆ, ಅವುಗಳ ಬಗ್ಗೆ ಇವತ್ತಿನ ದಿವಸ ಮಾತಾಡೋಣ. ಇಲ್ಲಿ ಮುಖ್ಯವಾಗಿ ಆಯೋಜಕರು ನನಗೆ ಹೇಳಿರ್ತಕ್ಕಂಥದ್ದು ವೃದ್ಧಾಪ್ಯದ ಸಮಸ್ಯೆಗಳು ಕೋವಿಡ್ ಕಾಲದಲ್ಲಿ ಅಂತ. ಕೋವಿಡ್ದಲ್ಲಿ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಬಹುಶಃ ಏನಪ್ಪಾ ಈ ಕೋವಿಡ್ ಯಾವಾಗ ಹೋಗುತ್ತೆ ಅನ್ನೋ ಥರ, ಈ ಕೋವಿಡ್ನ ಭಾಷಣಗಳು ಯಾವಾಗ ಮುಗಿಯುತ್ತೋ ಅಂತ ಅನಿಸಿರಬೇಕಾದ ಜನಗಳಿಗೆ. ಇರಲಿ, ತಿಳ್ಕೊಳ್ಬೇಕಾದ ವಿಷಯಗಳು ಬೇಕಾದಷ್ಟಿದೆ. ತಮಿಳಿನಲ್ಲಿ ಒಂದು ಗಾದೆ ಹೇಳ್ತಾರೆ, ಕಟ್ಟರದ ಕೈಯಳವು ಕಲ್ಲಾದದ ಕಡಲಳವು ಅಂತ. ಅಂದರೆ ನಾವೇನು ಕಲ್ತ್ಕೊಂಡಿದ್ದೀವಿ ಅದು ಒಂದು ಅಂಗೈಲ ಮುಷ್ಟಿಯಷ್ಟು, ಕಲ್ತ್ಕೊಳ್ಬೇಕಾಗಿರೋದು ಒಂದು ಸಮುದ್ರದಷ್ಟು ಅಂತ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕಿರು ಪ್ರಯತ್ನವನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ಇದರಲ್ಲಿ ಎಷ್ಟರ ಮಟ್ಟಿಗೆ ನಿಮಗೆ ವಿಷಯ ಮುಟ್ಟಿಸ್ಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ ನೋಡೋಣ. ನನ್ನ ಕೈಲಾದ ಪ್ರಯತ್ನವನ್ನು ನಾನು ಮಾಡ್ತೇನೆ. ಇವತ್ತಿನ ದಿವಸ ವೃದ್ಧಾಪ್ಯದ ಸಮಸ್ಯೆಗಳು ಮತ್ತು ಪರಿಹಾರಗಳು ಅಂತ ವಿಷಯ ಇದ್ದಾಗ್ಯೂ ಕೂಡ ಇದನ್ನು ನಾನು ಸೂಕ್ಷ್ಮವಾಗಿ 3 ಭಾಗಗಳನ್ನಾಗಿ ಮಾಡಿಕೊಂಡು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಇಲ್ಲಿ ಇರತಕ್ಕಂಥ ಒಂದು 70-75 ಜನ ಶಿಬಿರಾರ್ಥಿಗಳು ಇದ್ದಾರೆ ಅಂತ ಅನ್ಕೋತೀನಿ. ಬಹಳಷ್ಟು ಜನಕ್ಕೆ ಆಪ್ತ ಸಮಾಲೋಚನೆ ಬಗ್ಗೆ ಹೆಚ್ಚು ಅರಿವು ಇರಲಿಕ್ಕಿಲ್ಲ. ಕೇಳಿರ್ತೀವಿ ಕೌನ್ಸಿಲಿಂಗ್ ಕೌನ್ಸಿಲಿಂಗ್, ಯಾಕೆಂದರೆ ಬಹಳಷ್ಟು ಜನಕ್ಕೆ ಕೌನ್ಸಿಲಿಂಗ್ ಅಂದ ತಕ್ಷಣ CET ಕೌನ್ಸಿಲಿಂಗ್, ಮಕ್ಕಳ BE MS MBBS ಸೇರಿಸುವಂತಹ ಬಗ್ಗೆ ಕೌನ್ಸಿಲಿಂಗು ಚೆನ್ನಾಗಿ ಪರಿಚಯ ಆಗಿರುತ್ತೆ. ಆದರೆ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೌನ್ಸಿಲಿಂಗ್ ಅಥವಾ ಆಪ್ತ ಸಮಾಲೋಚನೆ ಬಗ್ಗೆ ಹೆಚ್ಚು ವಿಷಯ ತಿಳಿದಿರೋ ಸಾಧ್ಯತೆಗಳು ಕಡಿಮೆ.
ನಮ್ಮ ಹಿರಿಯರಾದಂತಹ ಬಸವರಾಜ್ ಪಾಟೀಲ್ ಸೇಡಂ ಸಾಹೇಬರವರು ಸ್ವಂತ ಪರಿಶ್ರಮದಿಂದ ಕಲ್ಯಾಣ ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ಈ ಒಂದು ಆಪ್ತ ಸಮಾಲೋಚನೆಗಳ ಶಿಬಿರಗಳನ್ನು ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರ ಮುಖಾಂತರ ಏರ್ಪಡಿಸಿ ಅವರ ತಂಡದವರು ಸಾಕಷ್ಟು ಇದರ ಬಗ್ಗೆ ಒಂದು ವಿಷಯಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಈಗಾಗಲೇ ಸುಮಾರು ನನ್ನ ಅಂದಾಜು ಪ್ರಕಾರ ಒಂದು 3-4 ಸಾವಿರ ಜನಗಳಿಗೆ ಈ ವಿಷಯವನ್ನು ಮುಟ್ಟಿದೆ, ಆಪ್ತ ಸಮಾಲೋಚನಾ ತರಬೇತಿ ಕೊಟ್ಟಿದ್ದಾರೆ. ಆದರೂ ಕೂಡ ಇನ್ನೂ ನಗರ ಪ್ರದೇಶಗಳಲ್ಲೇ ಇದರ ಬಗ್ಗೆ ಹೆಚ್ಚಾಗಿ ಇನ್ನೂ ಅರಿವು ಜಾಸ್ತಿ ಕಾಣಿಸ್ತಾ ಇಲ್ಲ. ನಮ್ಮ ಆಪ್ತ ಸಮಾಲೋಚನಾ ಕೇಂದ್ರಕ್ಕೆ, ಬೆಂಗಳೂರಲ್ಲಿರ್ತಕ್ಕಂಥ ಸಮಾಧಾನ ಕೇಂದ್ರಕ್ಕೆ ಬರುವಾಗ ಬಹಳಷ್ಟು ಸಮಸ್ಯೆಗಳನ್ನು ಸುಮಾರು ದಿವಸದಿಂದ ಇಟ್ಕೊಂಡಿರ್ತಾರೆ. ಸರ್, ಮೊನ್ನೆ ದಿವಸ ನೆಟ್ಟಲ್ಲಿ ನೋಡಿದೆ, ವೆಬ್ಸೈಟಲ್ಲಿ ನೋಡಿದೆ, ಇದ್ರ ಬಗ್ಗೆ ಗೊತ್ತಾಯ್ತು, ಇಲ್ಲಿ ಬಂದಿದ್ದೀನಿ ಅಂತ ಹೇಳ್ತಾರೆ. ಹಾಗಿರುವಾಗ ಗ್ರಾಮೀಣ ಪ್ರದೇಶದ ಬಗ್ಗೆ ಹೇಳೋದೇ ಬೇಡ. ಈ ಎಲ್ಲ ದೃಷ್ಟಿ ಇಟ್ಕೊಂಡು ಮೊದಲಿಗೆ ಆಪ್ತ ಸಮಾಲೋಚನೆ ಅಂದ್ರೆ ಏನು ಅಂತ ಒಂದು 3-4 ಸ್ಲೈಡಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಆ ನಂತರದಲ್ಲಿ ಬಹಳ ಮುಖ್ಯವಾಗಿ ವೃದ್ಧಾಪ್ಯದ ಸಮಸ್ಯೆಗಳು, ಬಹಳಷ್ಟು ಜನಕ್ಕೆ ಗೊತ್ತಿರೋದಿಲ್ಲ ವೃದ್ಧರಲ್ಲಿ ಏನೇನು ಸಮಸ್ಯೆಗಳಿರುತ್ತೆ, ವೃದ್ಧರಿಗೆ ಆದಂಥ ಎಕ್ಸ್ಕ್ಲೂಸಿವ್ ಪ್ರಾಬ್ಲಮ್ಸ್ ಕೆಲವಿರ್ತದೆ, ಅವರ ಆಲೋಚನಾ ಲಹರಿಗಳು, ಅವರ ಯಾವ ಒಂದು ವಯೋಧರ್ಮಕ್ಕೆ ಅನುಗುಣವಾಗಿ ಅವರಲ್ಲಿ ಚಿಂತನೆಗಳು ಬದಲಾಗ್ತಾ ಇರ್ತದೆ. ಈ ಒಂದು ಜನರೇಷನ್ ಗ್ಯಾಪ್ನಿಂದ ಮನೆಯವರು ಅದನ್ನು ಗುರುತಿಸೋದಿಲ್ಲ, ಅಥವಾ ಗುರುತಿಸಿದ್ರೂ ಅದರ ಬಗ್ಗೆ ಗಮನ ಕೊಡೋದಿಲ್ಲ. ಹಾಗಾಗಿ ಆಪ್ತ ಸಮಾಲೋಚಕರಾಗಿ ನಾವು ತರಬೇತಿಯನ್ನು ತಗೊಳ್ತಿದ್ದೀವಿ ಅಂದಾಗ ವೃದ್ಧರು ಬಂದರೆ ಅವರಲ್ಲಿ ಏನೇನು ಸಮಸ್ಯೆಗಳಿರ್ತದೆ, ಇದನ್ನು ನಾವು ಮೊದಲಿಗೆ ತಿಳ್ಕೊಳ್ಬೇಕಾಗ್ತದೆ, ಪರಿಹಾರ ಕಂಡುಕೊಳ್ಳೋದು. ಶೇರ್ ಬರ್ತಾ ಇದೆಯಲ್ಲ ಇಲ್ವಾ? ಇಲ್ಲ ಸರ್, ಇನ್ನೊಂದ್ಸಲ ಮಾಡಿ. ಓಕೆ ಓಕೆ ಓಕೆ. ಬಂತಾ ಈಗ? ಬಂತ್ ಸರ್, ಬಂತು. ಓಕೆ ಓಕೆ. ಹಾಗಾಗಿ ಹೇಗೆ ನಮ್ಮ ಡಾಕ್ಟರ್ಸ್ ಹತ್ರ ಏನ್ ಹೇಳ್ತೀವಿ, ವೆನ್ ಒನ್ಸ್ ದ ಡಯಾಗ್ನೋಸಿಸ್ ಇಸ್ ಡನ್, ಮೆಡಿಸಿನ್ ಎನಿಬಡಿ ಕ್ಯಾನ್ ಗಿವ್ ಅಂತ. ಹಾಗಾಗಿ ಡಯಾಗ್ನೋಸಿಸ್ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಇವತ್ತಿನ ದಿವಸ ಎಲ್ರಿಗೂ ತಿಳಿದಿರುವ ಹಾಗೆ ಒಟ್ಟು ಮಾನಸಿಕ ಸಮಸ್ಯೆಗಳಲ್ಲಿ 30% ಜಾಸ್ತಿ ಖಿನ್ನತೆ ಮತ್ತು ಆತಂಕ, ಡಿಪ್ರೆಷನ್ ಅಂಡ್ ಆಂಗ್ಸೈಟಿ. ಇದು ಒಂದು ರೀತಿಯಲ್ಲಿ ಇವೆರಡೂ ಕೂಸುಗಳು ಎಲ್ಲ ಮಾನಸಿಕ ಸಮಸ್ಯೆಗಳಿಗೆ ಮೂಲ ಆಧಾರ. ಹಾಗಾಗಿ ಇವು ವೃದ್ಧರನ್ನು ಜಾಸ್ತಿ ಕಾಣತಕ್ಕಂಥದ್ದು. ಎಲ್ಲ ವಯೋಮಾನದಲ್ಲಿದ್ದರೂ ಕೂಡ ಕೆಲವೊಂದು ವಿಶೇಷ ಸಂದರ್ಭಗಳಿಂದ, ವಿಶೇಷ ಕಾರಣಗಳಿಂದ ಇವು ವೃದ್ಧರಲ್ಲಿ ಜಾಸ್ತಿ ಕಾಣಿಸ್ಕೊಳ್ತದೆ. ಇವುಗಳ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ. ಮತ್ತೆ ಬೇರೆ ಯಾವ್ಯಾವ ರೀತಿಯ ಸಮಸ್ಯೆಗಳು ವೃದ್ಧರಲ್ಲಿದೆ, ಅದಕ್ಕೆ ಏನು ಪರಿಹಾರವನ್ನು ಸೂಚಿಸಬಹುದು? ಯಾಕಂತ ಹೇಳಿದ್ರೆ ಕೌನ್ಸಿಲಿಂಗ್ನಲ್ಲಿ ನಾವು ಪರಸ್ಪರ ಸಮಾಲೋಚನೆಗಳನ್ನು ಮಾಡಿ ಅದಕ್ಕೆ ಮಾರ್ಗೋಪಾಯಗಳನ್ನು ಸೂಚಿಸುವಷ್ಟೇ ಕೆಲಸವೇ ಹೊರತು ನಾವಾಗಿ ಖುದ್ದು ಯಾವುದೇ ಒಂದು ಸಮಸ್ಯೆಗೆ ಪರಿಹಾರವನ್ನು ಕೊಡ್ಲಿಕ್ಕಾಗೋದಿಲ್ಲ ಅಥವಾ ಕಾರ್ಯರೂಪಕ್ಕೆ ತರೋದಕ್ಕಾಗೋದಿಲ್ಲ. ಇದನ್ನು ಬಹಳ ಮುಖ್ಯವಾಗಿ ಕೌನ್ಸಿಲರ್ ಆಗ್ತಕ್ಕಂಥವ್ರು ತಿಳ್ಕೊಳ್ಬೇಕು. ಯಾಕಂದ್ರೆ ನಮ್ಮಲ್ಲಿ ಬರ್ತಕ್ಕಂಥ ಬಹಳಷ್ಟು ಜನಗಳು ಒಂದು ಉತ್ಸಾಹದಲ್ಲಿ ಬರ್ತಾರೆ, ಸರ್ ನಾ ಇದೆಲ್ಲ ಹೇಳಿದೆ, ಅವ್ರು ಏನು ಮಾಡಲೇ ಇಲ್ಲ, ಮುಂದಕ್ಕೆ ಹೇಗೆ ಅಂತ. ಹಾಗಾಗಿ ಇದು ಕೌನ್ಸಿಲರ್ ಕೆಲಸ ಅಂತಕ್ಕಂಥದ್ದು ಒಂದು ಆಪತ್ ಬಾಂಧವನ ಥರ ಅಂತ ನಾವು ತಿಳ್ಕೊಂಡ್ರೂ ಕೂಡ ಸಂಪೂರ್ಣವಾಗಿ ನಮ್ಮ ಜವಾಬ್ದಾರಿಯಲ್ಲಿ ನಿಭಾಯಿಸೋದಕ್ಕೆ ಆಗೋದಿಲ್ಲ. ಸಂಬಂಧಪಟ್ಟ ವ್ಯಕ್ತಿಗಳೇ ಅದರ ಬಗ್ಗೆ ಒಂದು ತೀರ್ಮಾನವನ್ನು ತಗೊಳ್ಬೇಕಾಗ್ತದೆ. ಆ ಒಂದು ದೃಷ್ಟಿಯಿಂದ ಯಾವುದು ಸರಿ ಯಾವುದು ಸರಿಯಲ್ಲ ಅಥವಾ ಯಾವುದು ಉತ್ತಮ ಅನ್ನೋದನ್ನ ಒಂದು ಮಾರ್ಗದರ್ಶಕರಾಗಿ, ಇಂಗ್ಲಿಷ್ನಲ್ಲಿ ಹೇಗೆ ಒಂದು ಫೆಸಿಲಿಟೇಟರ್ ಅಂತ ಹೇಳ್ತಾರೋ, ಆ ಒಂದು ಸ್ಥಾನದಲ್ಲಿ ನಿಂತುಕೊಂಡು ಒಬ್ಬ ಕೌನ್ಸಿಲರ್ ಆಗಿ ಮಾಡಬೇಕಾಗ್ತದೆ. ಈಗ ಆಪ್ತ ಸಮಾಲೋಚನೆ ಅಂತ ಮಾತಾಡ್ತಾ ಇದ್ವಿ. ಆಪ್ತ ಸಮಾಲೋಚನೆ ಅಂದರೆ ಏನು? ವಾಟ್ ಈಸ್ ಕೌನ್ಸಿಲಿಂಗ್? ಇಲ್ಲಿ ಬಹಳಷ್ಟು ಜನ ತವರ ಸಮಸ್ಯೆಗಳನ್ನು ತರ್ತಾರೆ. ಅವರು ತರ್ತಕ್ಕಂಥ ಸಮಸ್ಯೆಗಳು ಅವರಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಅಥವಾ ಅವರ ಕುಟುಂಬದ ಸದಸ್ಯರಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಅಥವಾ ಆಯಾ ವ್ಯಕ್ತಿಗಳಿಗೆ ಅವರ ಕಾರ್ಯಕ್ಷೇತ್ರದಲ್ಲಿರ್ಬೋದು, ಸಮಾಜದಲ್ಲಿರ್ಬೋದು, ಈ ಎಲ್ಲ ಒಂದು ರೀತಿಯ ಸಮಸ್ಯೆಗಳನ್ನು ನಾವು ಅವರವರ ಅವಶ್ಯಕತೆಗೆ ತಕ್ಕ ಹಾಗೆ ಎಲ್ಲರಿಗೂ ಒಂದೇ ಮಂತ್ರ ಹಾಕಕ್ಕಾಗೋದಿಲ್ಲ. ಹೇಗೆ ನಾವು ಡಾಕ್ಟರ್ ಕಡೆ ಹೋದಾಗ 3 ಜನ ತಲೆನೋವು ಅಂತ ಹೋದರೆ 3 ಜನಕ್ಕೂ ಒಂದೇ ಸಮಸ್ಯೆ ಇರಬೇಕು ಅಂತ ಅವಶ್ಯಕತೆ ಇಲ್ಲ. ಹಾಗಾಗಿ ಅವರವರ ಅವಶ್ಯಕತೆಗೆ ತಕ್ಕ ಹಾಗೆ, ಅವರವರ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ವೈಜ್ಞಾನಿಕವಾಗಿ
ಇದು ಏನೋ ಒಂದು ಕೇವಲ ಕೂತ್ಕೊಂಡ ಕಟ್ಟೆ ಮೇಲೆ ನಾವು ಹಿಂಗ್ ಮಾಡಪ್ಪ ಹಂಗ್ ಮಾಡಪ್ಪ ಅಂತ ಹೇಳೋದ್ರದ್ದಲ್ಲ. ಈ ಒಂದು ಸಲಹೆಗಳನ್ನು ನುರಿತ ತಜ್ಞರಿಂದ ನೀಡುವ ಸೇವೆ. ಈ ಕ್ಷೇತ್ರದಲ್ಲಿ ಸಾಕಷ್ಟು ಅನುಭವ ಬೇಕಾಗ್ತದೆ. ಅನುಭವ ಇಲ್ಲದೆ ನಾವು ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಪುಸ್ತಕದ ಒಂದು ಅರಿವು ಏನಿದೆ ಅದು ಬಹಳ ಮುಖ್ಯ. ಅದು ನಾವು ಇಲ್ಲ ಅಂತ ಖಂಡಿತ ಹೇಳೋದಿಲ್ಲ. ಏಕೆಂದರೆ ಥಿಯರಿ ಪ್ರಾಕ್ಟಿಕಲ್ ಅಂತ ನಾವು ಥಿಯರಿಟಿಕಲ್ ಪ್ರಾಕ್ಟಿಕಲ್ ಎರಡೂ ನೋಡುವಾಗ ಪುಸ್ತಕ ನೋಡ್ಕೊಂಡು ಅಡುಗೆ ಮಾಡೋ ಥರ ಆಗಬಾರ್ದು. ಆದ್ದರಿಂದ ಇಲ್ಲಿ ನಾವು ಆಲೋಚನೆಗಳನ್ನು ಇನ್ನೊಬ್ಬ ವ್ಯಕ್ತಿಗೆ ನಮ್ಮ ಒಂದು ಸಲಹೆಗಳನ್ನು ಕೊಡ್ತೀವಿ ಅಂತ ಹೇಳಿದಾಗ ಅಲ್ಲಿ ನೋಡಿ ತಿಳಿ ಮಾಡಿ ಕಲಿ ಅಂತ ಹೇಳ್ತೀವಿ. ಅಂದರೆ ಸೀಯಿಂಗ್, ಟ್ರೈನಿಂಗ್ ಆ್ಯಂಡ್ ಲರ್ನಿಂಗ್ ಅಥವಾ ಡೂಯಿಂಗ್. ಹಾಗಾಗಿ ಇಲ್ಲಿ ನಾವು ಸಾಕಷ್ಟು ತಯಾರಿ ಮಾಡಿಕೊಂಡು ಆಮೇಲಿಂದ ನಾವು ಆಪ್ತ ಸಮಾಲೋಚಕರಾಗಿ ಆಗಬೇಕಾಗ್ತದೆ. ಈಗ ನೀವೆಲ್ಲ ಮಾಡ್ತಿರ್ತಕ್ಕಂಥದ್ದು ಇದೊಂದು ಪ್ರಾರಂಭಿಕ ಹಂತ. ಇಲ್ಲಿ ವಿಷಯ ಸಂಗ್ರಹಣೆ, ಅದರ ಬಗ್ಗೆ ಒಂದು ಮೇಲ್ನೋಟಕ್ಕೆ ಏನೇನು ಗೋಚರವಾಗುತ್ತೋ ಹಾಗೆ, ಸಮಥಿಂಗ್ ಆಫ್ ಎವ್ರಿಥಿಂಗ್ ಅಂತ, ನಾಟ್ ಎವ್ರಿಥಿಂಗ್ ಆಫ್ ಸಮಥಿಂಗ್. ಈ ಒಂದು ಆಲೋಚನೆ ಆಪ್ತ ಸಮಾಲೋಚನೆ ಏನಿದೆ, ಇಬ್ಬರು ವ್ಯಕ್ತಿಗಳ ನಡುವೆ ಕನಿಷ್ಠ ಸೌಹಾರ್ದ ಸಂಬಂಧ, ಇದು ಬಹಳ ಮುಖ್ಯ. ರಿಲೇಷನ್ಶಿಪ್ ಬಿಲ್ಡಿಂಗ್ ಅಂತ ಹೇಳ್ತೀವಿ. ನಮ್ಮನ್ನು ನೋಡದೇ ಇರತಕ್ಕಂಥ, ಕೇಳದೇ ಇರತಕ್ಕಂಥ ಒಬ್ಬ ವ್ಯಕ್ತಿ ಎದುರುಗಡೆ ಕೂತ್ಕೊಂಡಿದ್ದಾನೆ, ನನಗೆ ಅವರು ಹೊಸಬರು, ಅವರಿಗೆ ನಾನು ಹೊಸಬ, ಅವತ್ತೇ ಮುಖ ನೋಡ್ತಾ ಇದ್ದೀವಿ. ನನ್ನ ಹೊಳಿ ಆತ ತನ್ನ ಸಮಸ್ಯೆಗಳನ್ನು ಅಥವಾ ಆಕೆ ತನ್ನ ಸಮಸ್ಯೆಗಳನ್ನು ಹೇಳ್ಕೊಳ್ಬೇಕಂತ ಹೇಳಿದ್ರೆ ಅಲ್ಲಿ ಒಂದು ಸೌಹಾರ್ದ ವಾತಾವರಣ, ನಂಬಿಕೆ, ಇಲ್ಲಿ ನಾನು ಬಂದಿದ್ದೇನೆ, ಈ ವ್ಯಕ್ತಿ ನನಗೆ ಏನೋ ಕೊಂಚ ಮಟ್ಟಿಗಾದರೂ ಸಹಾಯ ಮಾಡಬಲ್ಲರು ಅಂತಕ್ಕಂಥ ನಂಬಿಕೆ ಬಂದಿರುವ ವ್ಯಕ್ತಿಗೆ ಇದ್ದಾಗ ಮಾತ್ರ ಆಪ್ತ ಸಮಾಲೋಚನೆ ಸಾಧ್ಯವಾಗ್ತದೆ. ಇಲ್ಲದೇ ಇದ್ರೆ ನಡೀತು ನಡೀತು ಅಷ್ಟೆ, ಏನು ಉಪಯೋಗ ಆಯ್ತೋ ಇಲ್ಲೋ ಗೊತ್ತಾಗೋದಿಲ್ಲ. ಇಲ್ಲಿ ಪ್ರತ್ಯೇಕ ವ್ಯಕ್ತಿಗಳಿಗೆ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಕಂಡುಕೊಳ್ಳೋದ್ರಲ್ಲಿ ಮಹತ್ವದ ಸಹಾಯ ಮಾಡ್ತದೆ ಈ ಕೌನ್ಸಿಲಿಂಗ್ ಅಂತಕ್ಕಂಥ ಒಂದು ಪ್ರಾಸೆಸ್. ಒಬ್ಬ ಕೌನ್ಸಿಲರ್ ಆಗಬೇಕಾದ್ರೆ ಆ ವ್ಯಕ್ತಿಗೆ ಇರಬೇಕಾದಂತಹ ಬಹಳ ಮುಖ್ಯವಾದಂತಹ ಕ್ವಾಲಿಟಿ, ಈ ಕೌನ್ಸಿಲಿಂಗ್ ಪ್ರಾಸೆಸ್ ಬಗ್ಗೆ ನಿಮಗೆ ಒಂದು ಸಪರೇಟ್ ಸೆಷನ್ ಇದೆ, ಬಹುಶಃ ನಾಡಿದ್ದು ಆಚೆ ನಾಡಿದ್ದು ತಗೊಳ್ತಾರೆ ಅಂತ ಕಾಣ್ತೀವಿ. ಸಿ ಡಿ ರಂಗನಾಥ್ ಅವರು, ಸಾರಿ ಸಿ ಡಿ ರಂಗನಾಥ್ ಅಲ್ಲ, ಟಿ ವಿ ನೋಡಿ ನೋಡಿ ಸಿ ಡಿ ಲೇಡಿ, ಸಿ ಡಿ ಲೇಡಿ ಅಂತಿದ್ದೆ, ಅವರು ಡಿ ಸಿ ರಂಗನಾಥ್, ಸಿ ಡಿ ರಂಗನಾಥ್ ಅಲ್ಲ. ಡಿ ಸಿ ರಂಗನಾಥ್ ಅವರು ನಿಮಗೆ ಇದರ ಬಗ್ಗೆ ಸಂಪೂರ್ಣ ತಿಳಿಸ್ಕೊಡ್ತಾರೆ, ಆದರೆ ಇಲ್ಲಿ ಸ್ವಲ್ಪ ಒಂದು ಸ್ಯಾಂಪಲ್ ಮಾತ್ರ ಹೇಳ್ತಾ ಇದ್ದೀನಿ. ಡೀಪ್ ಅಥವಾ ಆಕ್ಟಿವ್ ಲಿಸನಿಂಗ್ ಅಂತ ಬಹಳ ಮುಖ್ಯವಾಗಿ ನಾವು ಕೌನ್ಸಿಲಿಂಗ್ನಲ್ಲಿ ಹೇಳ್ತೀವಿ. ಕೇಳುವುದು ಅಲ್ಲ, ಆಲಿಸುವುದು. ಇಲ್ಲಿ ಲಿಸನಿಂಗ್ ಇಸ್ ಡಿಫರೆಂಟ್ ಫ್ರಮ್ ಹಿಯರಿಂಗ್. ಇಲ್ಲಿ ತದೇಕ ಚಿತ್ತದಿಂದ ಆಲಿಸುವುದು. ಇಲ್ಲಿ ಒಂದು ವಿಶೇಷತೆ ಇದೆ ನೋಡಿ, ಆಲಿಸುವುದು ಅನ್ನೋದಕ್ಕೆ ಲಿಸನಿಂಗ್ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತಾರೆ. ಲಿಸನಿಂಗ್ ಇಸ್ ಸ್ಪೆಲ್ಲಿಂಗ್ LISTENING. ಇದರಲ್ಲಿ ಟಿ ಸೈಲೆಂಟ್ ಅಂದರೆ ನಾವು ಕೇಳ್ತಿರುವಾಗ ಟಿ ವಿ ಶುಡ್ ನಾಟ್ ಟಾಕ್, ಸೈಲೆಂಟ್ಲಿ ವಿ ಶುಡ್ ಲಿಸನ್. ಅದು ಇಲ್ಲಿ ಬಹಳ ವಿಶೇಷವಾದಂಥದ್ದು. ಹೀಗಿದ್ದಾಗ ಮಾತ್ರ ನಮಗೆ ಆಪ್ತ ಸಮಾಲೋಚನೆ ನಡೆಯುತ್ತೆ. ಇದು ಅಡ್ವೈಸ್ ಕೊಡುವಂಥದ್ದಲ್ಲ. ಆಪ್ತ ಸಮಾಲೋಚನೆ ಅಂದರೆ ಇಟ್ ಇಸ್ ನಾಟ್ ಅಡ್ವೈಸಿಂಗ್. ಸೊ ನಿಮ್ಮೆಲ್ಲರಿಗೂ ಒಂದು ಅಡ್ವೈಸು, ಡೋಂಟ್ ಅಡ್ವೈಸ್ ಎನಿಬಡಿ. ಕೌನ್ಸಿಲಿಂಗ್ನಲ್ಲಿ ಬಹಳ ಮುಖ್ಯವಾದದ್ದು ಏನಪ್ಪ, ಮುಖ್ಯವಾದ ವಿಷಯಗಳು. ಅದಕ್ಕೋಸ್ಕರ ಈ ಕೌನ್ಸಿಲಿಂಗ್ ಅನ್ನೋದು ವಿಶೇಷವಾಗಿ ಅನಿಸ್ಕೊಳ್ತದೆ ಅಂತ ಹೇಳಿದ್ರೆ ಇಲ್ಲಿ ಮೂರು ಅಂಶಗಳಿದೆ ಮುಖ್ಯವಾದದ್ದು. ಮೊದಲನೇದು ಸೇಫ್ಟಿ. ಸೇಫ್ಟಿ ಅಂತ ಹೇಳಿದ್ರೆ ಕೆಲವೊಂದು ಸಮಯ ನಮ್ಮ ಸಮಸ್ಯೆಗಳನ್ನು ನಮ್ಗೆ ಯಾರ ಹತ್ರನೂ ಹೇಳ್ಕೊಳ್ಳಿಕ್ಕೆ ಬಹಳಷ್ಟು ಮುಜುಗರ ಇರ್ತದೆ. ತುಂಬಾ ಕ್ಲೋಸ್ ಫ್ರೆಂಡ್ ಅಂತ ಆತನ ಹತ್ರ ನಾವು ಶೇರ್ ಮಾಡಿರ್ತೀವಿ ಅಥವಾ ಆಕೆ ಹತ್ರ ಶೇರ್ ಮಾಡಿರ್ತೀವಿ, ಮೂರನೇ ದಿವಸ ನೋಡೋ ಹೊತ್ತಿಗೆ ಅದೆಲ್ಲ ಬಟಾ ಬೈಲಾಗಿ ಹೋಗಿರುತ್ತೆ. ಯಾವುದೇ ರೀತಿಯ ಗೌಪ್ಯತೆ ಇರೋದಿಲ್ಲ ಹೊರಗಡೆನಲ್ಲಿ. ಮತ್ತೆ ಕೌನ್ಸಿಲಿಂಗ್ನಲ್ಲಿ ಅದು ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಕೌನ್ಸಿಲಿಂಗ್ನಲ್ಲಿ ಎಥಿಕ್ಸ್, ನಮ್ಮ ಒಂದು ವೃತ್ತಿ ಧರ್ಮವೇ ಗೌಪ್ಯತೆಯನ್ನು ಕಾಪಾಡ್ತಕ್ಕಂಥದ್ದು. ಅವರ ಅಪ್ಪಣೆ ಇಲ್ಲದೆ, ಅವರ ಅನುಮತಿ ಇಲ್ಲದೆ ಅವರು ಹೇಳಿದಂಥ ವಿಷಯಗಳನ್ನು ಯಾರೊಂದಿಗೂ ನಾವು ಹಂಚಿಕೊಳ್ಳುವುದಿಲ್ಲ. ಇದು ಕೌನ್ಸಿಲಿಂಗ್ನಲ್ಲಿ ಬಹಳ ಮುಖ್ಯವಾದಂಥದ್ದು. ಹಾಗಿದ್ದಾಗ ಮಾತ್ರ ಆ ವ್ಯಕ್ತಿ ಬಹಳಷ್ಟು ವಿಷಯಗಳನ್ನು ಹೇಳ್ತಾರೆ. ಅವರ ತೀರಾ ವೈಯಕ್ತಿಕ ಅನ್ನುವಂಥ ವಿಷಯಗಳನ್ನು ಕೂಡ ಹೇಳಿ ಅದರಲ್ಲಿ ಸಮಸ್ಯೆಗಳಿಗೆ ಇದ್ದರೆ ಅದನ್ನು ನಮ್ಮ ಪರಿಹಾರ ಕೇಳ್ತಾರೆ. ಹಾಗಿರೋದ್ರಿಂದ ನಾವು ಬಹಳ ಪ್ರಾಶಸ್ತ್ಯವನ್ನು ಕೊಡಬೇಕಾಗ್ತದೆ ಗೌಪ್ಯತೆಗೆ. ಇದು ಸೇಫ್ಟಿ. ಎರಡನೇದು ಎಂಪತಿ. ಎಂಪತಿ ಅಂದರೆ ಸಹ ಅನುಭೂತಿ. ನಿನಗೆ ಏನು ನೋವಾಗ್ತಿದೆಯೋ ಅದನ್ನು ನಾನು ಅನುಭವಿಸಬಲ್ಲೆ, ನನಗೆ ಅರ್ಥವಾಗ್ತಿದೆ. ನೀನು ನಿನ್ನ ತಂದೆಯನ್ನು ಕಳ್ಕೊಂಡಿದ್ದೀಯಾ, ನಿನ್ನ ಮಗನನ್ನು ಕಳೆದುಕೊಂಡಿದ್ದೀಯಾ, ನೀನು ಎಷ್ಟರ ಮಟ್ಟಿಗೆ ದುಃಖ ಪಡ್ತಾ ಇದೀಯಾ ಅನ್ನೋದು ನನಗೆ ಅರ್ಥ ಆಗ್ತಾ ಇದೆ. ಐ ಕ್ಯಾನ್ ಫೀಲ್. ಈ ಒಂದು ದೃಷ್ಟಿ ಕೌನ್ಸಿಲರ್ಗೆ ಇರಬೇಕಾಗ್ತದೆ.
ಇಲ್ಲದೇ ಇದ್ರೆ ಯಾರೋ ಒಬ್ರು ತಪತ್ರಿನ ಹೇಳ್ಕೊಳ್ಲಿಕ್ಕೆ ಶುರು ಮಾಡಿದಾಗ ಅಯ್ಯೋ ಬಿಡಪ್ಪ ನಿಂದ ಏನ್ ಇದ್ದದ್ದೆ ಗೋಳು ಅಂತಂದ್ರೆ ಅವ್ನು ಕೌನ್ಸಿಲರ್ ಆಗಕ್ ಸಾಧ್ಯ ಆಗೋದಿಲ್ಲ. ಉದಾಹರಣೆ ಹೇಳ್ಬೇಕು ಅಂದ್ರೆ ನಿನ್ನೆ ದಿವಸ ಒಂದು ಕಪಲ್ ಕೌನ್ಸಿಲಿಂಗ್ ಮಾಡ್ತಾ ಇದ್ದೆ, ತಮಿಳ್ನಾಡಿನವರು ಅಲ್ಲಿಂದ ಫೋನ್ ಮಾಡಿದ್ರು. ಆಕೆಗೆ 29 ವರ್ಷ ವಯಸ್ಸು, ಮದುವೆ ಆಗಿ 1 ವರ್ಷ ಆಗಿದೆ ಅಷ್ಟೆ. ಬಾಲ್ಯದಿಂದ ಸಾಕಷ್ಟು ಕಷ್ಟಗಳನ್ನ ಪಟ್ಟಿದ್ದಾಳೆ. ಆಕೆ ಹೇಳ್ತಾ ಇದ್ದು ಶುರು ಮಾಡಿದ್ದು 6:30 ಶುರು ಮಾಡಿದ್ದು 8:35 ಮುಗೀತು. ಸಹನೆ ಬಹಳ ಮುಖ್ಯವಾಗ್ತದೆ. ಎಷ್ಟೋ ಸಾರಿ ಸಮಸ್ಯೆ ಪರಿಹಾರಕ್ಕಿಂತ ಅವ್ರು ಹೇಳೋದನ್ನ ನಾವು ಕೇಳ್ಕೊಂಡಾಗ್ಲೇ ಸಾಕಷ್ಟು ಪರಿಹಾರಗಳಾಗೋಗಿರುತ್ತೆ. ಯಾಕಂತ ಹೇಳಿದ್ರೆ ಒಂದು ಪ್ರೆಷರ್ ಕುಕ್ಕರ್ ಟೆಂಡೆನ್ಸಿ ಅಂತ ನಾವು ಹೇಳ್ತೀವಿ. ಮನಸ್ಸಿನಲ್ಲಿ ಅಷ್ಟೊಂದು ಒಂದು ದುಃಖಗಳನ್ನು ತುಂಬಿಕೊಂಡಿದ್ದಾಗ ಅದನ್ನು ಹೊರಹಾಕಿದ್ರೆ ಅಷ್ಟೇ ಸಾಕು, ವೆಂಟಿಲೇಷನ್ ಅಂತ ಹೇಳ್ತೀವಿ ಇದನ್ನ. ಸೊ ಆ ಒಂದು ಗುಣ ಕೌನ್ಸಿಲರ್ಗೆ ಇರಬೇಕಾಗ್ತದೆ. ಮತ್ತೆ ಮುಖ್ಯವಾಗಿ ಗೈಡೆನ್ಸ್, ನಾವು ಏನು ಸಮಾಧಾನ ಸಲಹೆ ಸೂಚನೆಗಳನ್ನು ಕೊಡಬಹುದು, ಕೊಡಬೇಕಾಗತ್ತೆ. ಕನಿಷ್ಠ ಪಕ್ಷ ಒಂದು 10% ಇಂಪ್ರೂವ್ಮೆಂಟ್ ಕಂಡ್ರೆ ಅದೇನು ಸಾಕಷ್ಟು ಆಯ್ತು. ಇದಿಷ್ಟು ಕೌನ್ಸಿಲಿಂಗ್ ನಲ್ಲಿ ಇರತಕ್ಕಂಥ ಸೂಕ್ಷ್ಮವಾದಂಥ ವಿಷಯಗಳು. ಮತ್ತೆ ಸಮಾಲೋಚನೆಗೆ ಬರ್ತಕ್ಕಂಥ ವ್ಯಕ್ತಿಗಳಲ್ಲಿ ಎಲ್ಲಾ ತರದ ವ್ಯಕ್ತಿಗಳು ಇರ್ತಾರೆ. ಇದು ಒಂದು ಅಂದಾಜಿನಲ್ಲಿ ಮಾಡಿರ್ತಕ್ಕಂಥದ್ದು, ಒಂದು ಸ್ಟ್ಯಾಟಿಸ್ಟಿಕ್ಸ್ ಅಷ್ಟೇ. 10% ಜನಗಳು ರಿಜಿಡ್, ಇವರು ಬಹಳ ಜಿಗಟು ಸ್ವಭಾವದವರು. ಇಂಥ ವ್ಯಕ್ತಿಗಳ ಹತ್ರ ಅವ್ರು ಬಂದಿರ್ತಾರೆ ಕೌನ್ಸಿಲಿಂಗ್ ಅಷ್ಟೇನೆ ಹೊರತು ಯಾರ್ದೋ ಒಂದು ಜುಲುಮೆಗೆ ಬಂದಿರ್ತಾರೆ, ಏನೂ ಕೇಳಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ. ಇಂಥವ್ರು 100ರಲ್ಲಿ ಒಂದು 10 ಜನ ಇರ್ತಾರೆ, ಇನ್ನೊಂದು 10 ಜನ ಇರ್ತಾರೆ ನೀವು ಏನ್ ಹೇಳಿದ್ರು ಒಪ್ಕೊಳ್ತಾರೆ, ಏನು ಮಾಡಲ್ಲ. ಅಂದ್ರಿಕಿ ಮಂಚಿವಾಡು ಅನಂತಯ್ಯ, ಏನು ಪ್ರಯೋಜನ ಇಲ್ಲ. ಇವೆರಡು ಕ್ಯಾಟಗರಿನಲ್ಲೂ ಬಿಟ್ಟರೆ ಇನ್ನು ಉಳಿದ 80 ಜನ ಇವರು ಆರ್ಗ್ಯುಮೆಂಟ್ ಮಾಡ್ತಾರೆ, ಕೌಂಟರ್ ಆರ್ಗ್ಯುಮೆಂಟ್ ಮಾಡ್ತಾರೆ, ಹಾಗಲ್ಲ ಹೀಗೆ ಅಂತಾರೆ. ಅಂತೂ ತಿಕ್ಕಾಟದ ಮಧ್ಯದಲ್ಲಿ ನಾವು ಒಂದು ಸಜೆಷನ್ ಕೊಡ್ಲಿಕ್ಕೂ ಕೂಡ ಅವಕಾಶ ಇರ್ತದೆ. ಹಾಗಾಗಿ ಇದರ ಬಗ್ಗೆನೂ ನಮಗೊಂದು ಐಡಿಯಾ ಇರಬೇಕು. ನಮ್ಮ ದೂರದೃಷ್ಟಿಗೆ ಕೌನ್ಸಿಲಿಂಗ್ ಶುರು ಮಾಡಿದಾಗ ಮೊದಲನೇ ವ್ಯಕ್ತಿನೇ ರಿಜಿಡ್ ಸ್ವಭಾವನಾಗ್ಬಿಟ್ರೆ ಅಥವಾ ಯಾಕಪ್ಪ ಬಂದೆ ನಾ ಈ ಕೆಲಸಕ್ಕೆ ಅನ್ಪಾಡಿ ನಾನು ಇರ್ಬೋದಾಗಿತ್ತಲ್ಲ ಅನ್ನೋದೋ, ಅಥವಾ ಎಷ್ಟು ಹೇಳಿದ್ರು ಎಲ್ಲಾದರೂ ಒಪ್ಕೋತಾನೆ ಈ ಮನುಷ್ಯ ಯಾವುದೂ ಮಾಡ್ತಾ ಇಲ್ಲ ಅಂತ ಬೇಸರಿಕೆನೋ ಬೇಕಾಗಿಲ್ಲ. ಇದು ಈ ವೃತ್ತಿಯಲ್ಲಿ ಇರತಕ್ಕಂಥ ಒಂದು ಆಕ್ಯುಪೇಷನಲ್ ಹೆಜಾರ್ಡ್ ಅಂತ ಹೇಳ್ಕೋಬಹುದು. ಹಾಗಾಗಿ ನಮ್ಮ ಒಂದು ಸಮಸ್ಥಿತಿಯನ್ನು ನಾವು ಕಾಪಾಡಿಕೊಂಡು ಕೌನ್ಸಿಲಿಂಗ್ನ ಮಾಡಬೇಕಾಗುತ್ತೆ. ಇವತ್ತಿನ ಸಬ್ಜೆಕ್ಟ್ ಬಗ್ಗೆ ಪ್ರಾರಂಭ ಮಾಡೋಣ. ವೃದ್ಧರ ಆಪ್ತ ಸಮಾಲೋಚನೆ ಆದ್ಯತೆಗಳು, ಯಾವ್ಯಾವ ವಿಷಯಕ್ಕೆ ವೃದ್ಧರು ಸಮಾಲೋಚನೆಗೆ ಬರಬಹುದು, ಬರ್ತವ ಬರ್ತಾರೆ, ಒಂದು ಲಿಸ್ಟೇ ಇದೆ. ಮುಖ್ಯವಾಗಿ ಹೇಗೆ ಕಾಲ ಕಳೆಯೋದು, ಹೆಚ್ಚು ಜನ ಯಾವುದೋ ಒಂದು ಉದ್ಯೋಗದಲ್ಲಿ ಇರ್ತಾರೆ, 60 ವರ್ಷಕ್ಕೆ ರಿಟೈರ್ ಆಗುತ್ತೆ, ಹೊಸ ಪೀಳಿಗೆ ಕೆಲಸ ಕೊಡಬೇಕು, ಹಾಗಾಗಿ ನಮಗೆ ಕೆಲಸ ಮಾಡ್ಲಿಕ್ಕೆ ಇನ್ನೂ ಚೈತನ್ಯ ಇದೆ, ಮನಸ್ಸಿದೆ ಅಂದ್ರೂ ಕೂಡ ನಾವು ಒಂದು ರೂಲ್ಸ್ ಪ್ರಕಾರ ರಿಟೈರ್ ಆಗ್ತೀವಿ. ಇಲ್ಲಿವರೆಗೆ 8 ಗಂಟೆಯಿಂದ 10 ಗಂಟೆಗಳ ಕಾಲ ನಾವು ಬ್ಯುಸಿ ಆಗಿರ್ತಿದ್ವಿ, ಇವಾಗ ಮುಂದಕ್ಕೆ ಇಲ್ಲ, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಹೇಗಪ್ಪ ಕಾಲ ಕಳೆಯೋದು, ಇದು ಮೊದಲನೆಯ ಪ್ರಶ್ನೆ. ಮತ್ತೆ ಮುಂಚೆ ಆಫೀಸ್ಲಿ ಇರ್ತಿದ್ವಿ, ಈಗ ಮನೇಲಿದ್ದೀವಿ. ಎಷ್ಟೋ ಜನ ಹೆಣ್ಮಕ್ಳ ಅನುಭವ, ಗಂಡ ಮನೇಲಿ ಇಲ್ದಿದ್ರೆ ಬಹಳ ಚೆನ್ನಾಗಿರುತ್ತೆ, ಬೇಕಾದಾಗ ಬಂದ್ರೆ ಸಾಕು ಅಂತ. ಆದ್ರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಈ ಪ್ರಾಣಿ ಮನೇಲಿ ಕೂತ್ಕೊಂಡಿದ್ರೆ ಆಗ್ತಕ್ಕಂಥ ತಿಕ್ಕಾಟಗಳು, ಅದು ಸಾಕಷ್ಟು ಜನಕ್ಕೆ ಅನುಭವ ಇದೆ, ಅದನ್ನೇನು ಹೇಳೋ ಅವಶ್ಯಕತೆ ಇಲ್ಲ. ಈ ರೀತಿ ಒಂದು ಸಂದರ್ಭ ಬದಲಾದ ಸಂದರ್ಭದಲ್ಲಿ ಸಂಗಾತಿಯೊಡನೆ ಸಂಬಂಧಗಳು ಯಾವ ರೀತಿ ಇರಬೇಕು, ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಇಬ್ರು ತುಂಬಾ ಹೊಂದಾಣಿಕೆ ಮಾಡ್ಕೊಂಡು ಖುಷಿಯಾಗಿರ್ತಕ್ಕಂಥವ್ರು ಇದ್ದಾರೆ, ಆದ್ರೆ ಪರ್ಸೆಂಟೇಜ್ ಕಡಿಮೆ. ಹೆಚ್ಚು ಮನೆಗಳಲ್ಲಿ ಅಯ್ಯೋ ನೀವೆಲ್ಲರೂ ಮೊದಲು ಆಚೆ ಕಡೆಗೆ ಹೋಗಿ ಸಾಕಪ್ಪ, ಯಾಕೆ ಸುಮ್ಮನೆ ಪ್ರಾಣ ತಿಂತೀರಾ ಅನ್ನೋದೇ ಜಾಸ್ತಿ ಡೈಲಾಗ್ಗಳು ಕೇಳಿಸುತ್ತೆ. ಸೊ ಅಲ್ಲಿ ಹೇಗೆ ನಾವು ವರ್ತನೆ ಮಾಡಬೇಕು. ಮೂರನೆಯದು, ಬೆಳೆದ ಮಕ್ಕಳೊಡನೆ ಸಂಬಂಧದಲ್ಲಿ ಬದಲಾವಣೆ. ಇಲ್ಲಿ ಮಕ್ಕಳಿಗೆ ತಂದೆಗೆ ಗೌರವ ಕೊಡಬಾರದು ಅಂತೇನು ಇರೋದಿಲ್ಲ, ಆದರೆ ಆದ್ಯತೆಗಳು ಪ್ರಯಾರಿಟೀಸ್ ಯಾವಾಗ ಚೇಂಜ್ ಆಗುತ್ತೆ. ಮತ್ತೆ ಮಕ್ಕಳ ಸಂಪಾದನೆ ಮೇಲೆ ಸಾಮಾನ್ಯವಾಗಿ ಸಂಸಾರ ನಡಿಬೇಕಾಗಿ ಬಂದಂಥ ಸಂದರ್ಭಗಳಲ್ಲಿ ಅಲ್ಲಿ ಸ್ವಲ್ಪ ಸ್ವಲ್ಪ ಕಿಚ್ಚು ಕಿಚ್ಚು ಶುರುವಾಗುತ್ತೆ. ಇಲ್ಲಿ ನಾವು ಹೇಗೆ ರೀತಿ ಸಮಸ್ಥಿತಿಯನ್ನು ಕಾಪಾಡಿಕೊಳ್ಬೇಕಾದಂಥದ್ದು. ಮತ್ತೆ ಅಜ್ಜಿ ತಾತನಾಗಿ ಮೊಮ್ಮಕ್ಕಳ ಪಾಲನೆಯಲ್ಲಿ ಹೊಸ ಸವಾಲುಗಳು. ಮನೆಯಲ್ಲೇ ಇರ್ತೀರಾ, ಸ್ಕೂಲಿಗೆ ಕರ್ಕೊಂಡೋಗಿ, ಕರಾಟೆ ಕರ್ಕೊಂಡೋಗಿ, ಡ್ಯಾನ್ಸ್ ಕ್ಲಾಸ್ ಕರ್ಕೊಂಡೋಗಿ, ಪಾಪ ಈ ಮುದುಕಪ್ಪನಿಗೆ ಯಾರೋ ತಮ್ಮ ಜೊತೆಯವ್ರು ಕುತ್ಕೊಂಡು ಜೊತೆಯವ್ರು ಕುತ್ಕೊಂಡು ಹರಟೆ ಹೊಡಿಬೇಕು ಅಂತ ಇರುತ್ತೆ ಮನಸ್ಸಿನಲ್ಲಿ. ಹೊಸೆ ಅಥವಾ ಮಗ ಹೇಳ್ತಾರೆ ಹೊಸ ಹೊಸ ಕೆಲಸಗಳು, ಇದನ್ನು ಖುಷಿಯಿಂದ ಮಾಡೋರು ಇದ್ದಾರೆ, ಇಲ್ಲ ಅಂತಲ್ಲ, ಆದರೆ ಒಂದು ರೀತಿ ಮನಸ್ಸಿಲ್ಲದ ಮನಸ್ಸಿನಿಂದ ಮಾಡೋರೇ ಬಹಳ ಜಾಸ್ತಿ. ಮತ್ತೆ ತನ್ನ ಓರಗೆಯವರೊಡನೆ ಸಂಬಂಧದಲ್ಲಿ ಬದಲಾವಣೆ, ಅವರವರ ಮನೆ ಸ್ಥಿತಿ ಅಂತಸ್ತಿಗೆ ತಕ್ಕ ಹಾಗೆ ಒಂದೊಂದು
ಸ್ಟೇಟಸ್ ಅಂತ ನಾವೇನು ಹೇಳ್ತೀವಿ ಅದು ನಮ್ಮದೇ ಏಜ್ ಗ್ರೂಪ್ನವರೂ ಸಾಕಷ್ಟು ಬದಲಾವಣೆಗಳಿರ್ತದೆ. ಕೆಲವರು ಬುದ್ಧಿವಂತರಾಗಿ ಸಾಕಷ್ಟು ಸಂಪಾದನೆಗಳನ್ನು ಮಾಡಿಟ್ಕೊಂಡು ಚೆನ್ನಾಗಿ ಬಾಳ್ತಿರ್ತಾರೆ. ಕೆಲವರಿಗೆ ನಾನಾ ಕಾರಣಗಳಿಂದ ಮಕ್ಕಳು ಓದು ಮದುವೆ ಈ ಥರದ್ರಿಂದ ಅಷ್ಟು ಫೈನಾನ್ಷಿಯಲಿ ಕನ್ಸ್ಟ್ರೈಂಟ್ ಆಗಿರ್ಬೋದು. ಅಂಥವ್ರುಗಳಿಗೆ ಇದ್ದಾಗ ನನ್ನವರಿಗೆ ಅವ್ರು ಚೆನ್ನಾಗಿದ್ದಾರೆ ನಾನು ಇರೋಕ್ಕಾಗ್ತಿಲ್ವಲ್ಲ ಅಥವಾ ಅವನು ಚೆನ್ನಾಗಿ ಕಾಲ ಕಳಿತಾನೆ ನನಗಾಗ್ತಾ ಇಲ್ವಲ್ಲ, ಇವುಗಳನ್ನ ಯೋಚನೆ ಮಾಡ್ಕೊಂಡು ಕೂಡ ತಲೆ ಬಿಸಿ ಮಾಡ್ಕೊಳ್ಳೋವಂಥದ್ದು ಇದೆ. ಅದೇ ರೀತಿಯಲ್ಲಿ ದೈಹಿಕ ನ್ಯೂನತೆಗಳು ವಯಸ್ಸಾದ ನಂತರ ಇವೆಲ್ಲ ಬರುವಂಥ ಸಹಜ, ಅವುಗಳನ್ನು ಯಾವ ರೀತಿ ಸಂಭಾಳಿಸಬೇಕು, ಆರ್ಥಿಕ ಪರಿಸ್ಥಿತಿ ಇಳಿಮುಖವಾಗಿದ್ದಾಗ ಯಾವ ರೀತಿ ಹೊಂದಾಣಿಕೆ, ಕೈಬಿಟ್ಟು ಖರ್ಚು ಮಾಡಲಿಕ್ಕೆ ಆಗೋದಿಲ್ಲ ಏನು ಮಾಡಬಹುದು, ಕುಟುಂಬದಲ್ಲಿನ ಹೊಸ ಸಮಸ್ಯೆಗಳು ಅದರ ನಿಭಾವಣೆ, ಹೊಸ ಸದಸ್ಯರು ಸಂಸಾರದಲ್ಲಿ ಸೇರಿಕೊಂಡಾಗ ಸಾಮಾನ್ಯವಾಗಿ ಆಗ್ತಕ್ಕಂಥದ್ದು. ಇದು ಗಂಡಸರಿಗಿಂತ ಸ್ವಲ್ಪ ಹೆಂಗಸರಿಗೆ ಜಾಸ್ತಿ. ಸೊಸೆ ಮನೆಗೆ ಬಂದ ತಕ್ಷಣ ಒಂದು ರೀತಿ ಮೊದಲ ದಿವಸ ಏನೋ ಸೇರು ಒದ್ದು ಅಕ್ಕಿನ ಇಟ್ಟರು ಸೇರುಗಳನ್ನು ಒದ್ದು ಕಾಲು ಒಳಗಡೆ ಬರ್ತಾರೆ, ಆಮೇಲೆ ಯಾರ್ಯಾರು ಯಾರು ಒದಿತಾರೋ ಗೊತ್ತಾಗೋಲ್ಲ. ಹಾಗಾಗಿ ಎಲ್ಲವೂ ಚೆನ್ನಾಗಿರುತ್ತೆ ಅಂತ ಹೇಳಕ್ ಬರಲ್ಲ. ಅತ್ತೆ ಸೊಸೆ ಸಂಬಂಧಗಳು ಇದು ಪುರಾಣ ಕಾಲದಿಂದಲೂ ಇರುವಂತಹದ್ದು. ಹಾಗಾಗಿ ತಮಾಷೆಯಾಗಿ ಹೇಳೋದುಂಟು, ಸೊಸೆಯ ಗೃಹ ಪ್ರವೇಶವಾಗೋದಕ್ಕೆ ಮುಂಚೆ ಅತ್ತೆ ಅಗ್ನಿ ಪ್ರವೇಶವಾಗಿಬಿಟ್ರೆ ಬಹಳ ಸಲೀಸು ಅಂತ. ಇವೆಲ್ಲ ಒಂದು ಸಮಸ್ಯೆಗಳು ವೃದ್ಧರು ಇಟ್ಟುಕೊಂಡಿರ್ತಾರೆ. ಹಾಗಾಗಿ ಆಪ್ತ ಸಮಾಲೋಚನೆಗೆ ಬರ್ತಕ್ಕಂಥ ಒಂದು ಸಂದರ್ಭ ಬರ್ತದೆ. ಆದರೆ ಇದಷ್ಟು ಸುಲಭವಲ್ಲ, ವೃದ್ಧರೊಡನೆ ಕೌನ್ಸಿಲಿಂಗ್ ಸುಲಭವಲ್ಲ. ಇಲ್ಲಿ ಸಾಕಷ್ಟು ಸವಾಲುಗಳು ಚಾಲೆಂಜಸ್ ಇರ್ತದೆ. ಏನೇನು ಚಾಲೆಂಜಸ್ ಇರ್ತದೆ? ಕೌನ್ಸಿಲರ್ ಮತ್ತು ವೃದ್ಧರ ನಡುವಿನ ವಯಸ್ಸಿನ ಅಂತರ. ಕಾಲೇಜುಗಳಲ್ಲಿ ಓದಿರ್ತಾರೆ, ಟ್ರೈನಿಂಗ್ಗಳು ತಗೊಂಡಿರ್ತಾರೆ, ಕೌನ್ಸಿಲಿಂಗ್ ಕೋರ್ಸಸ್ ಮಾಡಿರ್ತಾರೆ. ಅಂತಹ ವ್ಯಕ್ತಿ ಕೂತ್ಕೊಂಡಾಗ ಕೌನ್ಸಿಲಿಂಗ್ಗೆ ಸಾಮಾನ್ಯವಾಗಿ ಒಂದು ಧಾಟಿ ಮಾತಾಡೋದು, ವೃದ್ಧರ ಧಾಟಿ ಇರುತ್ತೆ ಬಹಳ, ಎಲ್ಲರೂ ಗೊತ್ತು. ನಾನು ಪೆನ್ಷನ್ ತಗೊಂಡಷ್ಟು ನಿನ್ನ ವಯಸ್ಸಾಗಿಲ್ಲ, ನಾನು ಕಾಫಿ ಕುಡಿದಷ್ಟು ನಿನ್ನ ವಯಸ್ಸು ನಿನ್ನ ಮೈಂಡ್ ಇರ್ತಾ ಇಲ್ಲ, ಈ ರೀತಿ ಎಲ್ಲ ಒಂದು ಉಡಾಫೆ ಮಾತುಗಳನ್ನು ಆಡ್ತಾರೆ. ನಾನು 71 ದಾಟಿರೋದ್ರಿಂದ ಇದು ಅನುಭವ ಆಗಿದೆ, ಕೇಳಿದ್ದೀವಿ ನಾವುಗಳು ಕೂಡ ಚಿಕ್ಕ ವಯಸ್ಸಿನಲ್ಲಿ. ಹಾಗಾಗಿ ಎಷ್ಟರ ಮಟ್ಟಿಗೆ ಕೌನ್ಸಿಲಿಂಗ್ ನಾವು ಮಾಡಬಹುದು ಈ ವಯಸ್ಸಿನ ಅಂತರ ಇರುವಾಗ, ಇದು ಒಂದು ಸವಾಲು. ಮತ್ತು ವೃದ್ಧರ ಜಿಗುಟು ಸ್ವಭಾವ ಯಾವುದಕ್ಕೂ ಒಪ್ಕೊಳ್ಳಲ್ಲ. ಅಯ್ಯೋ ಕಂಡಿದ್ದೀನಿ ಬಿಡ್ರಿ, ಇದೆಲ್ಲ ಇದೆಲ್ಲ ವರ್ಕೌಟ್ ಆಗಲ್ಲ, ಹ್ಞೂ ಏನೋ ಹೇಳಿ ಈ ರೀತಿಯಲ್ಲಿ. ಮತ್ತು ವೃದ್ಧರ ದೀರ್ಘ ಅನುಭವ, ಸುಮ್ಮನೆ ಏನು ಹೇಳಿರೋದಿಲ್ಲ, ಎಲ್ಲೋ ಸಾಕಷ್ಟು ಅವರು ಏಟು ತಿಂದಿರ್ತಾರೆ, ಅವರ ಅನುಭವ ಆ ರೀತಿ ಮಾತಾಡಿಸುತ್ತೆ. ಕೌನ್ಸಿಲರ್ಗೆ ಅಷ್ಟೊಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇಲ್ಲದೇ ಇರಬಹುದು. ಹೊಸ ಚಿಂತನೆಯ ಪ್ರಯೋಗ ಇಷ್ಟಪಡಲ್ಲ, ಹೀಗೆ ಮಾಡಿ ಹೀಗೆ ಯೋಗ್ಯ ಯೋಚನೆ ಮಾಡಬಾರದು ಅಂತ ಏನಾದ್ರು ಹೇಳಿದ್ರೆ ಸಿ ಬಿ ಟಿ ಅಂತ ಒಂದು ಕೌನ್ಸಿಲಿಂಗ್ನಲ್ಲಿ ಬರ್ತದೆ, ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಅಂದರೆ ಯೋಚನಾ ಕ್ರಮದಲ್ಲಿ ಬದಲಾವಣೆ ಮಾಡ್ತಕ್ಕಂಥ ಒಂದು ವಿಧಾನ. ಇದನ್ನೆಲ್ಲ ಹೇಳಿದ್ರೆ ಏ ಬಿಡ್ರಿ ಅದೆಲ್ಲ ಸುಮ್ಮನೆ, ಅದೆಲ್ಲ ಆಗಲ್ಲ ಹೋಗಲ್ಲಪ್ಪ ಅಂತ ಒಂದೇ ರೀತಿಯಲ್ಲಿ ಕಾಲೆಳೆದು ಬಿಡ್ತಾರೆ. ಇದು ಕೂಡ ಒಂದು ಸವಾಲು. ಮತ್ತು ಜೀವನೋತ್ಸಾಹ ಇಲ್ಲ, ಮನೆಗೆ ಮನುಷ್ಯ ಅಲ್ಲ, ಸ್ಮಶಾನಕ್ಕೆ ಹೆಣ ಅಲ್ಲ, ಈ ರೀತಿ ಎಲ್ಲ ಮಾತುಗಳು ಆಡ್ತಾರೆ. ನಾಳೆ ಇರ್ತೀನೋ ಇಲ್ವೋ, ಬಹಳಷ್ಟು ಒಂದು ನಿರುತ್ಸಾಹಗಳು. ಮತ್ತು ಕುಟುಂಬ ಸದಸ್ಯರ ಅಸಹಕಾರ, 30 ವರ್ಷ 40 ವರ್ಷ ದುಡಿದಿರ್ತಾರೆ, ಮನೆಯನ್ನು ಬೆಳೆಸಿರ್ತಾರೆ, ಮಕ್ಕಳನ್ನು ದೊಡ್ಡವ್ರು ಮಾಡಿರ್ತಾರೆ, ಆದರೆ ಈ ಇಳಿ ವಯಸ್ಸಿನಲ್ಲಿ ಇವರಿಗೆ ಬೇಕಾದಂಥ ಸಣ್ಣ ಪುಟ್ಟ ಅನುಕೂಲಗಳು ಮಾಡಿಕೊಡದೇ ಇದ್ದಾಗ ಮನಸ್ಸಿಗೆ ಬಹಳ ಖೇದ ಆಗ್ತದೆ. ಹಾಗಾಗಿ ಕುಟುಂಬ ಸದಸ್ಯರ ಅಸಹಕಾರ ಇದ್ದಾಗ ಕೂಡ ಅವ್ರನ್ನ ನಾಳೆ ಕೌನ್ಸಿಲಿಂಗ್ ಹೋಗ್ಬೇಕು ಬಾಪ ಜೊತೆನಲ್ಲಿ, ನನಗೆ ಗೊತ್ತಾಗ್ತಿಲ್ಲ ಅಲ್ಲಿ ಹೋಗಕ್ಕೆ ಅಂದ್ರೆ ಅಯ್ಯೋ ಹೋಗಪ್ಪ ನಿಂದಿದ್ದೇ ಗೋಳು ಅಂದ್ಬಿಟ್ರೆ ಇದು ಇನ್ನೊಂದು ಪ್ರಾಬ್ಲಮ್. ಅಥವಾ ಕೌನ್ಸಿಲರ್ ಜೊತೆನಲ್ಲಿ ನನಗೆ ಅಡ್ಜಸ್ಟೇ ಆಗ್ತಿಲ್ಲ, ಯಾತಕ್ಕೋಸ್ಕರ ಕೌನ್ಸಿಲಿಂಗ್ ಕರ್ಕೊಂಬರ್ತೀರಾ ಅಂತ ಹೇಳಿ ಅದು ಅರ್ಧಂಬರ್ಧ ಮನಸ್ಸಿನಿಂದ ಬಂದಿರ್ತಾರೆ. ಇಂತಹ ವೃದ್ಧರ ಜೊತೆಲಿ ಕೌನ್ಸಿಲಿಂಗ್ ಮಾಡೋದು ಕೂಡ ಒಂದು ಸವಾಲಿನ ಕೆಲಸನೇ ಆಗಿರ್ತದೆ. ಹೀಗಿದ್ದಾಗ ಕೌನ್ಸಿಲರ್ ಮನೋಭಾವನೆ ಹೇಗಿರಬೇಕು? ಹೌ ದ ಆಟಿಟ್ಯೂಡ್ ಆಫ್ ದ ಕೌನ್ಸಿಲರ್ ಶುಡ್ ಬಿ ಇನ್ ಜಿರಾಟ್ರಿಕ್ ಕೌನ್ಸಿಲಿಂಗ್. ಸೌಹಾರ್ದ ವಾತಾವರಣ ಇರಲಿ, ಸಲುಗೆ ಬೇಡ. ನಮ್ಮ ಪೊಸಿಷನ್ ನಮಗೆ ಗೊತ್ತಿರಬೇಕು, ಒಳ್ಳೆಯ ವಾತಾವರಣ ನಿರ್ಮಿಸ್ಕೊಳ್ಬೇಕು, ಹಾಗಂತ ಹಗುರವಾಗಿ ಮಾತಾಡೋದು ಬೇಡ, ಇಷ್ಟಪಡಲ್ಲ ಜನಗಳು. ಅತಿಯಾದ ಸಲುಗೆ ಬೇಡ, ನಮ್ಮಲ್ಲಿ ಹೇಳೋ ಥರ ವಯಸ್ಸಿಗೊಂದು ಗೌರವ ಬೇಡವೇ ಅಂತ ಖಂಡಿತ ಬೇಕು. ಹಾಗಾಗಿ ಅತಿಯಾದ ಸಲುಗೆ ಬೇಡ.
ಸಾಮಾನ್ಯವಾಗಿ ನಮ್ಮ ಒಂದು ಅನುಭವಗಳು ಜನಗಳಲ್ಲಿ ನೋಡ್ತಾ ಇರ್ತೀವಿ ನಾವು. ಉತ್ತಮವಾದಂತ ಕೌನ್ಸಿಲರ್ ಹೇಳ್ತೇನೆ, ಸರ್ ಏನ್ ಸರ್ ನೀವು ನನ್ನ ತಂದೆ ತರ ಇದ್ದೀರಾ, ನಮ್ ನೋಡಮ್ಮ ನಿಮ್ಮ ನನ್ನ ತಾಯಿ ತರ ಇದ್ದೀರಾ, ನಾನೇನ್ ಹೇಳಬಹುದು ನಿಮಗೆ ಅಂತ. ಹಾಗಂದಾಗ ಎಂಥದೇ ಮನುಷ್ಯನಿಗೆ ಆ ಒಂದು ಮುಖಸ್ತುತಿ ಬಹಳ ಇಷ್ಟ ಆಗುತ್ತೆ. ಇಲ್ಲಿ ನಾವು ನಟನೆ ಮಾಡಬೇಕು ಅಂತಿಲ್ಲ, ಸಂದರ್ಭಕ್ಕೆ ತಕ್ಕ ಹಾಗೆ ಕೆಲವು ಮಾತುಗಳನ್ನು ಆಡಬೇಕಾಗ್ತದೆ. ಮತ್ತೆ ಪ್ರತ್ಯೇಕ ವ್ಯಕ್ತಿ ಸಂದರ್ಭ ಅವರುಗಳಿಗೆ ಬೇರೆ ಬೇರೆಯಾಗಿ ನಾವು ವಿಷಯಗಳನ್ನು ತಗೊಂಡು ಹೋಗಬೇಕಾಗುತ್ತೆ. ಇಲ್ಲಿ ಯಾವುದೇ ರೀತಿ ಜನರಲೈಸ್ ಮಾಡಿಕೊಡು, ಎಲ್ಲರಿಗೂ ಒಂದೇ ಮಂತ್ರ ಹಾಕೋಕ್ಕಾಗಲ್ಲ. ಸರಿ, ಎನಿ ಡಿಸ್ಟರ್ಬೆನ್ಸ್ ಇಸ್ ದೇರ್? ಇಟ್ಸ್ ಓಕೆ. ಹಲೋ, ನೋ ಪ್ರಾಬ್ಲಮ್. ಮತ್ತೆ ವಯಸ್ಸಿನ ಅಂತರದ ಬಗ್ಗೆ ಟೀಕಿಸಿದರೆ ಪ್ರತಿಕ್ರಿಯೆ ಬೇಡ, ಇದು ಸಾಮಾನ್ಯವಾಗಿ ಆಗ್ತಕ್ಕಂಥದ್ದು. ಯಾಕಂದ್ರೆ ಈಗ ನನ್ನ ವಯಸ್ಸಿನವರು ಕೂಡ ನನಗಿನ್ನ ಹಿರಿಯರ ಹತ್ರ ಜೊತೆ ಮಾತಾಡುವಾಗ ಈ ಮಾತುಗಳನ್ನ ನಾವು ಕೇಳಿದ್ದೀವಿ, ವಯಸ್ಸಾದಾಗೆ ನಾವು ಕೂಡ ಕೇಳಿದ್ದೀವಿ. ಹಾಗಾಗಿ ಅದರ ಬಗ್ಗೆ ನಾವು ಯಾವುದೇ ರಿಯಾಕ್ಷನ್ ಕೊಡೋದು ಬೇಡ. ಎಷ್ಟು ರೆಸ್ಪಾನ್ಸ್ ಮಾಡಬೇಕು ಅಷ್ಟು ಮಾಡಿದ್ರೆ ಸಾಕಾಗುತ್ತೆ. ವಿ ನೀಡ್ ನಾಟ್ ಹ್ಯಾವ್ ಟು ರಿಯಾಕ್ಟ್. ಮತ್ತೆ ವಿಪರೀತ ವಿವರಣೆ ಕೊಟ್ಟರೆ ಸಹಿಸಿಕೊಳ್ಬೇಕು. ಇದು ಒಂದು ವೃದ್ಧರಲ್ಲಿರ್ತಕ್ಕಂಥ ಸಾಮಾನ್ಯವಾದಂಥ ಸಮಸ್ಯೆ. ವಯಸ್ಸಾದವರಲ್ಲಿ ಒಂದು ಸ್ವಭಾವ ಏನಪ್ಪ ಅಂತ ಹೇಳಿದ್ರೆ, ಇವನು ಹುಡುಗ ಚಿಕ್ಕ ವಯಸ್ಸಿನವನು, ಬಹುಶಃ ನಾನು ಇವನಿಗೆ ಸರಿಯಾಗಿ ಹೇಳದೆ ಇದ್ರೆ ಅರ್ಥವಾಗ್ಲಿಕ್ಕಿಲ್ಲ ಅಂತ ಹೇಳಿ ಹೇಳಿದ್ದನ್ನೇ ಹೇಳ್ತಾ ಇರ್ತಾರೆ. ಗೆರೆ ಎಣಿಸೋದು ಅಂತ ಹೇಳ್ತಾರೆ ಹಳ್ಳಿ ಕೆಳಗಡೆ, ತುಂಬಾ ಗೆರೆ ಎಣಿಸ್ಬೇಡ ಅಂತ. ಅಂದ್ರೆ ನೀನು ಹೇಳಿದ್ ನನಗೆ ಅರ್ಥವಾಗಿದೆ, ಪದೇ ಪದೇ ಹೇಳಿದ್ದೆ ಹೇಳ್ತಾ ಇರಬೇಡ ಅಂತ. ಆದ್ರೆ ವೃದ್ಧರ ಮನೋಭಾವನೆ ಆ ರೀತಿ ಇರುತ್ತೆ, ಅದನ್ನ ನಾವು ಸಹಿಸಿಕೊಳ್ಳಬೇಕು. ವಿ ಶುಡ್ ಅಕಾಮಡೇಟ್ ಬಿಕಾಸ್ ದಟ್ ಈಸ್ ದೇರ್ ಹ್ಯಾಬಿಟ್ ಅಟ್ ದಟ್ ಏಜ್. ಮತ್ತೆ ಮರಣದ ಬಗ್ಗೆ ಆತಂಕಕ್ಕೆ ಸಮಾಧಾನ ಹೇಳಿ. ಎಲ್ಲರಿಗೂ ಗೊತ್ತು, ಜಾತಸ್ಯ ಮರಣಂ ಧ್ರುವಂ, ವೆನ್ ಒನ್ಸ್ ಯು ಆರ್ ಬಾರ್ನ್ ಯು ಆರ್ ಬೌಂಡ್ ಟು ಡೈ. ಆದ್ರೆ ಅದರ ಒಂದು ಭಯವನ್ನು ಇಟ್ಟುಕೊಂಡು ಬರ್ತಕ್ಕಂಥ ಜನಗಳು ಸಾವನ್ನು ಹೇಗೆ ಎದುರಿಸೋದು, ಅಥವಾ ಆಂಟಿಸಿಪೇಟೆಡ್ ಗ್ರೀಫ್ ಅಂತ. ಸರ್ ಹಲೋ, ಕ್ಯಾನ್ ಐ ಕಂಟಿನ್ಯೂ? ಸೊ ಆತಂಕ, ಈ ಆಂಗ್ಸೈಟಿ ಬಂದಾಗ ಆಂಗ್ಸೈಟಿಗೆ ಕೂಡ ನಾವು ಒಂದು ಸಮಾಧಾನವನ್ನು ಹೇಳಬೇಕಾಗ್ತದೆ. ಇದಿಷ್ಟು ಕೌನ್ಸಿಲರ್ ಮನೋಭಾವನೆ. ಒಟ್ಟಾರೆ ಏನಪ್ಪ ಅಂತ ಹೇಳಿದ್ರೆ, ಸಂದರ್ಭಕ್ಕೆ ತಕ್ಕಂತೆ ನಮ್ಮ ಮನಸ್ಥಿತಿ ಇರಬೇಕು. ಯಾವುದೇ ವಿಷಯವನ್ನು ನಾವು ಸಹಾನುಭೂತಿ ಅಂತ ಆಗಲೇ ಹೇಳಿದ್ವಿ, ಸಹಾನುಭೂತಿ ಜೊತೆಗೆ ನಮಗೆ ಸಹ ಅನುಭೂತಿ ಎಂಪತಿ ಇರಬೇಕು. ಈ ಎಲ್ಲ ಮನೋಭಾವಗಳನ್ನು ಇಟ್ಟುಕೊಂಡು ಕೇಳ್ತಕ್ಕಂಥ ಒಂದು ತಾಳ್ಮೆ ಅವಸರ ಮಾಡದೇ ಇರತಕ್ಕಂಥದ್ದು. ಮಧ್ಯೆ ಮಧ್ಯೆ ಮಾತಾಡಲಿಕ್ಕೆ ನಾವು ಸಣ್ಣ ಪುಟ್ಟ ಮಾತುಗಳನ್ನು ಆಡಬೇಕು ಹೊರತು ಕೇಳುವ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು. ಇಷ್ಟೆಲ್ಲ ಒಂದು ಮನಸ್ಥಿತಿ ಇದ್ದಾಗ ಮಾತ್ರ ಕೌನ್ಸಿಲಿಂಗು ಒಂದು ಮಟ್ಟಿಗೆ ಸಕ್ಸಸ್ ಆಗಲಿಕ್ಕೆ ಅವಕಾಶ ಇರ್ತದೆ. ಈಗ ವೃದ್ಧಾಪ್ಯದ ಸಮಸ್ಯೆಗಳಿಗೆ ಬರೋಣ. ಸಾಮಾನ್ಯವಾಗಿ ವೃದ್ಧರ ಸಮಸ್ಯೆಗಳು ಏನಪ್ಪ ಅಂತ ಹೇಳಿದ್ರೆ, ಮುಖ್ಯವಾಗಿ ಇದನ್ನು 5 ಕೆಟಗರಿ ಮಾಡಬಹುದಾಗಿದೆ. ದೈಹಿಕ ಮತ್ತು ಆರೋಗ್ಯ ಸಮಸ್ಯೆಗಳು, ಫಿಸಿಕಲ್ ಅಂಡ್ ಹೆಲ್ತ್ ಇಶ್ಯೂಸ್. ಎರಡನೇದು ಸೈಕಲಾಜಿಕಲ್ ಇಶ್ಯೂಸ್, ಮಾನಸಿಕ ಸಮಸ್ಯೆಗಳು. ಮೂರನೇದು ಇಮೋಷನಲ್ ಇಶ್ಯೂಸ್, ಭಾವನಾತ್ಮಕವಾದಂಥ ಸಮಸ್ಯೆಗಳು. ನಾಲ್ಕನೇದು ಫಿನಾನ್ಷಿಯಲ್ ಇಶ್ಯೂಸ್, ಹಣಕಾಸಿನ ಸಮಸ್ಯೆಗಳು, ಎಕನಾಮಿಕಲ್ ಇಶ್ಯೂಸ್. ಐದನೇದು ಸೋಷಿಯಲ್, ಸಾಮಾಜಿಕ ಸಮಸ್ಯೆಗಳು. ಈ ಒಂದು 5 ಕೆಟಗರಿನಲ್ಲಿ ಇವರ ಒಂದು ಸಮಸ್ಯೆಗಳನ್ನು ನಾವು ಕೆಟಗರೈಸ್ ಮಾಡಬಹುದು. ಇದರಲ್ಲಿ ಒಂದೊಂದನ್ನು ನಾವು ಸೂಕ್ಷ್ಮವಾಗಿ ನೋಡ್ಕೊಂಡು ಹೋಗೋಣ. ದೈಹಿಕ ಮತ್ತು ಆರೋಗ್ಯ ಸಮಸ್ಯೆಗಳು, ದೈಹಿಕ ಚಟುವಟಿಕೆಗಳಲ್ಲಿ ಕುಂಠಿತ. ಪೈಲಾ ಪಚ್ಚೀಸ್ ಇದ್ದಂಗೆ ದೂಸರಾ ಪಚ್ಚೀಸ್ ಇರಲ್ಲ, ತೀಸರಾ ಪಚ್ಚೀಸ್ ಅಂತೂ ಖಂಡಿತ ಇರೋದಿಲ್ಲ. ಹಾಗಾಗಿ ನಿಧಾನವಾಗಿ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಓಡ್ತಾ ಇದ್ದವರು ನಡಿತೀವಿ, ನಡೀತಾ ಇದ್ದವರು ಕುಂಠಕ್ಕೆ ಶುರು ಮಾಡ್ತೀವಿ, ನಿಧಾನಕ್ಕೆ ಹೋಗಕ್ಕೆ ಶುರು ಮಾಡ್ತೀವಿ. ಹಸಿವಿನಲ್ಲಿ ಕೊರತೆ, ಅಪಿಟೇಷನ್ ಪ್ರಾಬ್ಲಮ್ಸ್. 10 ಚಪಾತಿ ತಿಂತಿದ್ದವ್ರು ಇವಾಗ 2 ಚಪಾತಿಗೆ ಸಾಕು ಅಂತೀವಿ, ಅಥವಾ ರಾತ್ರಿ ಊಟ ಬೇಡ ಅಂತ ಹೇಳ್ತೀವಿ. ಡೈಜೆಷನ್ ಪ್ರಾಬ್ಲಮ್ಸ್, ಜೀರ್ಣಕ್ರಿಯೆ ಸಮಸ್ಯೆ, ನಿದ್ದೆಯಲ್ಲಿ ಏರುಪೇರು, ಒಂದು ಸಿಸ್ಟಮ್ಯಾಟಿಕ್ ಇರೋದಿಲ್ಲ. ಯಾವಾಗಂದ್ರೆ ಅವಾಗ ಮಕ್ಕೊಳ್ಳೋದು, ಯಾವಾಗಂದ್ರೆ ಅವಾಗ ಹೇಳೋದು. ಜೀವಕೋಶಗಳ ನಶಿಸುವಿಕೆ, ಡೈಯಿಂಗ್ ಆಫ್ ಸೆಲ್ಸ್, ವಯಸ್ಸಾಗ್ತಾ ಆಗ್ತಾ ಏಜಿಂಗ್ ಪ್ರಾಬ್ಲಮ್. ಮತ್ತೆ ವಿವಿಧ ವ್ಯಾಧಿಗಳು ಕೈಕೊಂಡಿರ್ತದೆ ನಮ್ದು, ಯಾವಾಗ 60 ಆಗುತ್ತೋ ಅಂತ. ಮುಂಚೆ ಎಲ್ಲ ಎ ಫಾರ್ ಆಪಲ್, ಬಿ ಫಾರ್ ಬಾಲ್, ಸಿ ಫಾರ್ ಕ್ಯಾಟ್, ಈಗ ಎ ಫಾರ್ ಆರ್ಥರೈಟಿಸ್, ಬಿ ಫಾರ್ ಬ್ರಾಂಕೈಟಿಸ್, ಸಿ ಫಾರ್ ಕೊರೋನಾ, ಆ ರೀತಿ ಆಗೋಗ್ಬಿಟ್ಟಿದೆ. ಮತ್ತೆ ಶುಚಿತ್ವದ ಬಗ್ಗೆ ಅನಾದರ,
ಮುಂಚೆ ಎಲ್ಲ ಟ್ರಿಪ್ ಟಾಪ್ ಆಗಿ ಡ್ರೆಸ್ಗಳು ಮಾಡ್ಕೊಡೋದು, ದಿನ ಶೇವಿಂಗ್ ಮಾಡ್ಕೊಡೋದು ಎಲ್ಲ ಮಾಡ್ಕೊಳ್ತಿದ್ವಿ. ಇವಾಗ ಅಯ್ಯೋ ಇವಾಗ ಯಾರು ನೋಡ್ಬೇಕಾಗಿದೆ, ನನಗೆ ವಯಸ್ಸಾಯ್ತು, ನನ್ನ ನೋಡು ಯಾರು ಮೆಚ್ಚಿಕೊಳ್ಬೇಕು, ಹೆಂಗಿದ್ರು ನಡೆಯುತ್ತೆ. ಮಾನಸಿಕ ಸಮಸ್ಯೆಗಳು ಮತ್ತೆ ನರ ಸಂಬಂಧಿ ಸಮಸ್ಯೆಗಳು, ಮೆಂಟಲ್ ಅಂಡ್ ನ್ಯೂರಲಾಜಿಕಲ್ ಇಶ್ಯೂಸ್, ಮನೋದೈಹಿಕ ಸಮಸ್ಯೆಗಳು, ಸೊಮಟೋ ಫಾರ್ಮ್ ಆಫ್ ಡಿಸೀಸಸ್, ದ ಸೈಕೋಸೊಮ್ಯಾಟಿಕ್ ಇಶ್ಯೂಸ್ ಅಂತ ಹೇಳುವಂಥದ್ದು ಮನೋದೈಹಿಕ ಸಮಸ್ಯೆಗಳು. ಅಂದರೆ ಮನಸ್ಸಿನಲ್ಲಿ ಏನೋ ಒಂದು ತೊಂದರೆ ಇರ್ತದೆ, ಮಾನಸಿಕವಾಗಿರ್ತಕ್ಕಂಥ ತೊಂದರೆ ಅದನ್ನ ಹಾಗೆ ಕಾಣೋದಿಲ್ಲ, ಹೊರಗಡೆ ದೈಹಿಕ ಒಂದು ಸಮಸ್ಯೆ ಮುಖಾಂತರ ಕಾಣಿಸ್ಕೊಳ್ತದೆ. ಇದನ್ನ ಮನೋದೈಹಿಕ ಸಮಸ್ಯೆಗಳು ಅಥವಾ ಸೊಮಟೋ ಫಾರ್ಮ್ ಡಿಸಾರ್ಡರ್, ಸೈಕೋಸೊಮಟೋ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ಮತ್ತೆ ವಿಶೇಷ ಅನುಮಾನಗಳು, ವಿಭ್ರಮೆಗಳು, ಡೆಲ್ಯೂಷನ್ಸ್ ಅಂಡ್ ಹಾಲ್ಯೂಸಿನೇಷನ್ಸ್ ಅಂತ ವಯಸ್ಸಾದ ನಂತರ ಇದೆಲ್ಲ ಸಹಜವಾಗಿ ಬರುವಂಥದ್ದು. ಸುಮ್ಮನೆ ಅಲ್ಲಿ ಏನೋ ಒಂದು ನೆರಳೆ ತರ ಕಂಡ್ರೆ ಏ ನೋಡೋ ಅದು ಯಾರೋ ಬರ್ತಿದ್ದಾರೆ ಅಂತ, ಅಥವಾ ಯಾರೋ ನಿಂತ್ಕೊಂಡು ನನ್ನ ನೋಡ್ತಾ ಇದ್ದಾರೆ, ಅನುಮಾನಗಳನ್ನು ಪಡುವಂಥದ್ದು, ಯಾರೋ ಮಾತಾಡ್ದಂಗೆ ಕೇಳಿಸ್ತಾ ಇದೆ, ಅಲ್ಲಿ ಯಾರೋ ಕೂತಿದ್ದಾರೆ ನೋಡು, ಈ ರೀತಿ ಎಲ್ಲ ಹೇಳುವಂಥದ್ದು, ಇವೆಲ್ಲ ವಿಭ್ರಮೆಗಳು, ಹ್ಯಾಲ್ಯೂಸಿನೇಷನ್ ಅಂತ ಹೇಳ್ತಾರೆ. ಮತ್ತು ಕಿರಿಕಿರಿಗಳು, ಸಣ್ಣ ಪುಟ್ಟದಕ್ಕೂ ಅಸಹನೆ ಮಾಡ್ಕೊಳ್ಳೋದು, ಅತಿಯಾದ ಕೋಪ, ಡಿಸ್ಪ್ರಪೋರ್ಷನೇಟ್ ಆ್ಯಂಗರ್. ಮತ್ತು ಪಾರ್ಕಿನ್ಸನ್ ಕಾಯಿಲೆ, ನೀವು ನೋಡ್ಬೋದು ಚಿತ್ರದಲ್ಲಿ ನೋಡ್ತಾ ಇದ್ದಾರೆ, ಬಹಳಷ್ಟು ಜನಗಳಿಗೆ ಕೈ ಹೀಗಂತ ಇರ್ತದೆ, ತಲೆ ಹೀಗಂತ ಇರ್ತದೆ, ನರ ಸಂಬಂಧಿ ತೊಂದರೆಗಳು, ಶೇಕ್ ಅಬ್ದುಲ್ಲಾ ಶೇಕ್ ಆಗ್ತಾ ಇರುತ್ತೆ ಮಾಡಿ. ಮತ್ತೆ ಡಿಮೆನ್ಷಿಯಾ, ಮರವಿನ ಕಾಯಿಲೆ, ಇದು ಸಹಜವಾಗಿ 50ನೇ ವಯಸ್ಸಿನಲ್ಲಿ ಪ್ರಾರಂಭವಾಗ್ತದೆ, ಸಣ್ಣ ಸಣ್ಣ ವಿಷಯಗಳನ್ನು ಮರೆಯಕ್ಕೆ ಶುರು ಮಾಡ್ತೀವಿ. 60ನೇ ವಯಸ್ಸಿನಲ್ಲಿ ಸುಮಾರು ಒಂದು 10% ಜನಗಳಿಗೆ ಇದರಿಂದ ತೊಂದರೆಗೆ ಒಳಗಾಗ್ತಾರೆ, 70ನೇ ವಯಸ್ಸಲ್ಲಿ ಒಂದು 20%, 80ನೇ ವಯಸ್ಸಲ್ಲಿ ಹತ್ತತ್ರ 50% ಜನಗಳಿಗೆ ಇದು ಮರವಿನ ಕಾಯಿಲೆ ಬರ್ತದೆ. ಬರಲೇಬೇಕು ಅಂತೇನಿಲ್ಲ, ಸಾಮಾನ್ಯ ಬರುವಂಥದ್ದು ಒಂದು ಸ್ವಾಭಾವಿಕ. ಮತ್ತು ಸೆಲ್ಫ್ ಇರಿಟೇಷನ್, ಸೆಲ್ಫ್ ಸ್ವ ಅಸಹನೆ, ಇಂಪೇಷನ್ಸ್, ಯಾರ ಬಗ್ಗೆ ತಮ್ಮ ಬಗ್ಗೆ ನಾನು, ಇಲ್ಲದೇ ಇದ್ರೆ ಅತಿಯಾದ ಕೇಳರ್ಮೆ, ಅಯ್ಯೋ ವಯಸ್ಸಾಯ್ತು ನಮ್ಮನ್ನು ಯಾರಪ್ಪ ಕೇಳ್ತಾರೆ. ಒಳ್ಳೆ ವಾತಾವರಣ ಇದ್ದರೂ ಕೂಡ ಮನಸ್ಸಿನಲ್ಲಿ ಈ ರೀತಿ ಒಂದು ಕಿರಿಕಿರಿಗಳನ್ನು ಮಾಡಿಕೊಳ್ತಾರೆ. ಇವೆಲ್ಲವೂ ಮಾನಸಿಕ ಸಮಸ್ಯೆಗಳಲ್ಲಿ ಲಿಸ್ಟ್ ಆಗ್ತಕ್ಕಂಥ ಸಮಸ್ಯೆಗಳು ವೃದ್ಧರಲ್ಲಿ. ಮತ್ತೆ ಮುಂದೆ ಬರುವಂತಹದ್ದು ಭಾವನಾತ್ಮಕ ಸಮಸ್ಯೆಗಳು, ಇಮೋಷನಲ್ ಇಶ್ಯೂಸ್, ಹಳೆಯ ತಪ್ಪುಗಳು, ಪಾಪ ಪ್ರಜ್ಞೆ, ಯಾವತ್ತೋ ಏನೋ ಮಾಡಿರ್ತೀವಿ, ಇವತ್ತು ಕುತ್ಕೊಂಡು ಒದ್ದಾಡೋದು, ಅಯ್ಯೋ ಹಾಗೆ ಮಾಡಿಬಿಟ್ಟೆ, ಮಗನಿಗೆ ಅನ್ಯಾಯ ಮಾಡಿಬಿಟ್ಟೆ, ಮಗಳಿಗೆ ಅನ್ಯಾಯ ಮಾಡಿಬಿಟ್ಟೆ, ನನ್ನ ಕಲೀಗಿಗೆ ನಾನು ಏನೋ ಮಾಡಿಬಿಟ್ಟೆ, ನನ್ನ ಬಗ್ಗೆ ಆ ಒಂದು ಕಾನ್ಫಿಡೆನ್ಷಿಯಲ್ ರಿಪೋರ್ಟು ಏನೋ ಕೋಪದಲ್ಲಿ ಬರೆದು ಬಿಟ್ಟೆ, ಅವನ ಲೈಫೇ ಹಾಳಾಗೋಯ್ತು, ಅವನಿಗೆ ಪ್ರಮೋಷನ್ನೇ ಸಿಕ್ಕಲಿಲ್ಲ, ಇವತ್ತು ಕುತ್ಕೊಂಡು ಒದ್ದಾಡ್ತಾ ಇರ್ತೀವಿ, ಗಿಲ್ಟ್. ಮತ್ತು ಹತಾಶೆಗಳು, ನಿರಾಶೆಗಳು, ಫ್ರಸ್ಟ್ರೇಷನ್ಸ್, ಡಿಸಪಾಯಿಂಟ್ಮೆಂಟ್ಸ್, ಮುಗಿದೋಗಿದೆ, ಘಟನೆ ಆಗೋಗಿದೆ, ಆದರೆ ಇವತ್ತುವರೆಗೆ ಮಾಡ್ತಾ ಇರ್ತೀವಿ ಅದಕ್ಕೆ. ಸಂಗಾತಿಯ ಸಾವು, ಇನ್ನೆವಿಟಬಲ್, ಗಂಡ ಹೆಂಡತಿಯರಲ್ಲಿ ಯಾರೋ ಒಬ್ಬರು ಹೋಗಲೇಬೇಕು ಮೊದಲು, ಆನಂತರ ಇನ್ನೊಬ್ಬರು ಹೋಲೋ ಮಾಡ್ತಾರೆ. ಕಹಿ ಘಟನೆಗಳು, ಬಿಟ್ಟರ್ ಇವಿಡನ್ ಇದು ಸಂದರ್ಭಗಳು, ನಿರ್ಲಕ್ಷಿತ ಭಾವನೆ, ಫೀಲ್ ಆಫ್ ನೆಗ್ಲೆಕ್ಟ್, ಇದು ಕಲ್ಪಿತನೂ ಆಗಿರ್ಬೋದು ವಾಸ್ತವನೂ ಆಗಿರ್ಬೋದು. ಮನೆಯಲ್ಲಿ ಯಾರೂ ಗೌರವ ಕೊಡ್ತಿಲ್ಲ ಅನ್ನೋದು ಇವರೇ ಅನ್ಕೊಳ್ಬಹುದು, ಅವ್ರವ್ರ ಕೆಲಸದಲ್ಲಿ ಅವ್ರವ್ರು ಬಿಸಿ ಆಗಿರ್ತಾರೆ, ಬೆಳಗ್ಗೆ ಎದ್ದು ಯಾರಿಗೆ ಮದಕಪ್ಪನ ಮುಂದೆ ಮುತ್ತಿ ಮುಂದೆ ಕೂತ್ಕೊಳ್ಳೋಕೆ ಸಾಧ್ಯ, ಅವ್ರವ್ರ ಕೆಲಸಗಳಿಗೆ ಹೋಗ್ತಾರೆ. ನೋಡಿದ್ಯಾ ಹೊರಟ್ಬಿಟ್ಟ, ಸೋಟದ್ದ ಇದ್ದೋ ನಾಳಿದ್ದ ಮಾಡಿದ್ವಿ, ನಮ್ಮ ಕಡೆ ನೋಡೋದು ಇಲ್ಲ, ಪಾಪ ಅವನ ಗಡಿ ಬಿಡಿಲ್ಲ, ಆಕೆ ಗಡಿ ಬಿಡಿಲ್ಲ, ಅವರೆಲ್ಲ ಕೆಲಸಕ್ಕೆ ಓಡಬೇಕು, ಬಸ್ ಹಿಡ್ಕೊಂಡು ಹೋಗ್ತಿರ್ತಾರೆ. ಆದರೆ ನಮಗದು ಮನಸ್ಸಿನಲ್ಲಿ ನಿರ್ಲಕ್ಷಿತ ಭಾವನೆ. ಮತ್ತೆ ಒಂಟಿಯಾಗಿರುವುದು, ನಾನಾ ಕಾರಣಗಳಿಂದ ಲೋನ್ಲಿನೆಸ್, ಇದು ಇವೆಲ್ಲವೂ ಭಾವನಾತ್ಮಕವಾಗಿ ಮುದುಕರುಗಳು ಮುದುಕಿಯರುಗಳು ವೇಸ್ಟ್ ಮಾಡತಕ್ಕಂಥ ಸಮಸ್ಯೆಗಳು. ಮತ್ತೆ ಕೊನೆಯದ ಸಾಮಾಜಿಕ ಸಮಸ್ಯೆಗಳಿದೆ, ಸಂಬಂಧದಲ್ಲಿ ಸಾಮರಸ್ಯದ ಕೊರತೆ ಎಲ್ಲರಿಗೂ ಗೊತ್ತಿರುವಂಥದ್ದು. ಮತ್ತೆ ನಾವು ರಿಟೈರ್ ಆಗಿ 10 ವರ್ಷ ಆದರೂ ನಾನಿನ್ನೂ ಡೆಪ್ಟಿ ಜನರಲ್ ಮ್ಯಾನೇಜರ್, ನಾನು ಆ ಒಂದು ಪೊಸಿಷನ್ ನನಗೆ ತಲೆಯಿಂದ ಕಿರೀಟ ಎಳಿಸ್ಕೊಳಕ್ ನಾನು ರೆಡಿ ಇಲ್ಲ, ನನ್ನದೇನೂ ಇಲ್ಲ ಅಂದರೂ ಕೂಡ ಇನ್ನೂ ನಾನೇ ಯಜಮಾನ ಅಂತ ಅನ್ಕೊಳ್ಳೋದು, ಮನಸ್ಸಿನಲ್ಲಿ ಅನ್ಕೊಂಡು ಒಂದು ಹೆಮ್ಮೆ ಪಡೋದು ಬೇರೆ, ಎಲ್ಲರೂ ನನ್ನ ಯಜಮಾನ ಅಂತ ಗುರುತಿಸ್ಬೇಕು ಅಂತ ಅನ್ಕೊಂಡಾಗ ಸಮಸ್ಯೆ ಶುರುವಾಗುತ್ತೆ, ಅಷ್ಟೇ ಡಿಫರೆನ್ಸ್ ಇದರೊಳಗೆ. ಮತ್ತೆ ಕಿರಿಯರ ಮೇಲೆ ನಂಬಿಕೆ ಇಲ್ಲ, ನಾನು ಚಿಕ್ಕವನಿದ್ದಾಗ ನನಗೂ ಎಲ್ಲ ಗೊತ್ತಿರಲಿಲ್ಲ, ನಾನು ಕಲ್ತ್ಕೊಂಡೆ ದೊಡ್ಡವನಾದ್ಮೇಲೆ ಎಲ್ಲ ಬಂತು, ಹಾಗನ್ಬಿಟ್ಟು ಕಿರಿಯವ್ರಿಗೆ ಏನೂ ಗೊತ್ತಿಲ್ಲ ಅಂತ ನಾವು ಹೇಳೋದಲ್ಲ, ನಂಬಿಕೆ ಇಡಬೇಕು. ಮೊದಲು ಬೀಜವಾಗಿದ್ದದ್ದು ಸಸಿಯಾಗಿ ಗಿಡವಾಗಿ ಮರವಾಗಬೇಕು, ಅದು ಎಲ್ಲದಕ್ಕೂ ಆಗುತ್ತೆ. ಅದಕ್ಕೆ ನಾವು ಸಾಕಷ್ಟು ಒಂದು ಒತ್ತಾಸೆ ಕೊಡಬೇಕೇ ಹೊರತು ಏ ಇದೇನು ಗಿಡ ಇದೇನು ಬೀಜ ಅಂತ ಹೇಳೋದಲ್ಲ. ನಾವು ಹಾಗೆ ಇದ್ದೇ ಬಂದಿದ್ದು, 10 ಆದ್ಮೇಲೆ 20 ಆದ್ಮೇಲೆ 30, ನನ್ನನ್ನು ಯಾರೂ ಗೌರವಿಸುತ್ತಿಲ್ಲ, ಇದು ಇನ್ನೊಂದು ಗೌರವ ಕೊಡಬೇಕು ನನಗೆ ಅಂತ.
ನಾವು ಗೌರವ ಕೊಡುವಂತ ಸ್ಥಿತಿಯಲ್ಲಿ ಇದ್ರೆ ಅಂತ ಕೆಲಸ ಮಾಡಿದ್ರೆ ಖಂಡಿತ ಕೊಟ್ಟೆ ಕೊಡ್ತಾರೆ. ವಿ ನೀಡ್ ನಾಟ್ ಹ್ಯಾವ್ ಟು ಡಿಮಾಂಡ್ ದ ರೆಸ್ಪೆಕ್ಟ್, ವಿ ಹ್ಯಾವ್ ಟು ಕಮಾಂಡ್ ದ ರೆಸ್ಪೆಕ್ಟ್ ಬೈ ಅವರ್ ಆಟಿಟ್ಯೂಡ್ಸ್ ಅಂಡ್ ಆಕ್ಷನ್ಸ್. ಇತರರ ಧೋರಣೆಗಳು, ಟೀಕೆಗಳು ಸಮಾಜದಲ್ಲಿ ಎಲ್ಲ ರೀತಿಯ ಜನಗಳು ಇರ್ತಾರೆ. ನಮ್ಮನ್ನು ಕಂಡು ಹೊಟ್ಟೆ ಪರಿಯುವಂಥವ್ರು ಇರ್ತಾರೆ, ನಮ್ಮನ್ನು ಕಂಡ್ರೆ ಗೌರವ ಕೊಡದೇ ಇರಬಾರ್ದು ಅದು ಮಾಡುವಂಥದ್ದು, ಟೀಕೆಗಳು ಮಾಡುವಂಥದ್ದು ಎಲ್ಲ ರೀತಿಯ ಜನಗಳು ಇರ್ತಾರೆ. ಅದನ್ನು ಹೊಂದಿಕೊಂಡು ಹೋಗುವಂಥದ್ದೇ ಜೀವನ. ಇದರ ಬಗ್ಗೆ ನಾವು ಮಂಡ್ಯ ಬಿಸಿ ಮಾಡ್ಕೊಳ್ಳೋದಿಲ್ಲ. ಮತ್ತೆ ಕೊನೆಯದಾಗಿ ಹಣಕಾಸಿನ ಸಮಸ್ಯೆಗಳು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಆರ್ಥಿಕ ಅಭದ್ರತೆ, ಚೆನ್ನಾಗಿ ಸಂಪಾದನೆ ಮಾಡ್ತಿದ್ದಾಗ ವೃದ್ಧಾಪ್ಯಕ್ಕೆ ಅಂತ ನಾವು ಏನೋ ಒಂದು ವ್ಯವಸ್ಥೆಗಳನ್ನು ಮಾಡ್ಕೊಳ್ಳದೇ ಇದ್ರೆ ಇದು ಖಂಡಿತ ಬರುವಂತಹ ಸಮಸ್ಯೆ. ಅಪನಂಬಿಕೆ, ಬೇರೆಯವ್ರ ಮೇಲೆ ನಂಬಿಕೆ ಇಲ್ಲ, ಮನಿ ಹ್ಯಾಂಡ್ಲಿಂಗ್ ನೀವೆಲ್ಲ ಹುಡುಗರು ನಿಮಗೇನು ಗೊತ್ತಾಗಲ್ಲ ಅನ್ನೋದು, ಕೆಲವೊಮ್ಮೆ ಅತಿ ಧಾರಾಳತನ, ಏನೋ ಮನೆಯಲ್ಲಿ ಅಸಂದರ್ಭಗಳು ನಡೀತು, ಎಲ್ಲ ತಗೊಂಡೋಗಿ ನಾನು 3,000 ಮಟ್ಟಕ್ಕೆ ಬರೆದು ಬಿಡ್ತೀನಿ ಆಸ್ತಿನ, ಈ ರೀತಿ ಅತಿಯಾದ ಧಾರಾಳತನ. ಮತ್ತೆ ಗುಟ್ಟು ಮಾಡುವುದು, ಎಲ್ಲೋ ಆಸ್ತಿಗಳು ಮಾಡಿರೋದು ಬಟ್ ಮನೇಲಿ ಯಾರಿಗೂ ಹೇಳಿರೋಲ್ಲ, ಹೆಂಡತಿ ಕೂಡ ಹೇಳಿರೋದಿಲ್ಲ. ಒಂದಿನ ಇವರು ಶಿವನ್ ಪಾದ ಸೇರ್ಕೊಂಡಾಗ ಆಸ್ತಿ ಪಬ್ಲಿಕ್ ಪ್ರಾಪರ್ಟಿ ಆಗುತ್ತೆ. ಮತ್ತೆ ಹಣದ ಖರ್ಚಿಗೆ ಮಕ್ಕಳ ಅಂಕುಶ, ಎಷ್ಟೋ ಸಾರಿ ಇವ್ರು ಏನೋ ಖರ್ಚು ಮಾಡ್ಬೇಕು ಅಂತ ಮಕ್ಕಳು ಹೇಳಿ, ಏ ಯಾಕಪ್ಪ ಅದನ್ನೆಲ್ಲ ಮಾಡಕ್ ಹೋಗ್ತೀವಿ, ಏನು ಮಾಡ ಸುಮ್ಮ ಕುಂದ್ರ ಅಂತಂದ್ರೆ, ಹೇ ನಾನು ಸಂಪಾದನೆ ಮಾಡಿದ್ದು. ಇವೆಲ್ಲ ಮನಸ್ತಾಪಗಳು ಬರ್ತದೆ. ಎಲ್ಲ ಆದಾಗ ಖಿನ್ನತೆ, ಡಿಪ್ರೆಷನ್, ಮೊದಲಿಗೆ ದುಃಖ. ದುಃಖ ಯಾವಾಗ 2 ವಾರ 3 ವಾರ 4 ವಾರಗಳ ನಂತರನೂ ಕಂಟಿನ್ಯೂ ಆಗುತ್ತೆ, ಇಟ್ ಕನ್ವರ್ಟ್ಸ್ ಟು ಡಿಪ್ರೆಷನ್. ಅತಿಯಾದ ಅಪೇಕ್ಷೆ, ನಡೆಯದಿದ್ದರೆ ಹತಾಶೆ, ಎಕ್ಸ್ಪೆಕ್ಟೇಷನ್ಸ್, ಓವರ್ ಎಕ್ಸ್ಪೆಕ್ಟೇಷನ್ಸ್, ಅದು ಯಾವಾಗ ಫುಲ್ಫಿಲ್ ಆಗೋಲ್ಲ, ಫ್ರಸ್ಟ್ರೇಷನ್. ಜೊತೆ ಜೊತೆಗೆ ದೈಹಿಕವಾಗಿ ಆಗ್ತಕ್ಕಂಥದ್ದು ಸೆರಟೋನಿನ್ ಮತ್ತು ನೋರೋಪನಿಫ್ರಿನ್, ಇದು ನಮ್ಮ ಮೆದುಳಿನಲ್ಲಿರತಕ್ಕಂಥ ನ್ಯೂರೋ ಟ್ರಾನ್ಸ್ಮಿಟರ್ಸ್, ಅಂದ್ರೆ ಒಂದು ರೀತಿಯ ಹಾರ್ಮೋನ್ ಅಂತ ಹೇಳ್ಬೋದು. ನಮ್ಮ ಎಲ್ಲ ಮಾನಸಿಕ ಸಮಸ್ಯೆಗಳಿಗೆ ನಮ್ಮ ಮೆದುಳಿನಲ್ಲಿ 100 ಕೆಮಿಕಲ್ಸ್ ಇದ್ದಾವೆ, ಅವುಗಳು ಒಂದು ಮಟ್ಟದಲ್ಲಿ ಇರಬೇಕು. ಆ ಒಂದು ಬ್ಯಾಲೆನ್ಸ್ ಯಾವಾಗ ಇರೋದಿಲ್ವೋ ಅದು ಮಾನಸಿಕ ಸಮಸ್ಯೆಗಳಿಗೆ ಕಾರಣವಾಗ್ತದೆ. ಇಲ್ಲಿ ಖಿನ್ನತೆಗೆ ಮುಖ್ಯವಾಗಿ ಕಾರಣ ಆಗ್ತಕ್ಕಂಥದ್ದು ಡೋಪಮೈನ್, ಸೆರಟೋನಿನ್, ನೋಪ್ರೇನ್, ಈ ರೀತಿ ಬೇಕಾದಷ್ಟು ಇದ್ದಾವೆ. ಮತ್ತೆ ಖಿನ್ನತೆಯ ಕುಟುಂಬದ ಇತಿಹಾಸ, ಹಿಸ್ಟ್ರಿ ಆಫ್ ಡಿಪ್ರೆಷನ್. ಇವತ್ತು ಬೆಳಗ್ಗೆ ಕೂಡ ಒಂದು ಹೆಂಗಸು ಪಾವಗಡದಿಂದ ಫೋನ್ ಮಾಡಿದ್ರು, ಆಕೆಗೆ ಡಿಪ್ರೆಷನ್ ತೊಂದರೆ ಇದೆ. ಆಮೇಲೆ ಹಾಗೆ ವಿಚಾರಿಸಿದಾಗ ಅವರ ತಾಯಿಗೂ ಇತ್ತು, ಅವ್ರ ತಂದೆಗೂ ಇತ್ತು, ಅವ್ರ ತಾತನಿಗೂ ಇತ್ತು, ಈ ರೀತಿ ಫ್ಯಾಮಿಲಿನಲ್ಲೇನೆ ಒಂದು ಡಿಪ್ರೆಷನ್ ಒಂದು ಜೀನ್ಸ್ ಅಲ್ಲಿ ಬಂದಿರತಕ್ಕಂಥದ್ದು. ಇದು ಕೂಡ ಚಿಕ್ಕ ವಯಸ್ಸಿನಲ್ಲಿ ಕಾಣದೇ ಇರಬಹುದು, ನಂತರ ವಯಸ್ಸಾಗ್ತಾ ಆಗ್ತಾ ಈ ಒಂದು ಸಮಸ್ಯೆ ಮರುಕಳಿಸೋದು ಅಥವಾ ಅದರ ಒಂದು ತೀವ್ರತೆ ಜಾಸ್ತಿ ಆಗ್ತಕ್ಕಂತಹ ಒಂದು ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತದೆ. ಪ್ರೀತಿ ಪಾತ್ರರ ಸಾವಿನಂತಹ ಆಘಾತಕಾರಿ ಘಟನೆಗಳು, ಮನುಷ್ಯ ಸಂಘಜೀವಿ, ಜನಗಳ ಜೊತೆ ಇರಬೇಕು, ಭಾವನಾ ಜೀವಿ, ಬಹಳ ಪ್ರೀತಿ ಪಾತ್ರರು ಹೋಗ್ಬಿಟ್ರು, ಸ್ನೇಹಿತರಾಗಿರ್ಬೋದು, ಯಾತಕ್ಕೆ ಸ್ನೇಹಿತರೇ ಯಾತಕ್ಕೆ, ಕೆಲವೊಂದು ಸಾರಿ ನಾವು ಸಾಕುಪ್ರಾಣಿಗಳ ನೋವು ಕೂಡ ಕುಟುಂಬದ ಸದಸ್ಯರು ಕಳ್ಕೊಂಡಾಗ ಎಷ್ಟು ದುಃಖ ಪಡ್ತಾರೋ ಅದೇ ರೀತಿ ಆಗ್ತದೆ. ಇಲ್ಲಿ ಕೂಡ ಅಂತ ಒಂದು ಕಾರಣಗಳು. ಮತ್ತೆ ಮೊಮೆಂಟ್ ರಿಸ್ಟ್ರಿಕ್ಟ್ ಆಗ್ತದೆ, ಹೆಚ್ಚು ನಾವು ಓಡಾಡ್ಲಿಕ್ಕೆ ಆಗೋದಿಲ್ಲ, ಮಂಡಿ ನೋವು, ಆ ನೋವು, ಈ ನೋವುಗಳು ಶುರುವಾಗುತ್ತೆ, ಅದು ಕೂಡ ಖಿನ್ನತೆಗೆ ಕಾರಣ ಆಗ್ತದೆ. ಮರಣದ ನಿರೀಕ್ಷೆ, ಆಂಟಿಸಿಪೇಷನ್ ಆಫ್ ಡೆತ್, ಕೆಲಸದಿಂದ ನಿವೃತ್ತಿಗೆ ಪರಿವರ್ತನೆ, 8 ರಿಂದ 10 ಗಂಟೆಗಳ ಕಾಲ ಕೆಲಸ ಮಾಡ್ತಿದ್ದೆ, ಬಿಸಿ ಆಗಿರ್ತಿದ್ದೆ, ಇವತ್ತು ಏನೂ ಇಲ್ಲ ಹೊಂದ್ಕೊಳ್ಳೋದಕ್ಕೆ ನಾವು ಮನಸ್ಥಿತಿಗೆ ನಾವು ಏನು ಆಲ್ ಆಫ್ ಎ ಸಡನ್ ನಾವು ರಿಟೈರ್ ಆಗ್ಬಿಡೋಲ್ಲ, 60 ವರ್ಷ ಯಾವಾಗುತ್ತೆ ಅಂತ ನಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ನಾವು ಅದಕ್ಕೆ ಸಿದ್ಧವಾಗಿರಬೇಕು. ಆ ರೀತಿ ಇಲ್ಲದೇ ಇದ್ದಾಗ ವ್ಯಾಕ್ಯೂಮ್, ಸಡನ್ ಆಗಿ ಒಂದು ವ್ಯಾಕ್ಯೂಮ್ ಆದಾಗ ನಮಗೆ ತಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಆರ್ಥಿಕ ಸಂಕಷ್ಟಗಳು, ದೀರ್ಘಕಾಲದ ಮಾದಕ ದ್ರವ್ಯ, ಇತರ ವ್ಯಸನಗಳು, ಚಿಕ್ಕ ವಯಸ್ಸಿನಲ್ಲೇ ಅಭ್ಯಾಸ ಅಂಟಿಸ್ಕೊಂಡ್ಬಿಟ್ಟಿರ್ತಾರೆ, ಚಟ ಚಟ್ಟವನ್ನು ಏರೋ ತನಕ ಹೋಗೋದಿಲ್ಲ ಅಂತ ಹೇಳ್ತಾರಲ್ಲ ಹಾಗೆ, ಅವುಗಳು ಕೂಡ ತೊಂದರೆಗಳು ಕೊಡೋಕ್ಕೆ ಶುರು ಮಾಡ್ತವೆ. ದೇಹ ಗಟ್ಟಿಯಾಗಿರುವಾಗ ಎಲ್ಲವೂ ನಡೆಯುತ್ತೆ, ಆಮೇಲಿಂದ ಸಣ್ಣ ಪುಟ್ಟದ್ದು ಕೂಡ ಸಹಿಸ್ಕೊಳ್ಳೋಕ್ಕಾಗಲ್ಲ. ವಿಧವೆ, ವಿಧುರ ಅಥವಾ ವಿಚ್ಛೇದನ, ಹೆಂಡತಿ ಸತ್ತರೆ ಅಥವಾ ಗಂಡ ಸತ್ತರೆ ಅಥವಾ ಡಿವೋರ್ಸ್, ಇಂಥ ಇದು ಹೆಂಗಸರಲ್ಲಿ ಅಷ್ಟು ಸಮಸ್ಯೆ ಜಾಸ್ತಿ ಗಂಡಸರಿಗಿಂತ. ಯಾಕಂತ ಹೇಳಿದ್ರೆ ಗಂಡ ಸತ್ತರೆ ಹೆಂಡತಿ ಆಗುತ್ತಾಳೆ ವಿಧವೆ, ಹೆಂಡತಿ ಸತ್ತರೆ ಗಂಡ ಆಗುತ್ತಾನೆ ಮದುವೆ. ಹಾಗಿರೋದ್ರಿಂದ ಈ ವಿಧುರರಿಗಿಂತ ವಿಧವೆಗೆ ತುಂಬಾ ಜಾಸ್ತಿ ಸಾಮಾಜಿಕವಾಗಿ ಒಂದು ರೀತಿಯ ಕೀಳತನವಾಗಿ ನೋಡೋದು, ಈ ರೀತಿಯೆಲ್ಲ ಇವೆಲ್ಲವೂ ಕೂಡ ತೊಂದರೆ. ಮತ್ತೆ ದೀರ್ಘಕಾಲದ ವೈದ್ಯಕೀಯ ಪರಿಸ್ಥಿತಿಗಳು,
ಕ್ರಾನಿಕ್ ಪ್ರಾಬ್ಲಮ್ಸ್ ಹೆಲ್ತ್ ಇಶ್ಯೂಸ್ ಇದ್ದಾಗ ಇವೆಲ್ಲವೂ ಕೂಡ ಡಿಪ್ರೆಷನ್ಗೆ ಕಾರಣ ಆಗುತ್ತೆ. ನಾನು ಈಗಾಗಲೇ ಹೇಳಿದ ಹಾಗೆ ಖಿನ್ನತೆ ಎಲ್ಲ ಒಂದು ಸಮಸ್ಯೆಗಳ ಒಂದು ಮೂಲ. ನಂತರದಲ್ಲಿ ಬರ್ತಕ್ಕಂಥದ್ದು ಸಾವಿನ ಭಯ, ಫಿಯರ್ ಆಫ್ ಡೆತ್. ವೃದ್ಧಾಪ್ಯದ ತೊಂದರೆಗೆ ಏನಪ್ಪ 4 Dಗಳು ಕಾರಣ ಅಂತ ಹೇಳ್ತಾರೆ, 4 Ds. ಒಂದು ಡಿಮೆನ್ಷಿಯಾ, ಎರಡನೇದು ಡೆಲ್ಯೂರಿಯಂ. ಡಿಮೆನ್ಷಿಯಾ ಎಲ್ರಿಗೂ ಗೊತ್ತಿರುವಂಥದ್ದು ಈಗಾಗಲೇ ಹೇಳಿದೆ, ಮರವಿನ ಕಾಯಿಲೆ. ಡೆಲ್ಯೂರಿಯಂ ಒಂದು ರೀತಿ ಕನ್ಫ್ಯೂಸ್ಡ್ ಸ್ಟೇಟ್, ಅಯೋಮಯ. ಇದು ಡೆತ್, ಫಿಯರ್ ಆಫ್ ಡೆತ್ ಅಂದರೆ ಸಾವಿನ ಭಯ. ಬಹಳಷ್ಟು ಜನಕ್ಕೆ ಮುಂದೆ ಏನಾಗುತ್ತೆ, ಹೇಗೆ ಸಾಯ್ತೀನಿ ನಾನು, ಸುಖ ಸಾವು ಸಿಗುತ್ತಾ, ನಿದ್ರೆಯಲ್ಲೇ ಸಾವು ಬಂದರೆ ಭಾಳ ಚೆನ್ನಾಗಿರುತ್ತಲ್ಲ, ಆನಂತರದಲ್ಲಿ ಏನಾಗುತ್ತೆ ಯಾರಿಗೂ ಗೊತ್ತಿಲ್ಲ. ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಾ, ಯಮಧರ್ಮರಾಯ ಬರ್ತಾ ಇದ್ದಾನೆ, ಕರ್ಕೊಂಡು ಹೋಗ್ತಾ ಇದ್ದಾನೆ. ಎಲ್ಲ ನಾವು ಪುರಾಣಗಳಲ್ಲಿ ಹೇಳಿರುವಂಥದ್ದು ಗೊತ್ತಿಲ್ಲ. ಡಿ ವಿ ಜಿ ಅವರು ಏನು ಹೇಳ್ತಾರೆ ಇದರ ಬಗ್ಗೆ, ಮರಣದಿಂ ಮುಂದೆ ಏನು ಪ್ರೇತವೋ ಭೂತವೋ ಪರಲೋಕವೋ ಪುನರ್ಜನ್ಮವೋ ಅದೇನೋ, ತಿರುಗಿ ಬಂದವರಿಲ್ಲ ವರದಿ ತಂದವರಿಲ್ಲ, ದರೆಯ ಬಾಳ್ ಅದರಿನೇಂ ಮಂಕುತಿಮ್. ಸಾವಿನ ನಂತರ ಏನಾಗ್ತದೆ ಯಾರಿಗೂ ಗೊತ್ತಿಲ್ಲ. ಯಾರು ಬಂದು ಹೇಳಿದಾರೇನು ಇದವರಿಗೆ, ನೀವು ಸಾಯಿರಿ ಭಾಳ ಚೆನ್ನಾಗಿರುತ್ತೆ, ನಾನು ಹೋಗಿದ್ದು ಬಂದೆ ಸ್ವರ್ಗದಲ್ಲಿ, ರೆಂಬೆ ಊರ್ವಶಿ ಯಾವಾಗಲೂ 24 Hoursು ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ಏನ್ ಬೇಕಾದ್ರೂ ಸಿಗುತ್ತೆ, ಯಾವುದಕ್ಕೂ ಯೋಚನೆ ಇಲ್ಲ ಅಂತ ಯಾರು ಹೇಳಿದಾರ? ಖಂಡಿತ ಇಲ್ಲ. ಇಲ್ಲಿ ಧರೆ ಬಾಳ್ಗ ಅದರಿ ನೇಮ್ ಮಂಕುತಿಮ್ಮ, ಈ ಒಂದು ವಿಷಯಗಳ ಬಗ್ಗೆ ತಲೆಯನ್ನ ಬಿಸಿ ಮಾಡಿಕೊಳ್ಳೋದು ಬೇಡ. ಸಾವನ್ನ ಸ್ವೀಕರಿಸೋಣ. ಸಾವು ತನ್ಮಿತ್ರ. ಇಲ್ಲಿಯವರೆಗೆ ನಾವು ಎಕ್ಸ್ಕ್ಲೂಸಿವ್ ಆಗಿ ವೃದ್ಧರ ಸಮಸ್ಯೆಗಳನ್ನು ನೋಡಿದ್ವಿ. ಈಗ ಕಾಲಘಟ್ಟ, ಕೋವಿಡ್ ಕಾಲಘಟ್ಟದಲ್ಲಿ ಇವತ್ತಿನ ಬಗ್ಗೆ ಒಂದು ವಿಶೇಷ ಹೊತ್ತು, ಇದರ ಬಗ್ಗೆ ಇವತ್ತು ಸ್ವಲ್ಪ ಚರ್ಚೆ ಮಾಡಬೇಕಾಗಿದೆ. ಹಿರೇಮಠ್ ಸರ್ ರೆಡ್ಡಿ ಅವರಿದ್ದಾರ? ಹೇಳಿ ಸರ್, ಕಂಟಿನ್ಯೂ ಮಾಡ್ರಿ ಗುರುವೆ. ಸರ್ ಮಾತಾಡ್ರಿ. ಅಲ್ಲ, 6 ಗಂಟೆ ಆಗ್ತಾ ಇತ್ತಲ್ಲ, ಏನಾದ್ರು ಬ್ರೇಕ್ ಇರ್ಬೇಕಾ ಏನು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೋಸ್ಕರ ಕೇಳಿದೆ ನಾನು. ಸ್ವಲ್ಪ ಪಾರ್ಟಿಸಿಪೆಂಟ್ಸೇ ಕೇಳೋಣ, ಬ್ರೇಕ್ ಬೇಕಾ ಅಂತ ಹೇಳಿ. ಪೋಪೈ ಸರ್, ಪೋಪೈ ಸರ್, ಸರ್ ಕೊಡಿ ಸರ್, ಒಂದ್ 5 ನಿಮಿಷ ಚಾ ಕುಡಿದು ಬರೋಣ. ಮುಂದೆ ವೃದ್ಧಾಪಕ್ಕೆ ಹೋಗ್ತೀವಲ್ಲ, ಅದಕ್ಕೆ ಈಗಲೇ ಸಿದ್ಧತೆ ಮಾಡ್ಕೊಳ್ಳೋಣ. ಒಂದು ಒಂದು ಕೋರಿಕೆ, ಕೋರಿಕೆ ಹೇಗೆ ಹೋಗ್ತಾ ಇದೆ ಅಂತ ಒಂದು ಫೀಡ್ಬ್ಯಾಕ್ ಕೇಳಿದ್ರೆ ನಾವ್ ಏನ್ ಬದಲಾವಣೆಗಳು ಬೇಕಾದ್ರೆ ಮಾಡ್ಕೊಳ್ಬಹುದು. ಚಾ ಕುಡಿದು ಹೇಳ್ತೀವಿ ಸರ್. ಓ ಓ, ನನಗಿವ ಟೆನ್ಷನ್ ತಂದಿಟ್ಬಿಟ್ರಿ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ಓಕೆ ಓಕೆ, ಚಾ ಕುಡಿದ್ಬಿಟ್ಟು ಬಂದ್ರಿ, ನಾವು ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್.
रामचंद्र सर सर प्रारंभ मारे सर रामचंद्र सर प्रारंभ मारे सर ಅನ್ಕೊಳ್ಳಿಲ್ಲ ಕಣ್ಣಿ ಅವರು ಹಲೋ ಹಲೋ ರಾಮಚಂದ್ರ ಸರ್ ಕೇಳುತ್ತಾ ತುಂಬಾ ಚೆನ್ನಾಗಿ ಬರ್ತಿದೆ ಒಂದು ಮಾತಿದೆಯಲ್ಲ ಸುಲಿದ ಬಾಳೆ ಹೆಣ್ಣಿನಂದದಿ ಆ ರೀತಿ ಒಂದು ಬಹಳ ಸ್ಪಷ್ಟವಾಗಿ ಪ್ರತಿಯೊಂದನ್ನು ಕೂಡ ಬಹಳ ಅದ್ಭುತವಾಗಿ ತುಂಬಾ ಫ್ಲೋ ತುಂಬಾ ಚೆನ್ನಾಗಿದೆ ಎಲ್ಲ ಅರ್ಥ ಆಗ್ತಿದೆ ಒಳ್ಳೊಳ್ಳೆ ಪಾಯಿಂಟ್ಸ್ ಗಳಿದೆ ಸೊ ನಮ್ಮನ್ನು ನಾವು ಮುಂದಿನ ವೃದ್ಧಾಪ್ಯಕ್ಕೆ ಯಾವ ರೀತಿ ಸಜ್ಜುಗೊಳಿಸ್ಬೇಕು ಅನ್ನೋದನ್ನ ನಾವು ಈಗಲೇ ನಾವು ಕಲಿತಾ ಇದೀವಿ ಖಂಡಿತ ಸರ್ ಖಂಡಿತ ಬಹುಶಃ ನಾವು ಅರ್ಥ ಮಾಡ್ಕೊಂಡ್ರೆ ಇನ್ನೊಬ್ಬರಿಗೆ ನಾವು ಅದನ್ನ ಕನ್ವಿನ್ಸ್ ಮಾಡಕ್ಕೆ ಚೆನ್ನಾಗಿ ಈಜಿ ಆಗುತ್ತೆ ನೋಡಿ ತುಂಬಾ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಥ್ಯಾಂಕ್ ಯು ಸರ್ ಪಾರ್ಟಿಸಿಪೇಟ್ಸ್ ಬರ್ತಿದ್ರೆ ಸ್ಟಾರ್ಟ್ ಮಾಡೋಣ ಬಂದ ಸರ್ ಮಾಡಿ ಸರ್ ಓಕೆ 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 ಎರಡನೇ ಅವಧಿಗೆ ಸ್ವಾಗತ ಎಲ್ಲರಿಗೂ ಕೋವಿಡ್ ಕಾಲಘಟ್ಟದಲ್ಲಿ ಇಳಿ ವಯಸ್ಸಿನವರ ಮಾನಸಿಕ ಯಾತನೆ ಇದು ಎಲ್ಲಾ ವಯಸ್ಸಿನವರೆಗೂ ಈಗ ಮಾನಸಿಕ ಯಾತನೆ ಅದರಲ್ಲಿ ಏನು ವಿಶೇಷತೆ ಇಲ್ಲ ಈಗ 4-5 ದಿವಸದಲ್ಲಿ ಅದನ್ನ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಈ ಒಂದು ಇವತ್ತಿನ ಭಾಗದಲ್ಲಿ ಇಳಿ ವಯಸ್ಸಿನವರ ಒಂದು ಸಮಸ್ಯೆಗಳಲ್ಲಿ ಇದನ್ನ ವಿಶೇಷವಾಗಿ ತಗೊಂಡು ಇವತ್ತಿನ ದಿವಸ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಕೋವಿಡ್ ಕಾಲದಲ್ಲಿ ಮನಸ್ಥಿತಿ ಹೇಳಬೇಕಾದ್ದೇ ಇಲ್ಲ ಎಲ್ಲರಿಗೂ ಗೊತ್ತಿದೆ ಆದರೂ ಕೂಡ ಮುಖ್ಯವಾಗಿ ಮೊದಲನೇದು ಆತಂಕ ಯಾವ ತರ ಆತಂಕ ಅಪ್ಪ ನನಗೆ ಕರೋನಾ ಬಂದು ಬಿಟ್ರೆ ನೋಡ್ತಾ ಇದೀವಿ ಮೊದಲನೇ ಅಲೆ ಆಯ್ತು ಎರಡನೇ ಅಲೆ ಆಯ್ತು ಮೂರನೇ ಅಲೆ ಬರ್ತಾ ಇದೆ ಅಂತ ಸೊ ಗಾಬರಿ ತಲೆನೋವು ಪಬ್ಲಿಕ್ ಯಾರು ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ ಏನಪ್ಪ ಏನಾಗುತ್ತೋ ಏನ್ ಕತೆನೋ ಅಂತ ಯಾಕಂತ ಹೇಳಿದ್ರೆ ಇವತ್ತಿನ ದಿವಸ ಆ ರೀತಿ ಆಗೋಗಿದೆ ಪರಿಸ್ಥಿತಿ ನಾವ್ ಏನೇ ಮಾಡ್ತೀವಿ ಅಂದ್ರು 6 ಗಂಟೆಗೆ ಲಾಕ್ಡೌನ್ ಅಂತ ಹೇಳಿದ್ರೆ 7 ಗಂಟೆ ಆದ್ರೂ ಜನ ಓಡಾಡ್ತಿರ್ತಾರೆ ದೊಂಬಿ ಇರ್ತದೆ ಸೊ ಪಬ್ಲಿಕ್ ಯಾರು ಫಾಲೋ ಮಾಡ್ತಿಲ್ಲ ಯಾರು ಮಾಸ್ಕ್ ಹಾಕೋತಾ ಇಲ್ಲ ಹತ್ತತ್ರ ಮೈ ಮೇಲೆ ಬೀಳ್ತಾ ಇದ್ದಾರೆ ಏನಾಗುತ್ತೋ ಏನ್ ಕತೆನೋ ಆತಂಕ ಎರಡನೇದು ಖಿನ್ನತೆ ನೋಡ್ತಾ ಇದೀವಿ ದಿವಸದ ಏನೇನು ತೊಂದರೆಗಳಾಗ್ತಾ ಇದೆ ಸರಿಯಾಗಿ ಕೇಳಿಸುತ್ತಿಲ್ಲ ಅಂತ ಯಾರೋ ಹೇಳ್ತಾ ಇದಾರೆ ಸರ್ ಇದು ಕೇಳಿಸ್ತಾ ಇದೆ ನಮಗೆಲ್ಲ ಕೇಳಿಸ್ತಾ ಇದೆ ಯಾರೋ ಮೆಸೇಜ್ ಹಾಕ್ತಾ ಇದಾರೆ ಕೇಳಿಸ್ತಿಲ್ಲ ಅಂತ ಹೇಳಿ
ಸರ್ ಕೇಳಿಸ್ತಾ ಇದೆ ಪ್ರಭಾಕರ್ ರಾವ್ ಸರ್ ನಿಮ್ಮ ಡಿವೈಸ್ ಅದು ಸ್ವಲ್ಪ ಬಹಳ ಆಳದಿಂದ ಕೇಳಿಸ್ತಂಗ ಆಗ್ತಿದೆ ಸರ್. ಹೌದಾ? ಸ್ವಲ್ಪ ವಾಯ್ಸ್ ಜಾಸ್ತಿ ಮಾಡ್ಕೊಳ್ಳಿ ಸರ್ ನಿಮ್ಮ ಡಿವೈಸ್ ದು. ಹಾ ಮಾಡಿದ್ದೀನಿ, ಯಾಕೆಂದ್ರೆ ನಾನು 100 ಗಿಟ್ಟು ಬಿಟ್ಟಿದ್ದೀನಿ. ಮುಂದಕ್ಕೆ ಹೋಗಕ್ಕೆ ಕಂಪ್ಯೂಟರ್ ಇಂದ ಆಚೆ ಕಡೆ ಹೋಗ್ತಾ ಇದೆ ಮುಳ್ಳು, ಏನು ಮಾಡಕ್ ಆಗ್ತಾ ಇಲ್ಲ ನನಗೆ. ಇಲ್ಲ ಸರ್ ಅವ್ರ ಸಿಸ್ಟಮ್ ಅಲ್ಲೇ ಪ್ರಾಬ್ಲಮ್, ಯಾಕಂದ್ರೆ ಅವ್ರ ವಾಯ್ಸ್ ಎಲ್ಲೋ ಹಳ್ಳದಿಂದ ಬಂದಂಗಿದೆ, ಸೊ ಅವ್ರು ಸರಿ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ಯಾಕಂದ್ರೆ ನಾನಿನ್ನು ವಾಯ್ಸ್ ರೈಸ್ ಮಾಡ್ಬೋದು, ಬಟ್ ವಾಯ್ಸ್ ರೈಸ್ ಮಾಡೋದು ಅಂದ್ರೆ ಬೇರೆ ಅರ್ಥ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಿರುತ್ಸಾಹ ನಿರಾಶೆ ಜೀವನ ಅಂದ್ರೆ ಇಷ್ಟೇನಾ? ದಿನಾ ಗೋಳು, ಯಾಕಪ್ಪ ಬದುಕಿರಬೇಕು, ಯಾರಿಗೋಸ್ಕರ ಬದುಕಿರಬೇಕು, ನೋಡ್ಲಾರನೋ ಶಿವನೇ ಅಂತ ಖಿನ್ನತೆ ಎರಡನೇದು. ಅದರಲ್ಲೂ ವಯಸ್ಸಾದವರ ಮುಂದೆ ಮಕ್ಕಳುಗಳು ತೀರ್ಗೋದ್ರೆ, ತುಂಬಾ ಬೇಕಾದವರು ತೀರೋದ್ರೆ. ಉದಾಹರಣೆ, ನಿನ್ನೆ ಒಬ್ರು ಮುಸ್ಲಿಂ ಹೆಂಗಸು ಒಬ್ರು ಬಂದಿದ್ರು ಕರ್ನ ಇದು ನಮ್ಮ ಸಮಾಧಾನ ಸೆಂಟರ್ನಲ್ಲಿ. ಡಿಪ್ರೆಷನ್ ಕೇಸ್ ಏನಪ್ಪ ಅಂತ ಕೇಳಿದ್ರೆ, ಅವರ ಪಕ್ಕದ ಮನೆಯಲ್ಲಿ, ಈಕೆಗೆ 68 ವರ್ಷ, ಅವರ ಪಕ್ಕದ ಮನೆಯಲ್ಲಿ 30 ವರ್ಷದ ಒಬ್ಬ ಹುಡುಗ, ಆತ ತೀರ್ಕೊಂಡು ಈಗ ಒಂದು 15 ದಿವಸ ಆಯ್ತು. ಅದನ್ನ ನೋಡಕ್ಕಾಗ್ದಿಲ್ಲ, ಇವರು ಡಿಪ್ರೆಷನ್ ಕೊಟ್ಟೋಗಿದ್ದಾರೆ. ಹಾಗಾಗಿ ನಮ್ಮ ಪ್ರೀತಿ ಪಾತ್ರದವರು, ಅಕ್ಕಪಕ್ಕದವರು, ಇವರು ತಿಳಿದವರು, ಬಂಧು ವರ್ಗ, ಸ್ನೇಹಿತ ವರ್ಗ, ಯಾತಕ್ಕೋಸ್ಕರ ಬದುಕಿರಬೇಕು, ಈ ಒಂದು ಖಿನ್ನತೆ. ಮತ್ತೆ ಭವಿಷ್ಯದ ಚಿಂತೆ, ಇದು ಇನ್ನೂ ಘೋರವಾದದ್ದು. ಜೀವನ ಮೊದಲಿನಂತೆ ಆಗದೆ ಇದ್ರೆ, ಇವಾಗ ಏನು ಎಲ್ಲ ಮನೆಗಳಲ್ಲಿ ಮನೆಯೇ ಮಹಾಲೋಕ, ಒಲೆಯೇ ವೈಕುಂಠ ಅಂತ ಸೇರ್ಕೊಂಬಿಟ್ಟಿದೀವಿ. ಎಲ್ಲೂ ಆಚೆ ಕಡೆ ಹೋಗಕ್ಕಾಗ್ತಿಲ್ಲ. ಮೂರನೇ ಅಲೆ, ನಾಲ್ಕನೇ ಅಲೆ ಬಂದ್ರೆ ಏನಪ್ಪ ಆಗತಿ, ಮತ್ತೆ ಮತ್ತೆ ಲಾಕ್ಡೌನ್, ಗೋವಿಂದ ಪರಿಸ್ಥಿತಿ. ಭವಿಷ್ಯದ ಬಗ್ಗೆ ಚಿಂತೆ, ಇದು ದೊಡ್ಡವರೆಲ್ಲ ಎಲ್ಲರ ಮನಸ್ಸಿನಲ್ಲೂ ಹೇಳಿಕೊಳ್ಳಲಾರದಂತ ಒಂದು ಪರಿಸ್ಥಿತಿ ಆಗೋಗ್ಬಿಟ್ಟಿದೆ ಇವತ್ತಿನ ದಿವಸ. ಇದರ ಜೊತೆಗೆ ಸ್ವ ಅಲಕ್ಷ್ಯ, ಸೆಲ್ಫ್ ನೆಗ್ಲಿಜೆನ್ಸ್, ಕ್ರಮಬದ್ಧ ಜೀವನ ಇಲ್ಲ, ಬಟ್ಟೆ ಬರೆ ಮೇಲೆ ಆಸಕ್ತಿ ಇಲ್ಲ, ಊಟ ತಿಂಡಿ ಕಡೆ ಗಮನ ಕೊಡ್ತಾ ಇಲ್ಲ, ಯಾವಾಗಲೋ ಊಟ ಯಾವಾಗಲೋ ತಿಂಡಿ, ಅಯ್ಯೋ ಮನೆಗೆ ಯಾರೂ ಬರಲ್ಲ, ಕಸ ಯಾಕೆ ಗುಡಿಸ್ಬೇಕು, ಈ ರೀತಿ ಮನೆ ಒಂದು ಹಿಂಬಿಟ್ಕೊಳ್ಳೋದು ಅಂತ ಹೇಳ್ತಾರೆ ಈ ಕಡೆ. ಅಂದ್ರೆ ಒಂದು ಅಚ್ಚುಕಟ್ಟಾಗಿ ಇಟ್ಕೊಳ್ಳೋದು, ಅದು ಏನು ಬೇಕಾಗಿಲ್ಲ, ಅಯ್ಯೋ ಇದ್ರಿತ್ತು ನಾಳೆ ನೋಡ್ಕೊಳ್ಳೋಣ, ನಾಳೆ ಮತ್ತೆ ನಾಳೆ ನೋಡ್ಕೊಳ್ಳೋಣ. ಆತ್ಮೀಯರ ಸಾವು ದಿಢೀರಂತ, ಅದರಲ್ಲೂ ಬೆಳಗ್ಗೆ 6 ಗಂಟೆಗೆ ಅಥವಾ ರಾತ್ರಿ 11 ಗಂಟೆ ಮೇಲೆ ಫೋನ್ ಬಂದ್ರೆ ಆಯ್ತು, ಯಾರೋ ಸ್ವಾಮಿ ಪಾದ ಸೇರಿದ್ರು ಅಂತ. ಇದು ಒಂದು ಆಘಾತ. ಮುಂಚೆ 5 ವರ್ಷಕ್ಕೋ 10 ವರ್ಷಕ್ಕೋ ಆ ರೀತಿ ಒಂದು ಫೋನ್ ಬರ್ತಿತ್ತು, ಇವತ್ತಿನ ದಿವಸ 5 ನಿಮಿಷಕ್ಕೆ 10 ನಿಮಿಷಕ್ಕೆ ಬರೋ ಪರಿಸ್ಥಿತಿ ಆಗೋಗ್ತಿದೆ. ಲಾಕ್ಡೌನ್ ಆದ್ಮೇಲಿಂದ ಅಂತಿಮ ದರ್ಶನ ಇಲ್ಲ, ವಿಧಿ ವಿಧಾನ ಮಾಡಲಿಲ್ಲ, ನೋಡಲಿಲ್ಲ ಬಹಳಷ್ಟು ಜನಗಳಿಗೆ. ಇತ್ತೀಚೆಗೆ ನಮ್ಮ ಬಂಧು ವರ್ಗದಲ್ಲೇ ತುಂಬಾ ಇಬ್ಬರ ಮರಣ ಆಯಿತು, ಯಾರೂ ಕೂಡ ಹೋಗ್ಲಿಕ್ಕಾಗ್ಲಿಲ್ಲ, ಅವರೇ ಸಂಸ್ಕಾರ ಮಾಡಬೇಕಾದಂತ ಪರಿಸ್ಥಿತಿ ಬಂತು. ಸೊ ಅಂತಹ ಟೈಮಿನಲ್ಲಿ ನಾವು ಮನಸ್ಸು ಬಹಳ ಬಹಳ ನೊಂದುಕೊಳ್ತೀವಿ, ಅದರಲ್ಲೂ ವಯಸ್ಸಾದವರ ಮುಂದೆ ಚಿಕ್ಕವರು ತೀರ್ಕೊಂಡಾಗ ಇನ್ನೂ ಆಘಾತ ತುಂಬಾ ಜಾಸ್ತಿ ಆಗತ್ತೆ. ಅಯ್ಯೋ ಅವನು ಬದಲಾಗಿ ನಾನಾರೋ ಹೋಗ್ಬೇಕಾಗಿತ್ತೆ, ಬಹಳ ಬದಬೇಕಾಗಿದ್ದಂತ ಮನುಷ್ಯ, ಅಂತ ಹೆಣ್ಣುಮಗಳು ಹೋಗ್ಬಿಟ್ಲಲ್ಲ, ಆತ್ಮೀಯರ ಸಾವು. ಮತ್ತೆ ಅಧೈರ್ಯ, ಏನೇ ನಾವು ಪ್ರಿಕಾಷನ್ಗಳು ತಗೊಂಡ್ರು ಕೂಡ ಧೈರ್ಯವಾಗಿ ಹೊರಗಡೆ ಓಡಾಡಕ್ ಆಗ್ತಾ ಇಲ್ಲ, ಎಲ್ಲಿ ಸೋಂಕು ತಗಲ್ಬಿಡುತ್ತೋ ಮಡಿ. ಮುಂಚೆ ಯಾವುದೋ ಒಂದೇ ರೊಗ್ಗದವರು, ಒಂದು ಜಾತಿಗೆ ಸೇರಿದವರು ಮಾತ್ರ ಮಡಿ ಮೈಲ್ಗೆ ಅಂತಿದ್ರು, ಈಗ ಸಾರ್ವತ್ರಿಕವಾಗಿ ಮಡಿ ಮೈಲ್ಗೆ. ಆದರೂ ಹೆದರಿಕೆ, ಕೈ ತೊಳೆದು 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 ಮೇಲಿನ ಚರ್ಮ ಕಿತ್ತೋಗಿದೆ, ಆದರೂ ಹೆದರಿಕೆ. ನಮ್ಮ ಮೈ ಮುಟ್ಕೊಳಕ್ ನಮಗೆ ಹೆದರಿಕೆ, ನಮ್ಮ ಮೂಗು ಮುಟ್ಕೊಳಕ್ ನಮಗೆ ಹೆದರಿಕೆ, ಅಧೈರ್ಯ, ಎಲ್ಲಿ ಏನ್ ಬಂದ್ಬಿಡುತ್ತೋ ಪ್ರಾರಬ್ಧ ಅಂತ. ಮತ್ತೆ ಒಂಟಿತನ, ಆತ್ಮೀಯರನ್ನ ಕಾಣೋಹಂಗಿಲ್ಲ, ಹೊರಗಡೆ ಓಡಾಡೋ ಹಂಗಿಲ್ಲ, ಇಂಟರ್ನೆಟ್ ಬಳಕೆ ಅಭ್ಯಾಸ ಇಲ್ಲ, ವಿಡಿಯೋ ಕಾಲಿಂಗ್ ಬರಲ್ಲ. ಬಹುಶಃ ಇವತ್ತಿನ ದಿವಸ ಈ ಕೊರೋನಾ ಇಲ್ಲದೆ ಇದ್ದಿದ್ರೆ ಇಷ್ಟೊಂದು ಝೂಮ್ ಅನ್ನೋದನ್ನ ಯಾರು ಯೋಚನೆ ಕೂಡ ಮಾಡ್ತಿರಲಿಲ್ಲ. ಕೇವಲ ಒಂದು ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ ಮ್ಯಾನೇಜರ್ ಲೆವೆಲಲ್ಲಿ ನಾಡ್ತಿದ್ದಂಥದ್ದು ಇವತ್ತಿನ ದಿವಸ ತಿಮ್ಮಕ್ಕ ಹೆರಣಪ್ಪ ಎಲ್ಲರೂ ಸೇರಿನೂ ಇವತ್ತು ವಿಡಿಯೋ ಕಾಲಿಂಗ್ ಮಾಡೋಂಗಾಗಿದೆ. ಆದರೆ ಬಹಳಷ್ಟು ಜನಕ್ಕೆ ಇಟ್ ಇಸ್ ನಾಟ್ ಯೂಸರ್ ಫ್ರೆಂಡ್ಲಿ, ಬಹಳಷ್ಟು ಜನಕ್ಕೆ ಬರೋಲ್ಲ, ಮೊಬೈಲ್ ಆನ್ ಮಾಡೋಕ್ಕೆ ಬರದಿರುವಂಥ ಜನಗಳು ಇದ್ದಾರೆ. ಅದರಲ್ಲೇನು ಇಂದು ವಿಡಿಯೋ ಕಾಲ್ ಮಾಡೋದು ಅಥವಾ ಕಾನ್ಫರೆನ್ಸ್ ಕಾಲು ಇವುಗಳೆಲ್ಲ ಆಗಲ್ಲ. ಮನಸ್ಸು ಅಷ್ಟು ಹೊಸ ಒಂದು ಸಿಸ್ಟಮ್ಗೆ ಒಕ್ಕೊಳ್ತಾ ಇಲ್ಲ ಇನ್ನೂ. ಹಾಗಾಗಿ ಆ ಒಂದು ದೃಷ್ಟಿಯಿಂದ ಒಂಟಿತನ, ಹಾಸ್ಪಿಟ್ಲಲ್ಲಿ ದುರದೃಷ್ಟವಶಾತ್ ಇದ್ರು ಅಂತರೂ ಕೂಡ
ಫೋನ್ ಮಾಡಿ ಮಾತಾಡ್ಬೋದು ಅಷ್ಟೇ ಹೊರತು ನೋಡಬೇಕು ಅಂತಂದ್ರೆ ವಿಡಿಯೋ ಕಾಲಿಂಗ್ ಮಾಡಕ್ ಬರಲ್ಲ. ಸೊ ಇದೆಲ್ಲ ಕಾರಣಗಳಿಂದ ಒಂದು ಒಂಟಿತನ, ಅಸಹಾಯಕತೆ, ತಪ್ಪಿ ತಪ್ಪಿ ಮನೆಯವರೆಲ್ಲ ಪಾಸಿಟಿವ್ ಆಗಿಬಿಟ್ರೆ. ಇತ್ತೀಚೆಗೆ ನಮಗೆ ತೀರಾ ಪರಿಚಯದ ಒಂದು ಮನೆಯಲ್ಲಿ ಅಕ್ಕಪಕ್ಕ ಮನೆಯವರು ಅಣ್ಣ ತಮ್ಮಂದಿರುಗಳು ಫ್ಯಾಮಿಲಿ ಎಲ್ಲ ಸೇರಿ ಒಂದು 15 ಜನ ಎಲ್ಲರೂ ಪಾಸಿಟಿವ್, ಒಬ್ಬರೇ ಒಬ್ಬರು ಮುದುಕರು, ಅವರೊಬ್ಬರು ಮಾತ್ರ ನೆಗೆಟಿವ್. ಇಂಥ ಒಂದು ಪರಿಸ್ಥಿತಿ, ಏನೂ ಮಾಡ್ಲಿಕ್ಕೆ ಬರ್ತಿಲ್ಲ, ಅಸಹಾಯಕತೆ, ಎಲ್ಲದಕ್ಕೂ ಬೇರೆಯವ್ರನ್ನ ಕೇಳಬೇಕಾದಂಥ ಪರಿಸ್ಥಿತಿ, ಆರ್ಥಿಕ ಮುಗ್ಗಟ್ಟು, ಖರ್ಚು ಜಾಸ್ತಿ, ಆದಾಯ ಕಡಿಮೆ, ಆಮ್ದನಿ ಅಠಾಣಿ, ಖರ್ಚ ರೂಪಾಯ, ಏನು ಮಾಡ್ಲಿಕ್ಕಾಗ್ತಾ ಇಲ್ಲ. ಚಟಗಳು, ಈ ಒಂದು ಒತ್ತಡಗಳನ್ನ ಸಹಿಸಲಾರದೆ ವಿವಿಧ ಚಟಕ್ಕೆ ದಾಸರಾಗುವುದು. ಏನೋ ಒಂದು ಗುಂಡು ಹಾಕೊಂಬಿಟ್ರೆ ಸರಿ ಹೋಗುತ್ತೆ, ಕಂಡಲ್ಲಿ ಗುಂಡು, ಅದು ಹಾಗೆ ಅಭ್ಯಾಸ ಆಗೋಗುತ್ತೆ. ಮತ್ತೆ ವ್ಯಾಕ್ಸಿನ್ ಬಗ್ಗೆ ಅತೀ ಭಯ, ಇದು ಇವತ್ತಿಗೂ ಕೂಡ ಇದೆ. ಏನೇನೋ ತೊಂದರೆ ಬರುತ್ತಂತೆ, ವ್ಯಾಕ್ಸಿನ್ ತಗೊಂಡ್ರೆ ಸತ್ತೇ ಹೋಗ್ತಾರಂತೆ, ಸೈಡ್ ಎಫೆಕ್ಟ್ ಜಾಸ್ತಿನಂತೆ. ಅದು ಎಫೆಕ್ಟ್ ಏನು ಅಂತ ಗೊತ್ತಿರಲ್ಲ, ಸೈಡ್ ಎಫೆಕ್ಟ್ ಜಾಸ್ತಿ ಅಂತ ಇವ್ರು ಹೇಳ್ಕೊಳ್ತಾರೆ. ಇದು ಕೆಲವೊಂದು ಸಾರಿ ವಿದ್ಯಾವಂತರಲ್ಲೂ ಕೂಡ ಕಂಡಿದೆ. ಇದು ಏನೋ ಬೇಡ, ಏನೋ ಬೇಡ, ಯಾತಕ್ಕೆ, ನಾವೆಲ್ಲ ಕೇರ್ಫುಲ್ ಆಗಿರ್ತೀವಿ, ಏನು ಹಾಕಿರ್ತಾರೋ ಏನೋ. ಇತ್ತೀಚೆಗಂತೂ ಮೀಡಿಯಾಗಳಲ್ಲಿ ಇದರ ಬಗ್ಗೆ ಹಸುವಿನ ರಕ್ತ ಸೇರಿಸಿರ್ತಾರಂತೆ, ಹೌದಾ, ಕ್ವಶನ್ ಮಾರ್ಕ್ ಹಾಕ್ಬಿಡೋದು. ಅಲ್ಲಿಗೊಂಥರ ಅವ್ರದ್ದು ಡಿಸ್ಕ್ಲೈಮರು, ನಾವೇನು ಇದೆ ಅಂತ ಹೇಳಿಲ್ಲ, ಕ್ವಶನ್ ಮಾರ್ಕ್ ಹಾಕಿದ್ವಲ್ಲ ಅಂತ. ಅದನ್ನು ನೋಡಿ ಇವ್ರ ರಕ್ತ ಕುದಿಯುತ್ತೆ, ಹಸುದಾ, ಹಸು ರಕ್ತ ನಾವೇ ಬೇಡ ಬೇಡ, ಎಲ್ಲವೂ ಅನವಶ್ಯಕವಾದದ್ದು. ಮತ್ತೆ ಮರಣ ಭಯ, ಬೀದಿ ಹೆಣ ಆಗ್ಬಿಟ್ರೆ ಹೇಗೆ, ಯಾರು ಬರ್ತಾರೆ, ಅನವಶ್ಯಕವಾದದ್ದು. ಆದರೆ ಮಾನಸಿಕವಾಗಿ ಇದೆಲ್ಲ ಖಂಡಿತ ಬರುತ್ತೆ, ಇವೆಲ್ಲವೂ ಮನಸ್ಸಿನಲ್ಲಿ ಬರ್ತದೆ. ಇದರ ಜೊತೆ ಜೊತೆಗೆ ಸಾಮಾಜಿಕ ಕಳಂಕ, ಕಳೆದ ಬಾರಿ 1ನೇ ವೇವ್ ಬಂದಿದ್ದಾಗಂತೂ ಬಹಳ ಹೀನಾಯವಾಗಿತ್ತು ಪರಿಸ್ಥಿತಿ. ಯಾರೊಬ್ಬರು ಮನೆಯಲ್ಲಿ ಪಾಸಿಟಿವ್ ಇದ್ದಾರೆ ಅಂದ ತಕ್ಷಣ ಆಂಬ್ಯುಲೆನ್ಸ್ ಬರೋದು, ನಿಂತುಕೊಳ್ಳೋದು, ಸುತ್ತ ಒಂದು 50 ಜನನ ದೂರ ದೂರದಿಂದ ನೋಡ್ತಾ ಇರೋದು, ಅವ್ರನ್ನ ಏನೋ ಜೀವಾವಧಿ ಕೈದಿನ ನೇಣ ಹಾಕೋ ಥರ ಕರ್ಕೊಂಡು ಹೋಗೋದು, ಮತ್ತೆ ಮನೆ ಮುಂದೆ ಕೆಂಪು ಬೋರ್ಡ್ ಅಂಟಿಸೋದು, ಈ ಮನೆಯಲ್ಲಿ ಕರೋರ್ದವರಿದ್ದಾರೆ, ಏನೋ ಕೊಲೆಗಡಕರಿದ್ದಾರೆ ಅನ್ನೋ ಥರ. ಸೊ ಹಾಗಾಗಿ ಏನಾಗುತ್ತೆ, ಕರೋನಾ ಆದವ್ರನ್ನ ತಿರಸ್ಕಾರ ದೃಷ್ಟಿಯಿಂದ ನೋಡೋದು, ಸೋಂಕಿತರ ಮನೆಯವರನ್ನ ಕಂಡ್ರೆ ಭಯ ಪಡುವುದು, ಇನ್ನೆಲ್ಲಿ ಬಂದು ನಮ್ಮ ಮೇಲೆ ಅಮರ್ಕೊಂಬಿಡ್ತಾರೋ ಇವರು ಅಂದರೆ, ಅವ್ರನ್ನ ನೋಡಿದ ತಕ್ಷಣ ನೋಡದೇ ಇರೋ ಥರ ದೂರ ಹೊರಟೋಗೋದು. ಆ ವ್ಯಕ್ತಿಗೆ ಎಷ್ಟು ಮನಸ್ಸಿಗೆ ಆಘಾತ ಆಗ್ತದೆ. ಮತ್ತು ಕೋವಿಡ್ ಸಂತ್ರಸ್ತರ ನಡುವೆ ಬರೋರನ್ನ ಕಂಡ್ರೆ ದೂರ ಇರೋದು, ನಮ್ಗೆ ಯಾಕೆ ಇಟ್ಕೊಳ್ಳೋದು, ನಮ್ಗೆ ಯಾಕಿದು, ನಮ್ಗೆ ಯಾಕೆ ಬೇಡ. ಮತ್ತೆ ಕಳೆದ ಬಾರಿ 1ನೇ ವೇವ್ ಬಂದಾಗ ಕೆಲವೊಂದು ನಿರ್ದಿಷ್ಟ ಮತದವರನ್ನ ವಿಭಾಗಿಸಿ ನೋಡುವುದು, ಓ ಇವರಿಂದಲೇ ಹೀಗಾಯ್ತು, ಇವರಿಂದಲೇ ಕರೋನಾ ಹರಡ್ತಾ ಇದೆ. ಅದು ಆ ರೀತಿ ವಾಸ್ತವ್ಯ ಆಗಿದ್ರೆ ಈ ಸರಿ ಕೂಡ ಇನ್ನೂ ಆಗ್ಬೇಕಾಗಿತ್ತಲ್ಲ, ಆ ರೀತಿ ಏನೂ ಆಗಿಲ್ಲ. ಇವೆಲ್ಲ ಒಂದು ಸಾಮಾಜಿಕ ದೃಷ್ಟಿಯಿಂದ ತೊಂದರೆಗಳನ್ನು ಅನುಭವಿಸುವಂತಹ ಒಂದು ಪರಿಸ್ಥಿತಿ. ಸ್ವಾಭಾವಿಕವಾಗಿಯೇ ವಯಸ್ಸಾದವರಲ್ಲಿ ನಮ್ಮೊಂದು ಅಸಹಾಯಕತೆ ತಾನೇ ತಾನಾಗಿರುತ್ತೆ. ಅದರ ಜೊತೆಯಲ್ಲಿ ಈ ರೀತಿಯ ಒಂದು ಸಂದರ್ಭಗಳು ಸಿಕ್ಕರೆ ಮನಸ್ಸು ತುಂಬ ಖೇದ ಪಡ್ತದೆ. ಹಾಗಾಗಿ ಸಮಾಧಾನ ಚಿತ್ತರಾಗಿರಲು ಕಿವಿ ಮಾತು, ಏನೇನು ಮಾಡಿದ್ರೆ ನಾವು ಸ್ವಲ್ಪ ಈಕ್ವಿಲಿಬ್ರಿಯಂ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರೆ, ನಿಗದಿತ ಸಮಯಕ್ಕೆ ವ್ಯಾಕ್ಸಿನ್ ತೆಗೆದುಕೊಳ್ಳಲು ಮರೆಯಬೇಡಿ. ಯುದ್ಧಕ್ಕೆ ಹೋಗುವಾಗ ನಮ್ಮಲ್ಲಿ ಆಯುಧ ಇರಬೇಕು. ಆಯುಧ ಇಟ್ಟುಕೊಂಡು ಯುದ್ಧ ಮಾಡೋದು ಹೇಗಿದೆ, ಆಯುಧವಿಲ್ಲದೆ ಯುದ್ಧ ಮಾಡೋದು ಹೇಗಿದೆ. ಹಾಗಾಗಿ ನಿಗದಿತ ಸಮಯ, 1 ಡೋಸೋ 2 ಡೋಸೋ ಅದೇನು ಹೇಳ್ತಾರೋ, ನಮಗೆ ಹೆಚ್ಚಾಗಿ ಅದರ ಬಗ್ಗೆ ನಾಲೆಡ್ಜ್ ಇಲ್ಲದೆ ಇರೋದ್ರಿಂದ ಡಾಕ್ಟರ್ಸ್ ಏನು ಹೇಳ್ತಾರೆ ಅದನ್ನು ನಾವು ಶ್ರದ್ಧೆಯಿಂದ ಕೇಳಬೇಕಾಗ್ತದೆ, ಅನುಸರಣೆ ಮಾಡಬೇಕಾಗ್ತದೆ. ಅತಿಯಾದ ಚಿಂತೆ ಭಯ ಬೇಡ, ಅನಿಶ್ಚಿತತೆ ಇದೆ ಒಪ್ಪಿಕೊಳ್ಳಿ. ಇದು ಏನು ನಾವು ಇಲ್ಲ ಅಂದ ತಕ್ಷಣ ಇಲ್ಲ ಅಂತಲೋ, ಇದೆ ಅಂದ ತಕ್ಷಣ ಇದೆ ಅಂತಲೋ ಅಲ್ಲ, ಇಟ್ ಇಸ್ ಅನ್ ಅನ್ಸರ್ಟನಿಟಿ. ಇವತ್ತಿನ ದಿವಸ ಪ್ರಪಂಚದಲ್ಲಿ ಹೀಗಿದೆ, ನಮ್ಮನ್ನು ಹೇಳಿ ಕೇಳಿ ಏನು ಬರೋದಿಲ್ಲ. ಹಾಗಾಗಿ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರೆಸೆಂಟ್ ಸಿಚುಯೇಷನ್, ಎಸ್ ಇಟ್ ಈಸ್ ಲೈಕ್ ದಿಸ್ ಓನ್ಲಿ. ಅನವಶ್ಯಕವಾದ ವಿಷಯನ ತಲೆಗೆ ತುಂಬಿಕೊಳ್ಳುವುದು ಬೇಡ. ಹೇಳಿಕೆ ಮಾತುಗಳು ಅಲ್ಲ, ಹಂಗಂತಾಯ್ತಂತೆ, ಅವರು ತಗೊಂಡು ಹಿಂಗಾಯ್ತಂತೆ, ಇದು ಭಾರತಂತೆ, ಕೆಂಪಂತೆ, ಹಳದಿ ಅಂತೆ, ಬ್ಲಾಕ್ ಅಂತೆ, ವೈಟ್ ಅಂತೆ, ಇರಲಿ, ಎಲ್ಲವೂ ಇರಲಿ, ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇಟ್ಟುಕೊಳ್ಳೋಣ. ಸಿಕ್ಕಾಪಟ್ಟೆ ಮೆಡಿಕಲ್ ವಿಷಯಗಳು ತಲೆ ತುಂಬಿಕೊಳ್ಳೋದು ಬೇಡ. ಅವರು ಆಲ್ಫಾ, ಬೀಟಾ, ಗಾಮಾ, ಡೆಲ್ಟಾ 26 ಲೆಟರ್ ಇದೆ, ಏನಾರು ಹೇಳ್ಕೊಂಡು ಹೋಗ್ತಾ ಇರಲಿ. ಇಂಟರ್ನೆಟ್ ನೋಡೋದು, ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಕ್ಕಂಥದ್ದು, ಅದನ್ನು ಕುಡೀರಿ, ಇದನ್ನು ಕುಡೀರಿ, ವಿಷ ಕುಡೀರಿ ಅನ್ನೋದು ಬಿಟ್ಬಿಟ್ಟು ಮಿಕ್ಕಿದ್ದೆಲ್ಲ ಹೇಳ್ಬಿಟ್ಟಿದ್ದಾರೆ.
ನಿಂಬೆ ಹಣ್ಣು ಹಾಕೊಳ್ಳಿ, ಅಲ್ಲಿ ಇಳ್ಕೊಳ್ಳಿ, ಮೂಗು ಇಳಿ ಬಿಟ್ಕೊಳ್ಳಿ, ಇನ್ನೆಲ್ಲಿಂದಲೂ ಇಳಿ ಬಿಟ್ಕೊಳ್ಳಿ ಒಳಕ್ಕೆ. ಈ ಸ್ಟೀಮ್ ತಗೊಳ್ಳೋದು ಅನ್ನೋದು ಹೇಳಿ ಎಷ್ಟು ಉಗ್ರವಾಗಿ ಹೋಯ್ತು ಅಂತ ಹೇಳಿದ್ರೆ ಶ್ವಾಸಕೋಶವೆಲ್ಲ ಸುಟ್ಟು ಹೋಗೋ ಮಟ್ಟಕ್ಕೆ ಕುಕ್ಕರ್ ಹತ್ರ ನಿಂತ್ಕೊಂಡು ಪೈಪ್ ಇಟ್ಕೊಂಡು ಇದನ್ನೆಲ್ಲ ತೋರಿಸಿ ಅವನು ಬದುಕಿದ್ದಾಗಲೇ ಹೆಣ ಮಾಡಿಬಿಟ್ರು. ಕರೋನಾ ಬಂದಿದ್ರೆ ಚೆನ್ನಾಗಿತ್ತೇನೋ ಅತ್ಲಗಡೆ ಡಾಕ್ಟರ್ ನೋಡ್ಕೊಂಡಿರೋರು ಇವನೇ, ಈ ಸೋಷಿಯಲ್ ಮೀಡಿಯಲ್ಲಿ ನೋಡಿ ನೋಡ್ಬಿಟ್ಟು ಇವನೇನೆ ಕುಚ್ ಕರೋನಾ, ಕರೋನಾ ಅಂದ ತಕ್ಷಣ ಕುಚ್ ಕರೋನಾ ಏನೋ ಒಂದು ಮಾಡ್ತಾ ಇರಬೇಕು. ಕಷಾಯ ಕುಡಿ, ಅದು ಕುಡಿ, ಸ್ಟೀಮ್ ತಗೋ, ಇದು ತಗೋ. ಇತ್ತೀಚೆಗೆ ವಾಟ್ಸಪ್ಪಲ್ಲಿ ಕೂಡ ಒಂದು ಜೋಕ್ ಹಾಕಿದ್ರು, ಒಬ್ಬ ಹೆಣ್ಣುಮಕ್ಳು ಡಾಕ್ಟ್ರನ್ನ ಕೇಳ್ತಾಳೆ, ನಮ್ಮ ಮನೆಯವ್ರು ಮನೆಗೆ ಬಂದ ತಕ್ಷಣ ಬಟ್ಟೆ ಬದಲಾಯಿಸ್ತೀನಿ ಸರ, ಅವ್ರಿಗೆ ಸ್ಯಾನಿಟೈಸರ್ ಕೊಡ್ತೀನಿ ಸರ, ಸ್ಟೀಮ್ ಹಾಕ್ತೀನಿ ಸರ, ಅದು ಮಾಡ್ತೀನಿ ಸರ, ಇದು ಮಾಡ್ತೀನಿ, ಇನ್ನೇನು ಮಾಡಲಿ ಅಂದ್ರೆ ನೋಡಮ್ಮ ಅವನನ್ನು ಕುಕ್ಕರ್ ಒಳಗಡೆ ಹಾಕಿ 3 ಸೀಟಿ ಹೊಡೆಸಿಬಿಡು ಅಂತ ಹೇಳ್ತಾರೆ. ಹಾಗಾಗಿ ಅನವಶ್ಯಕವಾದದ್ದೇ ಜಾಸ್ತಿ ಆಗಿದೆ ಹೊರತು ಅವಶ್ಯಕವಾದದ್ದು ಬಹಳ ಕಡಿಮೆ. ಬದಲಾಯಿಸಲಾಗದ್ದನ್ನು ಒಪ್ಪಿಕೊಳ್ಳಿ. ಇದು ಒಂದು ರೀತಿ ಟ್ರಾಫಿಕ್ ಜಾಮ್ ಥರ ಆಗಿದೆ ಇವಾಗ, ಅದು ನಿಧಾನ ಕರಗೋ ತನಕ ನಾವು ಕಾಯಬೇಕು, ಸಹನೆ ಬೇಕಾಗತ್ತೆ. ಮತ್ತು ವೈಯಕ್ತಿಕ ಆರೋಗ್ಯ ನೆಮ್ಮದಿ ಅತಿ ಮುಖ್ಯ. ನಾವು ಸರಿಗಿದ್ರೆ ತಾನೇ ಇನ್ನೊಬ್ಬರನ್ನ ನಾವು ಸರಿ ಮಾಡೋದಕ್ಕಾಗೋದು. ಮತ್ತು ತುರ್ತು ಸಂದರ್ಭಕ್ಕೆ ಬೇಕಾದಂಥ ಸಹಾಯವಾಣಿ ಸರ್ಕಾರದಿಂದ ಸಾಕಷ್ಟು ಪ್ರಯತ್ನ ಮೀರಿ ಮಾಡ್ತಾ ಇದ್ದಾರೆ. ಅದನ್ನು ನಾವು ಕ್ರಿಟಿಸೈಸ್ ಮಾಡಿಕೊಂಡು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅನ್ನೋದಕ್ಕಿಂತ ಏನು ಸರಿಗಿದೆ ಅದನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಇವತ್ತಿನ ದಿವಸ ಏನಾಗಿದೆ, ನಮ್ಮ ಸಮಾಧಾನವನ್ನು ಯಾವ ರೀತಿ ಕೆಡಿಸ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಅವ್ರು ಇವ್ರನ್ನ ಕ್ರಿಟಿಸೈಸ್ ಮಾಡೋದು, ವ್ಯವಸ್ಥೆ ಬಗ್ಗೆ ಮಾತಾಡೋದು, ಅವರು ಸರಿ ಇಲ್ಲ ಇವರು ಸರಿ ಇಲ್ಲ. ಅದ್ರ ಬಗ್ಗೆ ಕೂಡ ಒಂದು ಜೋಕ್ ಬಂದಿತ್ತು, ಬಹುಶಃ ತಮಗೆಲ್ಲ ಗೊತ್ತಿರ್ಬೋದು ಅಂತ ಕಾಣುತ್ತೆ. ಒಬ್ಬ ವ್ಯಕ್ತಿ ಇದೇ ರೀತಿ ಎಲ್ಲ ವ್ಯವಸ್ಥೆ ಬಗ್ಗೆ ಕೂಗಾಡ್ತಿದ್ದಾಗ ಡಾಕ್ಟರ್ ಆತನ ಕೇಳ್ತಾರೆ, ನೋಡಪ್ಪ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ಅಂದ್ರೆ, ನಮ್ಮ ಮನೇಲಿ 6 ಜನ ಇದ್ದೀವಿ, ಎಷ್ಟು ಕಕ್ಕಸ್ ಇದೆ, ಸಂಡಾಸ್ ಎಷ್ಟಿದೆ ಅಂದ್ರೆ 1 ಟಾಯ್ಲೆಟ್ ಇದೆ. ಈಗ 6 ಜನಕ್ಕೆ ಒಮ್ಮೆಲೆ ಭೇದಿ ಬಂದ್ರೆ ಏನ್ ಮಾಡ್ತೀರಾ ಅಂತ, 6 ಜನಕ್ಕೂ ಒಂದೇ ಸರಿ ಬಂತು, ಒಂದೇ ಟಾಯ್ಲೆಟ್ ಇದೆ, ಬಯಲು ಶೌಚಾಲಯ ಅಷ್ಟೇ, ವಿಧಿ ಬೇರೆ ವಿಧಿ ಇಲ್ಲ. ಇಲ್ಲೂ ಅದೇ ರೀತಿ ಇವತ್ತಾಗಿರ್ತಕ್ಕಂಥದ್ದು. ಒಂದೇ ಬಾರಿಗೆ ಈ ರೀತಿ ಒಂದು ಭೂಕಂಪದ ಒಂದು ವ್ಯವಸ್ಥಿತಿ ಬಂದಾಗ ಸ್ವಲ್ಪ ಅಲ್ಪ ಸ್ವಲ್ಪ ವ್ಯತ್ಯಾಸಗಳಾಗಿರುತ್ತೆ. ಆದರೆ ನಾವು ಇನ್ನೊಬ್ಬರನ್ನೇ ತೆಗೆದುಕೊಂಡು ಸರಿ ಇಲ್ಲ ಅವರು ಇಲ್ಲ ಇವುದಿಲ್ಲ ಅಂತ ಹೇಳ್ಕೊಳ್ಳೋದಕ್ಕಿಂತ ನಾನಿವೇನು ಮಾಡಬಹುದು, ವಾಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ. ಲಾಕ್ಡೌನ್ ಓಪನ್ ಆದ ತಕ್ಷಣ ನಾವು ನೋಡಿದ್ದೀವಿ ದೊಂಬಿ ಅವಶ್ಯಕವಿತ್ತೆ, ಏನೋ ಮನೆಯಲ್ಲಿ ಅನ್ನವೇ ಇಲ್ಲ, ಎಲ್ಲರೂ ಒಂದೇ ದಿವಸ ನುಗ್ಗಿಬಿಡೋದು, ಹೋಟೆಲ್ನಲ್ಲಿ ಹೋಗಿ ಹೋಟೆಲ್ನಲ್ಲಿ ತಿಂದೇ ಇದ್ರೆ ಅದೇನು ಜೀರ್ಣವಾಗೋದೇ ಇಲ್ವೇ, ಅದು ತಗೊಂಬ ಇದು ತಗೊಂಬ ಇದು ತಗೊಂಬ ಅಂತ ಮುಂದಿನ ವರ್ಷಕ್ಕಾಗುವಷ್ಟು ಆರ್ಡರ್ ಮಾಡ್ಕೊಂಡು ತಿಂತಾ ಕೂತ್ಕೊಳ್ಳೋದು ಬೇಕಿತ್ತೆ. ಹಾಗಾಗಿ ಸಮಾಧಾನ ಚಿತ್ತವಾಗಿರೋದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ಮಾಡೋಣ. ದ್ರೌಪದಿಯ ವಸ್ತ್ರಾಭರಣದಲ್ಲಿ ಮಹಾಭಾರತದಲ್ಲಿ ದ್ರೌಪದಿ ಎಲ್ಲವನ್ನೂ ಮಾಡ್ತಾಳೆ, ಕೊನೆಯಲ್ಲಿ ಆಗಲಿಲ್ಲ ಅಂದಾಗ ಕೃಷ್ಣ ಅಂತ ಕೈ ಎತ್ತಾಳೆ, ಆಗ ಅಕ್ಷಯ ಪಾತ್ರೆ ಅಕ್ಷಯ ವಸ್ತ್ರ ಬರುತ್ತೆ. ಹಾಗೆ ನಾವು ಮಾಡಬೇಕಾದಷ್ಟನ್ನ ನಾವು ಮೊದಲು ಮಾಡಬೇಕು, ಆ ನಂತರದಲ್ಲಿ ಮಿಕ್ಕಿದ್ದು. ಪ್ರೀತಿಪಾತ್ರರು ಸ್ನೇಹಿತರ ಜೊತೆ ಸಂಪರ್ಕ ಇರಲಿ, ಒಂಟಿತನ ಬೇಡ. ಇಷ್ಟನ್ನ ಕೆಲವೊಂದು ಮಾಡಿದ್ರೆ ಸ್ವಲ್ಪ ಸಮಾಧಾನ ಚಿತ್ರ ಆಗಿರೋದಕ್ಕೆ ಅವಕಾಶ ಆಗ್ತದೆ. ಮತ್ತೆ ಜಾತ್ರೆ ಜನಜಂಗುಳಿ ಬೇಕಾಗಿಲ್ಲ, ದೇವರಿಗೆ ಇಲ್ಲಿದ್ಲೇ ಕೈ ಮುಗುವುದು. ದೇಹವೇ ದೇವಾಲಯ, ಒಳಗಿರ್ತಕ್ಕಂಥ ಆತ್ಮಜ್ಯೋತಿಯೇ ಭಗವಂತ, ಅವನೇ ಸದಾಶಿವ. ಹಾಗಾಗಿ ಜಾತ್ರೆಯನ್ನು ಮಾಡಿ ಮುಗಿದು ಹೋಯ್ತೆ, ಮುಂದಿನ ವರ್ಷದಿಂದ ಜಾತ್ರೆ ಇರೋದೇ ಇಲ್ವೇ, ದೇವರಿಗೆ ಗೊತ್ತು, ಏಕೆಂದ್ರೆ ಎಲ್ಲವೂ ಅವನದೇ ಸೃಷ್ಟಿ. ಮೊದಲಿಗೆ ಜಾತ್ರೆ, ಅಲ್ಲಿಂದ ಬಂದ ತಕ್ಷಣ ಮಾತ್ರೆ, ಆಮೇಲಿಂದ ವೈಕುಂಠ ಯಾತ್ರೆ. ಸೊ ಹಾಗಾಗಿ ಇದರ ಒಂದು ಅವಶ್ಯಕತೆ ಇಲ್ಲ, ಪೋಸ್ಟ್ಪೋನ್ ಮಾಡ್ಕೋಬಹುದು, ಸದ್ಯಕ್ಕೇನು ತೊಂದರೆ ಏನಿಲ್ಲ. ದಿನನಿತ್ಯ ಕೆಲವೊಂದು ಟಿವಿಗಳಲ್ಲಿ ಬರುವ ಸಾವು ನೋವಿನ ವೈಭವೀಕರಣದ ದೃಶ್ಯ ಬೇಡವೇ ಬೇಡ. ಅಯ್ಯೋ ನೋಡಿ ಪಾಪ ಮುದುಕಪ್ಪ ನೆನೆ ಬರ ಟಿವಿ, ಅಯ್ಯೋ ಇವತ್ತು 400, ಅಯ್ಯೋ ಇವತ್ತು 300, ಅದ್ರ ಕೊಡ್ತಕ್ಕಂಥ ಟೈಟಲ್ಗಳು ಕೂಡ ಅದೇ ಥರನೇ ಇರ್ತವೆ. ಮರಣ ಮೃದಂಗ, ಭೀಕರ ರಾತ್ರಿ, ಬೀದಿ ಹೆಣ, ಇದನ್ನು ತೋರಿಸ್ತಾ ಇದ್ರೆ ಒಂದು ಸಮಾಧಾನವೇ ಇಲ್ಲ ಕೆಲವೊಂದು ಇವರುಗಳಿಗೆ ಮೀಡಿಯಾಗಳಲ್ಲಿ. ಅದೇನೋ ಗೊತ್ತಿಲ್ಲ, 5,000 ಜನ ಸತ್ತಾಗಲೂ ಇದೇ ದೃಶ್ಯ, 50 ಜನ ಸತ್ತಾಗಲೂ ಇದೇ ದೃಶ್ಯ. ನಾವು ಯಾವುದನ್ನು ಟೀಕೆ ಮಾಡ್ತಿಲ್ಲ, ಕ್ಷಮೆ ಇರಲಿ, ಇವತ್ತಿನ ದಿವಸ ಆ ರೀತಿ ಆಗೋಗಿದೆ. ಅದರಿಂದ ಅಂತಹ ವೀಕ್ಷಣೆ ಬೇಡವೇ ಬೇಡ. ಎಚ್ಚರಿಕೆ, ನೀವು ಹೊರಗೆ ಹೋಗಲು ಕಾಯುತ್ತಿದ್ದೀರಿ, ಕೊರೋನಾ ಒಳಗೆ ಬರಲು ಕಾಯುತ್ತಿದೆ, ಅಷ್ಟೇ. ಬೋತ್ ಆರ್ ವೇಟಿಂಗ್. ಅನುಸರಿಸಿ SMS, ಎಲ್ರಿಗೂ ಗೊತ್ತಿರುವಂಥದ್ದು, ಸ್ಯಾನಿಟೈಸೇಷನ್, ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂಡ್ ಮಾಸ್ಕ್. ನೆನಪಿರಲಿ, ಭಯ ಆತಂಕ ಖಿನ್ನತೆ ಗಾಬರಿ ಆಗುತ್ತಲೇ ಇದ್ದರೆ
ನಮ್ಮ ಪ್ರತಿರೋಧಕ ಶಕ್ತಿ ಕುಗ್ಗುತ್ತಲೇ ಇರುತ್ತದೆ. ಸೈಂಟಿಫಿಕ್ ಆಗಿ ಇವತ್ತು ಹೇಳ್ಬಿಟ್ಟಿದ್ದಾರೆ, ಯಾವಾಗ ನೀವು ಭಯ ಪಡ್ತೀರಾ ಅವಾಗ ನಮ್ಮ ಒಂದು ಆಂಟಿಬಾಡಿ ಸಿಸ್ಟಮ್ಸ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತದೆ. ಮನಸ್ಸು ಪ್ರಫುಲ್ಲವಾಗಿದ್ದಾಗ ನಮಗೆ ಆ ಒಂದು ತಡ್ಕೊಳ್ತಕ್ಕಂಥ ಶಕ್ತಿ ಕೂಡ ಜಾಸ್ತಿ ಬರ್ತದೆ. ಭಯಕ್ಕಿಂತ ದೊಡ್ಡ ವೈರಾಣು ಇಲ್ಲ, ವ್ಯಾಕ್ಸಿನ್ಗಿಂತ ದೊಡ್ಡ ಆಯುಧ ಇಲ್ಲ. ಇದನ್ನು ನಾವು ನೆನಪಿಟ್ಕೊಳ್ಬೇಕಾಗತ್ತೆ. ಪರಿಹಾರ ಏನಪ್ಪ, ಭಯ ಖಿನ್ನತೆ ಆತಂಕ ಆಗುತ್ತಲೇ ಇದ್ದರೆ ಮೊದಲಿಗೆ ಆಪ್ತ ಸಮಾಲೋಚಕರನ್ನ ಭೇಟಿ ಮಾಡಿ, ವೈದ್ಯರನ್ನ ಕಾಣಿ, ಅವರು ಸರಿಯಾದ ಮಾರ್ಗದರ್ಶನ ಮಾಡ್ತಾರೆ. ಯಾರೋ ಹಾದಿಲಿ ಹೋಗೋರು ಕಟ್ಟೆ ಮೇಲೆ ಕೂತಿರೋರಲ್ಲ. ಸೊ ಹಾಗಾಗಿ ಆ ಒಂದು ವ್ಯವಸ್ಥೆಯನ್ನು ಮಾಡಬೇಕೇ ಹೊರತು ನಾವು ಭಯ ಪಡ್ತಾ ಕೂತ್ಕೊಂಡ್ರೆ ಏನು ಪ್ರಯೋಜನ ಆಗೋದಿಲ್ಲ. ಕರೋನಾ ಬಗ್ಗೆ ಭಯ ಬೇಡ, ಎಚ್ಚರಿಕೆ ಇರಲಿ. ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಅಂದ ತಕ್ಷಣ ನಾವು ಹುಚ್ಚುಚ್ಚಾಗಿ ಕೂಗಾಡ್ಕೊಂಡು ಬರೋದು ಬೇಡ, ಅಥವಾ ನಾಳೆನೇ ಮಾರ್ಕೆಟ್ ಕ್ಲೋಸ್ ಆಗ್ಬಿಡೋದಿಲ್ಲ ಅಥವಾ ಅಂಗಡಿ ಕ್ಲೋಸ್ ಆಗ್ಬಿಡೋದಿಲ್ಲ. ಇದು ಕೋವಿಡ್ ಅಷ್ಟೇ, ಕೋವಿ ಅಲ್ಲ. ಹಾಗಾಗಿ ಅತಿಯಾದ ಭಯ ಬೇಡ. ಮತ್ತೆ ಬಹಳಷ್ಟು ಜನಕ್ಕೆ ಇದಂತಹ ಪತ್ರೆ, ಯಾವ ವ್ಯಾಕ್ಸಿನ್ ತಗೊಳ್ಬೇಕು, ಕೋವಿಶೀಲ್ಡ್ ಕೋವ್ಯಾಕ್ಸಿನ್? ನಾನು ಕಳೆದ 2 ತಿಂಗಳ ಮುಂಚೆ ವ್ಯಾಕ್ಸಿನ್ ತಗೊಳಕ್ ಹೋದಾಗ ಕ್ಯೂನಲ್ಲಿ ನಿಂತ್ಬಿಟ್ಟಿದೆ. ಒಂದು ಸುಮಾರೊಂದು 10 ಜನ ಕೇಳಿದ್ದಾರೆ, ಸರ್ ಯಾವ್ದು ತಗೋತಿದ್ದೀರಾ, ಕೋವ್ಯಾಕ್ಸಿನ್ ತಗೋತಿದ್ದೀರಾ, ಕೋವಿಶೀಲ್ಡ್ ತಗೋತೀರಾ, ಕೋವ್ಯಾಕ್ಸಿನ್ ತಗೋತೀರಾ, ಕೋವಿಶೀಲ್ಡ್ ತಗೋತೀರಾ? ನಾನು ಅದಕ್ಕೆ ಹೇಳಿದೆ, ಏನು ಯೋಚನೆ ಮಾಡಬೇಡ, ಎರಡರಲ್ಲೂ ಕೋವಿ ಇದೆ. ಇದು ಕೋವಿಶೀಲ್ಡು, ಅದು ಕೋವಿ ವ್ಯಾಕ್ಸಿನ್ನು. ಏನು ಯೋಚನೆ ಮಾಡಬೇಡಿ, ಎರಡರಲ್ಲೂ ಕೋವಿ ಇದೆ, ತಗೊಳ್ಳಿತ್ತು. ಗಮನಿಸಿ, ಪ್ಲೀಸ್ ನೋಟ್, ವ್ಯಾಕ್ಸಿನ್ ತೆಗೆದುಕೊಳ್ಳೋದ್ರಿಂದ 99% ಸ್ವರಕ್ಷಣೆ ಸಾಧ್ಯ. ನಾವು ಹೇಳ್ತಾ ಇಲ್ಲ, ಡಾಕ್ಟರ್ಸ್ ಹೇಳ್ತಾರೆ, ಸೈಂಟಿಸ್ಟ್ ಹೇಳ್ತಾರೆ. ವಿನಾಕಾರಣ ವ್ಯಾಕ್ಸಿನ್ ಬಗ್ಗೆ ವದಂತಿಗಳನ್ನು ನಂಬಬೇಡಿ. ನಾವೆಲ್ಲ ನೋಡ್ತಾ ಇದ್ದೀವಿ, ಪೇಪರ್ ನೋಡ್ತಾ ಇದ್ದೀವಿ, ಕೆಲವೊಂದು ಪ್ರದೇಶಗಳಲ್ಲಿ ವ್ಯಾಕ್ಸಿನ್ ಕೊಡೋಕೆ ಹೋದವ್ರ ಮುಂದೆ ಕಲ್ಲಲ್ಲಿ ಹೊಡೆದು ಕೋಲ್ ತಗೊಂಡು ನಟ್ಟಿಸ್ಕೊಂಡು ಬಂದಿದ್ದಾರೆ. ಕೆಲವರು ಗುಡ್ಡದ ಮೇಲೆ ಓಡೋಟೋಗ್ತಿದ್ದಾರೆ, ತಗೊಂಡ ತಕ್ಷಣ ಸತ್ತೋಗ್ತಾರೆ ಅಂತ. ನಮ್ಮ ಮನೆಯಲ್ಲಿ ಕೆಲಸಕ್ಕೆ ಬರ್ತಿದ್ದಂಥ ಒಂದು ಹೆಂಗಸರಿಗೆ ಒಂದು ವ್ಯಾಕ್ಸಿನ್ ಕೊಡಿಸೋ ಹೊತ್ತಿಗೆ ನಮ್ಮ ತಲೆ ಕೂದಲು ಇದ್ದದ್ದು ಖಾಲಿ ಆಗೋಯ್ತು, ಈಗಲೇ ಖಾಲಿ ಇದ್ದದ್ದು ಖಾಲಿ ಆಗೋಯ್ತು. ಆಮೇಲೆ ಬಲವಂತವಾಗಿ ಆಕೆಯನ್ನು ಕರ್ಕೊಂಡು ಅಲ್ಲಿ ಹೋಗಿ ವ್ಯಾಕ್ಸಿನ್ ಕೊಡ್ತಿದ್ದ ಜಾಗದಲ್ಲಿ ನೋಡಿಸಿ, ಆಕೆಯ ಸಮಸ್ಯೆ ಏನಪ್ಪಾ ಅಂದ್ರೆ ತಗೊಂಡ ತಕ್ಷಣ ಸತ್ತೋಗ್ತಾರಂತೆ ಅಂತ. ಅಲ್ಲಿ ಸುಮಾರು 150 ಜನನ ತೋರಿಸಿ ನುಗ್ತಾ ಇದ್ದಾರೆ ವ್ಯಾಕ್ಸಿನ್ ತಗೊಳಕ್ಕೆ, ನೋಡಮ್ಮ ಇವರೆಲ್ಲ ಸಾಯೋಕೆ ಬಂದಿದ್ದಾರ ಬದುಕಕ್ಕೆ ಬಂದಿದ್ದಾರ ಅಂತ. ಹಾಗಾಗಿ ಇವತ್ತಿನ ದಿವಸ ಪಟ್ಟಣ ಪ್ರದೇಶದಲ್ಲಿ ಕೂಡ ಈ ಒಂದು ಸಮಸ್ಯೆಗಳಿದೆ. ಮತ್ತೆ ಕೆಲವೊಂದು ವಿಶೇಷವಾದ ಜನಗಳ ಗುಂಪು, ಸ್ಪೆಷಲ್ ಗೆಸ್ಟ್ಗಳು ಇಲ್ಲ ಸಲ್ಲದ ವದಂತಿಗಳನ್ನು ನಬ್ಬಿಸ್ತಾ ಇದ್ದಾರೆ, ಆಮೇಲೆ ಅವರೇ ಗುಟ್ಟಾಗಿ ಹೋಗಿ ತಗೊಳ್ತಾರೆ. ಹಾಗಾಗಿ ವದಂತಿಗಳ ಬಗ್ಗೆ ನಮಗೆ ನಂಬುವುದು ಬೇಡ. ವ್ಯಾಕ್ಸಿನ್ನಿಂದ ಕನಿಷ್ಠ ಪ್ರಾಣಾಪಾಯದಿಂದ ಪಾರಾಗಬಹುದು, ಇದು ಬಹಳ ಮುಖ್ಯವಾದಂಥದ್ದು. ಮತ್ತೆ ಅಡ್ಡ ಪ್ರಶ್ನೆಗಳನ್ನು ಕೇಳುವಂಥದ್ದಿದೆ, ತಗೊಂಬಿಟ್ರೆ ಕಾವಾಗ್ತೀನಿ, ತಗೊಂಬಿಟ್ರೆ ಮತ್ತೆ ಕರೋನಾ ಬರೋದೇ ಇಲ್ವಾ, ಬಹಳ ಬುದ್ಧಿವಂತರ ಕೇಳೋದು. ಅದು ಕೆಲವು ದೂರದರ್ಶನಗಳನ್ನು ನೋಡಬೇಕು, ಬರಲ್ವಾ, ನಿಂತೋಗ್ಬಿಡುತ್ತಾ, ನೀವು ಗ್ಯಾರಂಟಿ ಕೊಡ್ತೀರಾ, ಈ ರೀತಿ ಕ್ವಶನ್. ವ್ಯಾಕ್ಸಿನೇಷನ್ ತಗೊಳ್ಳೋದು ಸೇಫ್ಟಿಗೋಸ್ಕರ. ಇಲ್ಲಿ ಇನ್ಫೆಕ್ಷನ್ ಬೇರೆ, ತೊಂದರೆ ಒಳಗಾಗೋದು ಬೇರೆ. ಯಾರಿಗೆ ಬೇಕಾದ್ರೂ ಇನ್ಫೆಕ್ಷನ್ ಆಗ್ಬೋದು. ಇನ್ಫೆಕ್ಷನ್ ಆದ್ರೂ ವ್ಯಾಕ್ಸಿನೇಷನ್ ತಗೊಂಡಿದ್ದಾಗ ಅದು ನಮ್ಮನ್ನು ಪ್ರೊಟೆಕ್ಟ್ ಮಾಡೋ ಸಾಧ್ಯತೆ ಇದೆ. ಬರೀ ಕೈನಲ್ಲಿ ಯುದ್ಧ ಮಾಡಿದ ಹಾಗೆ ಕನಿಷ್ಠ ಪಕ್ಷ ಒಂದು ಗುರಾಣಿನಾರು ಇರಬೇಕು, ಆ ಕತ್ತಿ ಏಟು ನಮ್ಮ ಮೇಲೆ ಬೀಳದೇ ಇರೋ ಥರ. ಹಾಗಾಗಿ ಯಾವುದೇ ಸಂಶಯವಿದ್ದರೆ ನಾವು ವೈದ್ಯರನ್ನ ಕಾಣಬೇಕೇ ಹೊರತು ಯಾರೂ ಅದಕ್ಕೆ ಸಂಬಂಧಪಡದೇ ಇರತಕ್ಕಂಥ ಅಧಿಕಾರಿಗಳೆಲ್ಲ ಅದಕ್ಕೆ ವಿವರಣೆ ಕೊಡಬೇಕಾಗಿರೋದು ವೈದ್ಯರು ಕೊಡಬೇಕು. ಆರೋಗ್ಯದಲ್ಲಿ ಬದಲಾವಣೆ ಕಂಡ್ರೆ ಟೆಸ್ಟ್ ಅಗತ್ಯ, ಮಾಡಲೇಬೇಕಾಗತ್ತೆ. ಪಾಸಿಟಿವ್ ಆಗಿಬಿಟ್ರೆ ಎಂದು ಭಯ ಬೇಡ. ಕೆಲವು ಡಯಾಬಿಟಿಸ್ ಜನಗಳು ಮಾಡ್ತಾರೆ, ಶುಗರ್ ಟ್ಯಾಕರಿ ಟೆಸ್ಟ್ ಮಾಡಿಸಿಲ್ಲ, ಅಯ್ಯೋ ಸರ್ ಶುಗರ್ ಜಾಸ್ತಿ ಆಗಿಬಿಟ್ಟಿದ್ರೆ ಅಂತ. ನೀನು ಟೆಸ್ಟ್ ಮಾಡಿದಿದ್ರೆ ಅದೇನು ಕಡಿಮೆ ಆಗ್ಬಿಡಲ್ಲ, ಈ ಮನುಷ್ಯ ಟೆಸ್ಟ್ ಮಾಡಿಲ್ಲ ಅಂತ, ಅದು ಇದ್ದೇ ಇರುತ್ತೆ. ಹಾಗಾಗಿ ನಾವು ಮಾಡಿಸ್ಲಿಲ್ಲ ಟೆಸ್ಟ್ ಅಂದ ತಕ್ಷಣ ಪಾಸಿಟಿವ್ ಏನು ನೆಗೆಟಿವ್ ಆಗ್ಬಿಡಲ್ಲ. ಅಟ್ಲೀಸ್ಟ್ ಪಾಸಿಟಿವ್ ಅಂತ ತಿಳ್ಕೊಂಡಾಗ ಅದಕ್ಕೆ ಒಂದು ಇಲಾಜ್ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇರುತ್ತದೆ. ಮುನ್ನೆಚ್ಚರಿಕೆಯಿಂದ ಆಸ್ಪತ್ರೆಗೆ ಹೋಗುವುದನ್ನು ತಪ್ಪಿಸಬಹುದು. ಒಂದು ವೇಳೆ ಅವಶ್ಯಕತೆ ಇದೆ ಚಿಕಿತ್ಸೆಗೆ ಅಂತ ಹೇಳಿದ್ರು, ನಾವು ಈಗಾಗಲೇ ನೋಡ್ತಾ ಇದ್ದೀವಿ 95% ಜನಗಳು ಗುಣಮುಖರಾಗಿದ್ದಾರೆ ಎಂಬುದನ್ನು ಗಮನಿಸಿ. ಇದನ್ನು ನಮ್ಮ ಯಾವ ಮೀಡಿಯಾಗಳು ಇದರ ಬಗ್ಗೆ ಹೆಚ್ಚು ಒತ್ತು ಕೊಡ್ತಿಲ್ಲ, ಹೆದರಿಸಿ 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 ಸಾಯಿಸ್ಬಿಡ್ತಾ ಇದ್ದಾರೆ. ದುರಾದೃಷ್ಟದಿಂದ ಸಾವು ಸಂಭವಿಸಿದ್ದರೆ ಕೊನೆಯದು, ಆಗಲಿಲ್ಲ ಎಲ್ಲ ಮಾಡಿದ್ವಿ ಏನು ಮಾಡೋದು,
ಹಾವಿನ ಸುದ್ದಿ ಕೇಳಿದಾಗ ತಕ್ಷಣದ ಪ್ರತಿಕ್ರಿಯೆ, ಅಂದರೆ ಯಾವುದೇ ಒಂದು ವ್ಯಕ್ತಿಗೆ ಈ ಒಂದು ಪ್ರತಿಕ್ರಿಯೆ ಸಹಜವಾದಂತಹದ್ದು. ಮೊದಲಿಗೆ ಆಘಾತ, ಆಮೇಲೆ ನಂಬೋಲ್ಲ, ಇಲ್ಲ ಇಲ್ಲ ಸುಳ್ಳು ಸುದ್ದಿ ಇರಬೇಕು. ಆ ನಂತರದಲ್ಲಿ ಕನ್ಫರ್ಮ್ ಅಂತ ನಮಗೆ ಮನಸ್ಸಿಗೆ ಅನಿಸಿದ್ರೆ ದುಃಖ, ಖಿನ್ನತೆ, ನಮಗೇ ಯಾಕೆ ಹೀಗಾಗಬೇಕು, ಬೇರೆ ಯಾರು ಇರಲಿಲ್ವಾ, ಅವ್ರ ಮನೆಯವರು ಜನ ತಾನೇ, ಮುಂದೆ ಅವರಿಲ್ಲದೆ ಹೇಗೆ ಬದುಕುವುದು, ಇವೆಲ್ಲವೂ ರಿಯಾಕ್ಷನ್ಸ್ ತಕ್ಷಣಕ್ಕೆ ಬಂದೇ ಬರುತ್ತದೆ. ಇದು ದಿಸ್ ಇಸ್ ಎನ್ ನಾರ್ಮಲ್ ರಿಯಾಕ್ಷನ್ ಟು ಎನ್ ಅಬ್ನಾರ್ಮಲ್ ಸಿಚುಯೇಷನ್ ಅಂತ. ಇದು ಸಹಜ ಒಂದು ಪ್ರತಿಕ್ರಿಯೆ ಅಸಹಜವಾದಂತಹ ಒಂದು ಪರಿಸ್ಥಿತಿಗೆ. ಈ ರೀತಿಯಾದಾಗ ದುಃಖ ಸಹಜ, ಹತ್ತು ಬಿಡಬೇಕು. ದುಃಖವನ್ನು ಅದಿಮೆ ಇಟ್ಟುಕೊಂಡ್ರೆ ಅದು ಮುಂದೆ ಬೇರೆ ಬೇರೆ ನಾನಾ ಕಾರಣಗಳಿಗೆ ತೊಂದರೆ ಅವಕಾಶ ಆಗ್ತದೆ. ಹಾಗಾಗಿ ವಿ ಶುಡ್ ಲೆಟ್ ಇಟ್ ಔಟ್, ಆ ದುಃಖ ಹೊರಗಡೆ ಹಾಕ್ಬಿಡ್ಬೇಕು. ಯಾವ ಮುಖಾಂತರ ಹಾಕ್ತೀವಿ ಅದು ಅವರವ್ರಿಗೆ ಬಿಟ್ಟದ್ದು. ಪಾಪ ಪ್ರಜ್ಞೆ ಬೇಡ. ಸಾಕಷ್ಟು ನಾವು ಪ್ರಯತ್ನ ಮಾಡಿದ್ವಿ, ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ವ್ಯಕ್ತಿಯನ್ನು, ಮುಗಿದು ಹೋಗಿದೆ. ಹೀಗೆ ನಾವು ಪಾಪ ಪ್ರಜ್ಞೆ ಗಿಲ್ಟ್ ಬೆಳೆಸ್ಕೊಳ್ಳೋದು ಬೇಡ. ಯಾಕಂತ ಹೇಳಿದ್ರೆ ದೈವ ನಿಯಾಮಕದ ಮುಂದೆ ನಾವು ಯಾರೂ ಅಲ್ಲ. ಹಾಗಾಗಿ ನಮ್ಮ ಪ್ರಯತ್ನ ನಾವು ಪ್ರಾಮಾಣಿಕವಾಗಿ ಮಾಡಿದ್ದೀವಿ. ಒಂದು ಪಕ್ಷ ಮಾಡಲಿಲ್ಲ ಅಂತ ಹೇಳಿದ್ರು ಕೂಡ ಯಾವುದೋ ಒಂದು ಕಾರಣದಿಂದ ಮಾಡಲಿಕ್ಕಾಗಿರ್ಲಿಕ್ಕಿಲ್ಲ. ಹಾಗಿದ್ದಾಗ ಮೃತರ ಅಂತಿಮ ಆಸೆ ಇದ್ರೆ ನೆರವೇರಿಸೋದು, ಅವರ ಹೆಸರಲ್ಲಿ ದಾನ ಧರ್ಮ ಮಾಡುವಂಥದ್ದು. ಸಾವು ಯಾರ ಕೈಯಲ್ಲೂ ಇಲ್ಲ, ದುಃಖ ಮರೆಯಲು ಬೇರೆ ಕಡೆಗೆ ಗಮನ ಹರಿಸಿ. ಸಹಜವಾಗಿ ಒಂದು ಸಾವಿನ ದುಃಖ ಅಂತಕ್ಕಂಥದ್ದು 15 ದಿವಸ 20 ದಿವಸ ಒಂದು ತಿಂಗಳು ಇರುತ್ತೆ. ಆ ನಂತರ ಕ್ರಮೇಣವಾಗಿ ಕಡಿಮೆ ಆಗ್ತದೆ. ಹಾಗೂ ಆಗಿಲ್ಲ ಅಂದಾಗ ವೈದ್ಯರನ್ನು ಕಾಣಬೇಕಾಗ್ತದೆ. ಆ್ಯಂಟಿ ಡಿಪ್ರೆಸೆಂಟ್ಸ್ ಮತ್ತು ಬೇರೆ ಬೇರೆ ಔಷಧಿಗಳಿಂದ ಕೊಡ್ತಾರೆ ಡಾಕ್ಟರ್. ಹಾಗಾಗಿ ಇವೆಲ್ಲ ಒಂದು ಸಹಜ ಪ್ರತಿಕ್ರಿಯೆ, ಸಹಜ ಪ್ರಕ್ರಿಯೆ. ಇದರ ಬಗ್ಗೆ ಒಂದು ತಿಳುವಳಿಕೆ ಇರಬೇಕು. ಮತ್ತು 5 ಸ್ಟೇಜಸ್ ಆಫ್ ರಿಕವರಿ ಫ್ರಮ್ ಗ್ರೀಫ್. 5 ಹಂತಗಳಲ್ಲಿ ನಮ್ಮ ಒಂದು ದುಃಖದ ಸ್ಥಿತಿಯಿಂದ ನಾವು ನಿಧಾನಕ್ಕೆ ವಾಪಸ್ ಬರ್ತೇವೆ. ಮೊದಲನೆಯದು ಇಂಪ್ಯಾಕ್ಟ್, ಶಾಕ್ ಆಗ್ತದೆ. ಡಿನಯಲ್, ಇಲ್ಲ ಇಲ್ಲ ಆ ರೀತಿ ಆಗಿಲ್ಲ ಅಂದ್ಕೋತೀವಿ. ಪ್ಯಾನಿಕ್, ಫಿಯರ್. 2nd ಹಂತದಲ್ಲಿ ಕನ್ಫ್ಯೂಷನ್, ಡಿಸ್ಬಿಲೀಫ್, ಫೀಲಿಂಗ್ ಹೆಲ್ಪ್ಲೆಸ್, ಇವೆಲ್ಲ 2nd ಹಂತದಲ್ಲಾಗುತ್ತೆ. 3rd ಹಂತದಲ್ಲಿ ನಿಧಾನಕ್ಕೆ ಸ್ಲೋಲಿ ಬ್ಯಾಕ್ ಆನ್ ಟ್ರ್ಯಾಕ್ ವಿತ್ ಗ್ರೀಫ್. ಏನು ಮಾಡೋಕ್ಕಾಗುತ್ತೆ, ಈ ರೀತಿ ಆಗಬಾರ್ದಾಗಿತ್ತು, ಮುಂದಿನ ನೋಡೋಣ ಅಂತನ್ನೋದು. ಆ ನಂತರದಲ್ಲಿ ಈಕ್ವಿಲಿಬ್ರಿಯಂ, ಅಟೈನಿಂಗ್ ಸ್ಟೆಬಿಲಿಟಿ, ನಿಯರ್ಲಿ ನಾರ್ಮಲ್, ಆ ಒಂದು ಕಂಡೀಷನ್. ಮತ್ತು ಕೊನೆಯದಾಗಿ ಟ್ರಾನ್ಸ್ಫಾರ್ಮೇಷನ್, ಆ ಒಂದು ಪರಿಸ್ಥಿತಿಯಿಂದ ಈಚೆಗೆ ಬಂದು ವಾಸ್ತವಿಕತೆಯನ್ನು ಅರಿತುಕೊಂಡು ಮುಂದೆ ನಾವು ಹೇಗೆ ಮಾಡಬಹುದು ಅಂತ, ಅಂಡರ್ಸ್ಟ್ಯಾಂಡಿಂಗ್ ದ ರಿಯಾಲಿಟಿ. ಈ ಒಂದು 5 ಸ್ಟೇಜ್ಗಳಲ್ಲಿ ದುಃಖದಿಂದ ಹೊರಬರ್ತಕ್ಕಂಥ ಒಂದು ಪ್ರಕ್ರಿಯೆ ನಡೀತದೆ ಸಾಮಾನ್ಯವಾಗಿ. ಇಂತಹ ವ್ಯಕ್ತಿಗಳಿಗೆ ಹೌ ಟು ಸ್ಟಾರ್ಟ್ ಗ್ರೀಫ್ ಕೌನ್ಸಿಲಿಂಗ್. ಈ ಒಂದು ತೊಂದರೆ ಇದೆ, ದುಃಖ ಇದೆ, ಆ ವ್ಯಕ್ತಿ ಬಂದಿದ್ದಾರೆ ಅಂದಾಗ ನಾವು ಏನೇನು ಮಾಡಬಹುದು? ಮೊದಲನೇದಾಗಿ ಜಸ್ಟ್ ಲಿಸನ್, ಕಿವಿಯನ್ನು ಅಗಲ ಇಟ್ಟುಕೊಂಡು ಗಣೇಶನನ್ನು ಧ್ಯಾನ ಮಾಡಿದರೆ ಗೊತ್ತಾಗ್ತದೆ. ಓಪನ್ ಯುವರ್ ಇಯರ್ಸ್, ಕ್ಲೋಸ್ ಯುವರ್ ಮೌತ್. ಗಣೇಶ, ಲಿಸನ್ ಫಸ್ಟ್, ಅವ್ರು ಏನೇನು ಹೇಳ್ತಾರೋ ಹೇಳಿ. ದೆ ಶುಡ್ ಫೀಲ್ ದಟ್ ದೇರ್ ಲಾಸ್ ಈಸ್ ಅಕ್ನಾಲೆಜ್ಡ್. ಅದನ್ನು ಕೇಳಿದ್ರೇ ಅಲ್ಲಿ ಒಂದು 20% ರಿಲೀಫ್ ಆಯಿತು. ಆ ನಂತರದಲ್ಲಿ ಎಕ್ಸ್ಪ್ರೆಸ್ ಯುವರ್ ಕನ್ಸರ್ನ್ ಆಫ್ಟರ್ ಅಕ್ನಾಲೆಜಿಂಗ್. ಓ ಹೌದಪ್ಪ, ತೀರ್ಕೊಂಬಿಟ್ರ, ಅಯ್ಯೋ ಪಾಪ ಹೋಗ್ಬಾರ್ದಾಗಿತ್ತಲ್ಲಪ್ಪ, ಎಷ್ಟು ವಯಸ್ಸಾಗಿತ್ತು, ಏನೇನು ಮಾಡಿದ್ರಿ, ಇವೆಲ್ಲ ಒಂದು ಡೈಲಾಗು ಬಹಳ ಮುಖ್ಯವಾಗ್ತದೆ ಗ್ರೀಫ್ ಕೌನ್ಸಿಲಿಂಗ್ ಮಾಡುವಾಗ. ಬಹಳಷ್ಟು ಜನ ಹೇಳ್ತಾರೆ ಅದ್ರ ಬಗ್ಗೆ ಮಾತಾಡಬೇಡಿ ಅಂತ, ಅದು ದೊಡ್ಡ ತಪ್ಪು. ಯಾಕಂತ ಹೇಳಿದ್ರೆ ಸಾವಿನ ಬಗ್ಗೆ ಮತೇ ಪದೇ ಮಾತಾಡುವುದು ಕೂಡ ಒಂದು ದೃಷ್ಟಿಯಲ್ಲಿ ಅದರ ದುಃಖವನ್ನು ಕಡಿಮೆ ಮಾಡುವಂಥದ್ದು. ಇದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರತಕ್ಕಂಥ ಅಂಶ ಇದೊಂದು. ಮತ್ತೆ 3rd, ಲೆಟ್ ದ ಪರ್ಸನ್ ಎಕ್ಸ್ಪ್ಲೈನ್ ಹೌ ದೇರ್ ಲವ್ಡ್ ಒನ್ ಡೈಡ್. ಎಕೋ ಬರ್ತಾ ಇದೆ ನೋಡಿ, ಯಾರ್ದು ಹೇಗೆ, ಯಾವ ರೀತಿಯಾಗಿತ್ತು, ಎಲ್ಲಿ ಸೇರಿಸಿದ್ರಿ, ಫಸ್ಟ್ ಯಾವ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರಿ, ಏನಾಯಿತು ಅಂದಾಗ ಅವರು ಆ ಒಂದು ಇದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಶುರು ಮಾಡ್ತಾರೆ. ಇಟ್ಸ್ ಎ ವೇ ಆಫ್ ಟೇಕಿಂಗ್ ಔಟ್ ದ ಗ್ರೀಫ್. ಸೊ ಇಟ್ಸ್ ಎ ಪ್ರೊಸೆಸಿಂಗ್ ಆಫ್ ಅಕ್ಸೆಪ್ಟಿಂಗ್ ದ ಡೆತ್. ಇದು ದುಃಖದಿಂದ ಈಚೆ ಕಡೆ ಬರಲಿಕ್ಕೆ ಈ ಪ್ರಕ್ರಿಯೆ ಬಹಳ ಮುಖ್ಯ ಆಗ್ತದೆ. ಲೆಟ್ ದ ಪರ್ಸನ್ ಎಕ್ಸ್ಪ್ಲೈನ್ ಹೌ ದೇ ಆರ್ ಲವ್ಡ್ ಒನ್ ಡೆಡ್. ಆ ನಂತರದಲ್ಲಿ ಅಕ್ಸೆಪ್ಟ್ ದ ಕ್ಲೈಂಟ್ಸ್ ಫೀಲಿಂಗ್. ಅವ್ರು ಏನೇ ಹೇಳಲಿ, ಅಳ್ತಾರೋ, ಕೋಪ ಮಾಡ್ಕೋತಾರೋ, ಕಿರ್ಚಾಡ್ತಾರೋ, ಏನೇ ಮಾಡಲಿ, ಅಕ್ಸೆಪ್ಟ್ ದ ಕ್ಲೈಂಟ್ಸ್ ಫೀಲಿಂಗ್. ಯಾಕಂದರೆ ಇದೆಲ್ಲ ಒಂದು ಪ್ರೋಸೆಸ್ ಗ್ರೀಫ್ನ ಕಡಿಮೆ ಮಾಡಲಿಕ್ಕೆ. ಆ ನಂತರದಲ್ಲಿ ಬಿ ಜೆನ್ಯೂನ್ ಇನ್ ಯುವರ್ ಕಮ್ಯುನಿಕೇಷನ್. ಡೋಂಟ್ ಟ್ರೈ ಟು ಮಿನಿಮೈಸ್ ದೇರ್ ಲಾಸ್.
ಈಗ ಯಾರೋ ಒಬ್ರು 80 ವರ್ಷ ಅತಾತ ತೀರ್ಕೊಂಡಿದ್ದಾರೆ ಅಂತ ಮೊಮ್ಮಗ ಬಂದಿದ್ರೆ ಯೋ ಬಿಡ್ರಿ 80 ಆಗಿತ್ತಲ್ಲ ಇನ್ ಎಷ್ಟು ದಿವಸ ಬಾಳ್ಬೇಕಾಗಿತ್ತು ಅವರು. ಹಿ ಲಿವ್ಡ್ ಇಸ್ ಲೈಫ್ ಐಸ್ ಇಟ್ಸ್ ಓಕೆ ಇಲ್ಲ ಯು ಆರ್ ನೋ ಬಡಿ ಟು ಸೇ ಲೈಕ್ ದಟ್. ಡೋಂಟ್ ಟ್ರೈ ಟು ಮಿನಿಮೈಸ್ ದಿಯರ್ ಲಾಸ್. ಪ್ರೊವೈಡ್ ಸಿಂಪಥೆಟಿಕ್ ಸಲ್ಯೂಷನ್ಸ್. ಮತ್ತೆ ಕೊನೆಯದಾಗಿ ಬಿ ವಿಲಿಂಗ್ ಟು ಸಿಟ್ ಇನ್ ಸೈಲೆನ್ಸ್. ಇದು ಅತ್ಯಂತ ಮುಖ್ಯವಾದದ್ದು. ಸುಮ್ಮನೆ ಕೇಳ್ಕೊಳ್ಳಿ. ಇದು ಜನರಲ್ ಕೌನ್ಸಿಲಿಂಗ್ನಲ್ಲಿ ಕೂಡ ಈ ಒಂದು ರೂಲ್ಸ್ ಅಪ್ಲೈ ಆಗುತ್ತೆ. ಯಾಕಂತ ಹೇಳಿದ್ರೆ ಪ್ರೆಷರ್ ಕುಕ್ಕರ್ ಟೆಂಡೆನ್ಸಿ ಅಂತ ನಾವೇನು ಹೇಳ್ತೀವಿ, ಒಳಗಡೆ ಇರ್ತಕ್ಕಂಥದ್ದೆಲ್ಲ ಈಚೆ ಕಡೆಗೆ ಅವ್ರು ಒಂದ್ಸಾರಿ ಕಕ್ಕಿಬಿಟ್ರೆ ಅವ್ರಿಗೆ ಸಮಾಧಾನ ಆಗುತ್ತೆ, ನಮ್ಮ ಕೆಲಸನೂ ಸುಲಭವಾಗುತ್ತೆ. ಇದು ಬಹಳ ಮುಖ್ಯವಾದಂಥ ಘಟ್ಟ. ಗ್ರೀಫ್ ಈಸ್ ನ್ಯಾಚುರಲ್. ದಿ ಅಬ್ಸೆನ್ಸ್ ಆಫ್ ಆಲ್ ಫೀಲಿಂಗ್ ಈಸ್ ಅನ್ಡಿಸೈರಬಲ್, ಬಟ್ ಮಾಡರೇಷನ್ ಇನ್ ಗ್ರೀಫ್ ಶುಡ್ ಬಿ ಅಬ್ಸರ್ವ್ಡ್ ಆಸ್ ಇನ್ ದ ಫೇಸ್ ಆಫ್ ಆಲ್ ಗುಡ್ ಆರ್ ಈವಿಲ್. ಈ ಒಂದು ದುಃಖ ಅಂತಕ್ಕಂಥದ್ದು ಅತ್ಯಂತ ಸಹಜವಾದದ್ದು. ಇದರಲ್ಲಿ ನಾವು ಏನೇನು ಪ್ರಕ್ರಿಯೆಗಳು ನಡೀತವೆ ಅವೆಲ್ಲವೂ ಸಹಜವಾಗಿ ನಡೆಯುವಂಥದ್ದು. ಹಾಗಾಗಿ ನಾವು ಗ್ರೀಫ್ ಕೌನ್ಸಿಲಿಂಗ್ ಮಾಡುವಾಗ ನಮ್ಮ ಮಾತು ಬಹಳ ಬಹಳ ಮುಖ್ಯವಾಗಿದೆ. ರಿಮೆಂಬರ್ ದಟ್ ಯುವರ್ ವರ್ಡ್ಸ್ ಮ್ಯಾಟರ್, ರಿಮೆಂಬರ್ ದಟ್ ಯುವರ್ ಆ್ಯಕ್ಷನ್ಸ್ ಮ್ಯಾಟರ್. ನಾವು ಏನು ಹೇಳ್ತೀವಿ, ಏನು ಸಾಂತ್ವನ ಹೇಳ್ತೀವಿ, ಯಾಕೆಂದ್ರೆ ನಾವು ಹೋದವರನ್ನ ತೆರಿಗೆ ಕರಲಿಕ್ಕೆ ಆಗೋದಿಲ್ಲ, ಕರೆತರಲಿಕ್ಕೆ ಆಗೋದಿಲ್ಲ. ಆದರೆ ಅವರ ದುಃಖದಲ್ಲಿ ನಾವು ಭಾಗಿಯಾಗುವಂತೆ ಮಾತಾಡುವಂಥದ್ದು, ಅವರಲ್ಲಿ ಯಾವುದೇ ಪಾಪ ಪ್ರಜ್ಞೆ ಉಳಿಯದಂತೆ ನೋಡಿಕೊಳ್ಳುವಂಥದ್ದು, ಮತ್ತು ಅವರು ಅದನ್ನು ಹೇಗೆ ನಿಭಾಯಿಸಬಲ್ಲರು, ನಿಭಾಯಿಸಲಿಕ್ಕೆ ಅವರಿಗೆ ಶಕ್ತಿ ಇದೆ ಅಂತ ಒಂದು ಧೈರ್ಯವನ್ನು ಹೇಳುವಂಥದ್ದು, ಈ ಎಲ್ಲ ಮಾತುಗಳು ಬಹಳ ಮುಖ್ಯವಾಗುತ್ತದೆ ಹೊರತು ನಾವು ಮನುಷ್ಯನನ್ನು ವಾಪಸ್ ಕರೆಸಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಇದಿಷ್ಟು ಕೋವಿಡ್ ಬಗ್ಗೆ ಆಯಿತು. ಈಗ ಮತ್ತೆ ಹಳೆಯ ಟಾಪಿಕ್ಗೆ ವಾಪಸ್ ಬರೋಣ. ವೃದ್ಧಾಪ್ಯವನ್ನು ಮುಂದೂಡಬಹುದೇ? ಕ್ಯಾನ್ ಓಲ್ಡ್ ಏಜ್ ಬಿ ಪೋಸ್ಟ್ಪೋನ್ಡ್? ಏನೇ ಪರಿಹಾರ ಮಾಡಬಹುದು ಅಂತ ಹೇಳಿದ್ರೆ, ಮೊಟ್ಟ ಮೊದಲನೆಯದಾಗಿ ಮಾನಸಿಕವಾಗಿ ವೃದ್ಧಾಪ್ಯಕ್ಕೆ ಸಿದ್ಧರಾಗಿರಿ. 50 ವರ್ಷದಾದವರು 40 ವರ್ಷ ಆದ ತಕ್ಷಣ ಸಡನ್ ಆಗಿ ಆಗ್ಬಿಡೋದು, 10 ವರ್ಷ ಕಳೆದಿರ್ತೀವಿ, ನಿಧಾನಕ್ಕೆ ಬರ್ತಿರ್ತೀವಿ. ಹಾಗಾಗಿ ನಾವು ಓಹೋ ಮುಂದಕ್ಕೆ ಇದೆಲ್ಲ ಇರ್ತದೆ. ಈಗ ತಾನೆ ನಮ್ಮ ಶಿಬಿರಾರ್ಥಿ ಒಬ್ರು ಹೇಳ್ತೇವೆ, ಬೋಪಣ್ಣವ್ರು ಹೇಳ್ತೀವಿ, ನಾವು ವೃದ್ಧರಾದ್ಮೇಲೆ ಹೇಗೆ ನಾವು ಈಗಿನಲೇ ತಯಾರಾಗಬೇಕು ಅಂತ ಬಹಳ ಮುಖ್ಯವಾದದ್ದು. ಒಂದೇ ಸರಿ ನಾವು ಬೋಲ್ಡ್ ಆಗಿರೋರು ಬಾಲ್ಡ್ ಆಗ್ಬಿಡಲ್ಲ, ಒಂದೊಂದೇ ಕೂದಲು ಉದುರೋಕ್ ಶುರುವಾಗುತ್ತೆ, ಆಮೇಲಿಂದ ತಲೆ ತಾಮ್ರ ತಂಬಿಗೆ ಆಗುತ್ತೆ. ಬಾಲ್ಡ್ ಆದಾಗ ಬಹಳ ಸಂತೋಷ ಪಡಬೇಕು. ಆಪ್ಟಿಮಿಸ್ಟಿಕ್ ಬಾಲ್ಡ್ ಅಂಡ್ ಪೆಸಿಮಿಸ್ಟಿಕ್ ಬಾಲ್ಡ್ ಇಬ್ಬರು ಮಾತಾಡ್ತಿದ್ರಂತೆ, ಆಶಾ ಜೀವಿ ನಿರಾಶಾ ಜೀವಿ. ಆಶಾ ಜೀವಿ ಹೇಳ್ತಾರಂತೆ ಬಾಲ್ಡೆಡ್ ಪರ್ಸನ್ನು, ಬಾಲ್ಡಿ ಈಸ್ ಗುಡ್ ಲೆಸ್ ಟು ಕೂಮ್ ಅಂತ, ತಲೆ ಬಾಚಿಕೊಳ್ಳೋದಕ್ಕೆ 1 ಸೆಕೆಂಡ್ ಸಾಕು ಬಾಲ್ಡ್ ಆಗಿದ್ರೆ. ನಿರಾಶಾವಾದಿ ಬಾಲ್ಡ್ ಹೇಳಿದಂತೆ ಅಯ್ಯೋ ಇಷ್ಟೊಂದು ಏರಿಯಾ ತೊಳ್ಕೊಬೇಕಲ್ಲ, ಮಖ ತೊಳ್ಕೊಳಕ್ ಮುಂಚೆ ಮಾತ್ರ ತೊಳ್ಕೊಳ್ತಿದ್ವಿ, ಈ ಕೂದಲೆಲ್ಲ ಆಗ್ಬಿಟ್ಟು ಹಿಂದಿನವರೆಗೂ ತೊಳ್ಕೊಳ್ಬೇಕು ಅಂತ. ಹಾಗಾಗಿ ಸ್ಥಿತಿ ಏನು ಚೇಂಜ್ ಆಗಿಲ್ಲ, ಮನಸ್ಥಿತಿ ಮಾತ್ರ ಚೇಂಜ್ ಆಯ್ತು ಅಷ್ಟೇನೆ. ಹಾಗಾಗಿ ಮಾನಸಿಕವಾಗಿ ನಾವು ವೃದ್ಧಾಪ್ಯಕ್ಕೆ ಸಿದ್ಧರಾಗಿರಬೇಕು. ವಾಸ್ತವಿಕತೆಯನ್ನು ಒಪ್ಪಿಕೊಳ್ಳಿ. ಹೌದು, ವಯಸ್ಸಾದ ನಂತರ ಇದೆಲ್ಲ ಆಗುತ್ತೆ. ಮುಂಚೆ ಮೂರು ಮೆಟ್ಲು ಹತ್ಕೊಂಡು ಹಾರ್ತಾ ಇದ್ವಿ ಮಾಡಿ ಮೆಟ್ಲನ್ನ, ಈಗ ಒಂದೊಂದು ಮೆಟ್ಲಿನಲ್ಲೇ ಎರಡೆರಡು ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ವಿ. ವಾಸ್ತವಿಕತೆ, ರಿಯಾಲಿಟಿ, ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಇಟ್. ಬೆಳಗಾದ್ಮೇಲೆ ಸಾಯಂಕಾಲ ಆಗ್ತದೆ, ಸಾಯಂಕಾಲ ಆದ್ಮೇಲೆ ಬೆಳಗಾಗ್ತದೆ. ಬೆಳೆದ ಮಕ್ಕಳು ಮನೆ ಬಿಡುವ ಪರಿಸ್ಥಿತಿ ಬಂದಾಗ ಜೀವಿಸಲು ಸಿದ್ಧರಾಗಿರಿ. ಇವತ್ತಿನ ದಿವಸ ನಗರ ಪ್ರದೇಶಗಳಲ್ಲಿ ಬಹಳಷ್ಟು ಜನಕ್ಕೆ ಇದರದ್ದು ಅನುಭವ ಆಗಿದೆ. ಓದು ಓದು ಅಂತ ಓದಿಸ್ತೀವಿ, ಒಳ್ಳೆ ರ್ಯಾಂಕ್ ತಗೋಸ್ತೀವಿ, ಸಿ ಇ ಟಿ ಕಟ್ಟಿಸ್ತೀವಿ, MS ಮಾಡುವಂತ ಫಾರಿನ್ಗೆ ಕಳಿಸ್ತೀವಿ, ಅವರು ವಾಪಸ್ ಬರೋದಿಲ್ಲ, ಕಳಿಸಿದ್ದು ನಾವೇ, ಆಮೇಲಿಂದ ಇಲ್ಲಿ ಗೋಳಾಡ್ತೀವಿ. ಮತ್ತೆ ಬೆಳೆದ ಮಕ್ಕಳು ಅವರವ್ರ ಮನಸ್ಸಿಗೆ ಗೂಡು ಬಿಟ್ಟು ಹಕ್ಕಿ ಹಾರತು ಅಂದಾಗ ನಾವು ರೆಡಿಯಾಗಿರಬೇಕು. ಬೆಳೆದ ಮಕ್ಕಳು ಅವರ ಇಚ್ಛೆ ಅಂತ ಇರಲು ಬಿಡಿ. ಮದುವೆ ಮಾಡಿದ್ದೀರಿ, ದೊಡ್ಡವರಾಗಿದ್ದಾರೆ, ಸಂಸಾರ ಮಾಡ್ತಾ ಇದ್ದಾರೆ, ಅವರಿಗೂ ಒಂದು ಜವಾಬ್ದಾರಿ ಬಂದಿದೆ. ಎಲ್ಲವೂ ಮಕ್ಕಳು ದೊಡ್ಡವರಾದರೂ ನಮ್ಮ ಮಕ್ಕಳೇ, ಆದರೆ ಅವರಿಗೂ ಒಂದು ಜೀವನ ಇದೆ. ನಾವು ವಯಸ್ಸಿನಲ್ಲಿ ನಮ್ಮ ತಂದೆ ತಾಯಿ ಏನಾದ್ರು ಹೇಳಿದ್ರೆ ನಾವು ಹೇಗೆ ಸಿಡುಗುಡ್ತಾ ಇದ್ವಿ ಅವ್ರ ಮೇಲೆ, ಅಪ್ಪ ನಂದನ್ನ ನೋಡ್ಕೊಳ್ತೀನಿ ಅಂತ. ಈಗ ನೀವು ಅಪ್ಪ ಆದರಿರೋದ್ರಿಂದ ನೀವು ಅದನ್ನು ಯೋಚನೆ ಮಾಡಬೇಕಾಗ್ತದೆ. ಅಂಟಿಯೂ ಅಂಟದಂತಿರಲು ಕಷ್ಟ ಸಾಧ್ಯವಾದರೂ ಪ್ರಯತ್ನಿಸಿ. ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್, ವಯಸ್ಸಾದ ನಂತರದಲ್ಲಿ ಆದಷ್ಟು ನಾವು ಒಂದು ಫಿಲಾಸಾಫಿಕಲ್ ಥಾಟ್ಸ್ ಬೆಳೆಸ್ಕೊಳ್ಬೇಕಾಗ್ತದೆ. ಯಾರಿಗೋಸ್ಕರನೂ ಅಲ್ಲ, ನಮಗೋಸ್ಕರ. ಹಾಗಾಗಿ ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್, ಅಂಟಿಯೂ ಅಂಟದಂತೆ ಇರತಕ್ಕಂಥ ಮನಸ್ಥಿತಿಯನ್ನು ನಾವು ಬೆಳೆಸ್ಕೊಳ್ಳೋದು ಬಹಳ ಮುಖ್ಯ. ಶಿಸ್ತಿನ ಜೀವನ, ವೃದ್ಧಾಪ್ಯದಲ್ಲಿ ಆರೋಗ್ಯವಾಗಿರಬೇಕು ಅಂತ ಹೇಳಿದ್ರೆ ಶಿಸ್ತು ಬಹಳ ಮುಖ್ಯವಾಗ್ತದೆ. ಡಿಸಿಪ್ಲಿನ್ಡ್ ಲೈಫ್, ಅವಶ್ಯಕತೆಗಳನ್ನು ಮಿತಗೊಳಿಸಿ. ರೆಡ್ಯೂಸ್ ಯುವರ್ ನೀಡ್ಸ್. ಆಡಂಬರ ಬೇಡ, ಲಕ್ಷುರಿಗಳು ಬೇಡ, ಅತಿಯಾದ ನಿರೀಕ್ಷೆಗಳು ಬೇಡ. ಇನಫ್ ಈಸ್ ಇನಫ್. ಹಳೆಯ ಒಳ್ಳೆಯ ನೆನಪುಗಳನ್ನ ಮೆಲುಕು ಹಾಕಿ. ಯಾವತ್ತೋ 1 ಲಕ್ಷ ಕಳ್ಕೊಂಡೆ ಅಂತ ಇವತ್ತು ಗೋಳಾಡ್ತಿರೋದು ಬೇಡ. ಒಳ್ಳೆಯ ನೆನಪುಗಳು, ಆಹ್ ಎಷ್ಟು ಚೆನ್ನಾಗಿತ್ತು, ನನ್ನ ಹೆಂಡತಿ ಎಷ್ಟು ಚೆನ್ನಾಗಿಲ್ಲ ಅವಾಗ, ಈಗಲೂ ಅದೇ ಥರ ಕಾಣಿಸ್ತಾಳೆ, ಚೂರು ಏಜ್ ಆಗಿದೆ ಅಷ್ಟೇ. ಒಳ್ಳೆ ನೆನಪುಗಳು ನೆನೆಸ್ಕೊಳ್ಳೋಣ. ನೀಮೂನ್ಗೆ ಹೋಗಿದ್ದು ಎಷ್ಟು ಚೆನ್ನಾಗಿತ್ತು, ಶಿಮ್ಲಾ
ಎಷ್ಟು ಚೆನ್ನಾಗಿತ್ತು ಕಾಶ್ಮೀರ, ಇವತ್ತಲ್ಲಿ ಹೋಗೋಕೆ ಆಗ್ತಿಲ್ಲ. ಸೊ ಕಾಶ್ಮೀರಕ್ಕೆ ವಯಸ್ಸಾಗಿದ್ದಾಗ ಹೋಗಬೇಕು, ಆ ವಯಸ್ಸಾದ್ಮೇಲೆ ಕಾಶಿಗೆ ಹೋಗಬೇಕು. ಅದರಿಂದ ಆ ವಯಸ್ಸಿಗೆ ತಕ್ಕ ಹಾಗೆ ನಡ್ಕೊಳ್ಬೇಕಾಗತ್ತೆ. ಕ್ರಿಯಾಶೀಲರಾಗಿರಲಿ, ಎತ್ತಿಸಿ ಏನೋ ಒಂದು ಮಾಡ್ತಾ ಇರಬೇಕು. ವಯಸ್ಸಾಯ್ತು ಏನೋ ಮಾಡೋಕ್ಕಾಗ್ತಿಲ್ಲ, ಕೂತ್ಕೊಳ್ಳೋದು, ಒಂದು ಪೇಪರ್ ಇಟ್ಕೊಳ್ಳೋದು, ಒಂದು ಪದಬಂಧ ಬಿಡಿಸೋದು, ಸುಡೋಕೋ ಬಿಡಿಸೋದಾಗಲಿ, ಇನ್ನೇನು ಒಂದು ಪಜಲ್ ಬೇಕಾದಷ್ಟು ಟೈಮ್ ಇರುತ್ತೆ. ಎಲ್ಲಿಗೂ ಆಫೀಸ್ಗೆ ಎದ್ದು ಓಡಬೇಕಾಗಿಲ್ಲ, ಏನೋ ಒಂದು ಕೆಲಸ ಮಾಡ್ತಾ ಇರೋಣ. ಸೊ ಈ ಕರೋನಾ ಕಾಲದಲ್ಲಿ ಬಹಳ ಮುಖ್ಯ. ಕರೋನಾ ಅಂದ ತಕ್ಷಣ ಕುಚ್ ಕರೋನಾ ಏನಾದ್ರು ಮಾಡ್ತಾ ಇರಬೇಕು. ಎನ್ ಜಿ ಒಗಳಲ್ಲಿ ತೊಡಗಿಸಿಕೊಳ್ಳಿ, ಸಾಕಷ್ಟು ಸಂಸ್ಥೆಗಳಲ್ಲಿ ಸೇವೆ ಅವಕಾಶ ಅವಶ್ಯಕತೆ ಇದೆ. ಜನಗಳು ಹೋಗಿ ದುಡಿಸ್ಕೊಳ್ಬೋದು, ನಮಗೂ ಮನಸ್ಸಿಗೆ ಸಮಾಧಾನ, ಅವ್ರಿಗೂ ಒಂದು ಸೇವೆ. ನಿಯಮಿತವಾಗ ವೈದ್ಯರನ್ನ ಕಾಣಿ, ರೆಗ್ಯುಲರ್ ಹೆಲ್ತ್ ಚೆಕಪ್, ಅವರ ಸೂಚನೆ ಸಲಹೆಗಳು ಏನಿದ್ರು ನಾವು ಅದನ್ನ ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ ಮಾಡಲೇಬೇಕಾಗ್ತದೆ. ಇದಿಷ್ಟು ಒಂದು ಶಿಸ್ತಿನ ಜೀವನವನ್ನ ನಡೆಸ್ಕೊಳ್ಳಿಕ್ಕೆ ವಯಸ್ಸಾದ್ಮೇಲೆ ಪ್ರಯತ್ನ ಮಾಡಬೇಕು. ನಮ್ಮ ಒಂದು ಒಳ್ಳೆಯದಕ್ಕೋಸ್ಕರ, ಯಾರಿಗೋಸ್ಕರನೂ ಅಲ್ಲ. ಹಸಿದ ಹೊಟ್ಟೆಯೂ ಬೇಡ, ಹಬ್ಬದ ಊಟವೂ ಬೇಡ. ಎಷ್ಟೊಂದು ಹೊಟ್ಟೆ ಹೊತ್ಕೊಂಡು ಓಡಾಡಿದ್ರೆ ಯಾರು ಓಡಾಡೋಕ್ಕಾಗುತ್ತೆ? ಎವರ್ ಪ್ರೆಗ್ನೆಂಟ್ ನೆವರ್ ಡೆಲಿವರಿ, ಇದು ಆಗಬಾರ್ದು. ಲಿಮಿಟೇಷನ್ಸ್, ನೋ ಫಾಸ್ಟಿಂಗ್ ನೋ ಫೀಸ್ಟಿಂಗ್, ಲೆಸ್ ಆಯಿಲ್ ಮೋರ್ ಲಿಕ್ವಿಡ್ ಫುಡ್ಸ್, ಲೆಸ್ ಕರಿ ಲೆಸ್ ವರಿ ಲೆಸ್ ಹರಿ, ಚಾಂಟ್ ಶ್ರೀಹರಿ ಬಿ ಮೆರಿ. ಸರಳ ಜೀವನ, ಸಂತೃಪ್ತ ಜೀವನ. ಹಿಂದೆ ಎಲ್ಲ ರೈಲುಗಳಲ್ಲಿ, ರೈಲ್ ಬೋಗಿಗಳಲ್ಲಿ ಒಂದು ಬೋರ್ಡ್ ಹಾಕೋರು, ಲೆಸ್ ಲಗೇಜ್ ಮೇಕ್ಸ್ ಟ್ರಾವೆಲ್, ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಮೇಕ್ಸ್ ಟ್ರಾವೆಲ್ ಎ ಪ್ಲೆಷರ್ ಅಂತ. ಹಾಗಾಗಿ ಅತಿಯಾದ ಭಾರವನ್ನ ಹೊಟ್ಕೊಳ್ಳೋದು ಬೇಡ. ಲಗೇಜ್ ಕಡಿಮೆ ಇದ್ರೆ ಯಾವಾಗ ಮೇಲಿಂದ ಫೋನ್ ಕಾಲ್ ಬರುತ್ತೋ ಡೈ ಅಂತ ಹೊರಟು ಬಿಡ್ಬೋದು. ಆಟೋ ಗಿಟೋ ಮಾಡ್ಬೇಕಂತಿಲ್ಲ, ನಡ್ಕೊಂಡು ಹೊರಟೋಗ್ಬಿಡ್ಬೋದು ಲಗೇಜ್ ಕಡಿಮೆ ಇದ್ರೆ. ಇದು ಬಹಳ ಮುಖ್ಯ. ಸಣ್ಣ ಪುಟ್ಟ ವ್ಯಾಯಾಮ, ನಡಿಗೆ, ಧ್ಯಾನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು. ನಾವೇನು ಜಿಮ್ಗೆ ಹೋಗಿ ಸಿಕ್ಸ್ ಪ್ಯಾಕ್ ಮಾಡಬೇಕಾದಿಲ್ಲ. ಪ್ಯಾಕಪ್ಗೆ ರೆಡಿ ಆಗಿರುವಾಗ ಸಿಕ್ಸ್ ಪ್ಯಾಕ್ ಅವಶ್ಯಕತೆ ಇಲ್ಲ. ಹಾಗಾಗಿ ಸಣ್ಣ ಪುಟ್ಟದು ಎಷ್ಟೆಷ್ಟು ಸಾಧ್ಯವಾಗುತ್ತೋ ಅಷ್ಟು. ಲೀವ್ ವಿತ್ ಡಿಸಬಿಲಿಟೀಸ್, ಲೀವ್ ವಿತ್ ಸ್ಮೈಲ್. ನ್ಯೂನತೆಗಳಿದ್ದರೆ ನಗುವು ಇರಲಿ, ಇರಲಿ ಪರವಾಗಿಲ್ಲ. ಡಯಾಬಿಟೀಸ್ ಬಂತಾ, ಬರಲಿ ಪರವಾಗಿಲ್ಲ. ಸಕ್ಕರೆ ಕಡಿಮೆ ಮಾಡೋದಕ್ಕೊಂದು ಅವಕಾಶ ಆಯಿತು. ಏಕೆಂದರೆ ಡಯಾಬಿಟೀಸ್, ನಮ್ಮಲ್ಲೊಬ್ಬರು ಬರೋರು, ಅವ್ರು ಹೇಳೋರು, ಅವರು ಡಯಾಬಿಟೀಸ್ ಅಂತ ಹೇಳಿದ್ರು, ಡಯಾಬಿಟೀಸ್ ಅಂತ ಹೇಳೋರು. ಯಾಕ್ರೆ ಹಿಂಗೆ ಹೇಳ್ತೀರಾ ಅಂದರೆ ಡಯಾಬಿಟ್ಟಿ ಬರುತ್ತೆ ಸರ್, ಅದು ಡಯಾಬಿಟೀಸ್ ಅನ್ನೋದು ಬಿಟ್ಟಿಯಾಗಿ ಬರೋದ್ರಿಂದ ಡಯಾಬಿಟೀಸ್ ಅಲ್ಲ ಡಯಾಬಿಟೀಸ್ ಅದು ಅಂತ. ನಗು, ಅದರಲ್ಲೂ ಒಂದು ನಗು ಇರಲಿ. ಗೆಳೆಯರೊಂದಕ್ಕೆ ಕಷ್ಟ ಸುಖ ಹಂಚಿಕೊಳ್ಳಿ. ನಮ್ಮ ಹೆಂಡತಿಯ ಜೊತೆಗೆ ಡ್ಯಾನ್ಸ್ ಮಾಡೋಣ, ನಾನು ನೀನು ಜೋಡಿ, ಜೀವನ ಎತ್ತಿನ ಗಾಡಿ. ಮುದುಕನಿಗೆ ಮುದುಕಿಯೇ ಗತಿ, ವಯಸ್ಸಿರುವಾಗ ಏನು ಬೇಕಾದ್ರೂ ನಡೆಯುತ್ತೆ, ಆಮೇಲೆ ಮುದುಕಿನೇ ಬರಬೇಕು, ಮುದುಕನೇ ಬರಬೇಕು. ಹಾಗಾಗಿ ಮನೆಯವ್ರ ಜೊತೆ ಹೊಂದಿಕೊಂಡಿರೋಣ. ಮುಸುಕಿನೊಳಗೆ ಗುದ್ದಾಟವಾಗದೇ ಇದ್ರೂ ಮುಸುಕು ಹಾಕ್ಕೊಂಡಾರು ಮಲಗೋಕೆ ಪ್ರಯತ್ನ ಮಾಡೋಣ. ಅನುಭವಗಳನ್ನು ಹಂಚಿಕೊಳ್ಳೋದು, ಕಿರಿಯರನ್ನು ಶ್ಲಾಘಿಸೋದು, ಉತ್ತೇಜಿಸುವುದು, ಇದು ಬಹಳ ಮುಖ್ಯ. ಯು ಶುಡ್ ಪ್ರಿಪೇರ್ ದ ಸೆಕೆಂಡ್ ಲೈನ್. ಎಷ್ಟು ಸಾಧ್ಯ ಆಗುತ್ತೋ, ಬಹಳಷ್ಟು ಜನ ಹೇಳ್ತಾರೆ, ನಾನೇ ಮ್ಯಾನೇಜರು, ಯಾರಿಗೂ ಒಂದು ಸಣ್ಣ ಕೆಲಸವನ್ನು ಕೊಡಲಿಕ್ಕೆ ಅವ್ರು ಇಷ್ಟಪಡ, ಯಾಕೆಂದ್ರೆ ಕೆಲಸ ಕಲ್ತ್ಕೊಂಡ್ಬಿಟ್ರೆ ಭಾಳ ಕಷ್ಟ ಆಗುತ್ತೆ, ನನಗೆ ಬರೆಯದೆ ಕೊಡಲ್ಲ ಅಂತ. ಖಂಡಿತ ತಪ್ಪು. ಕಿರಿಯರನ್ನು ನಾವು ಬೆಳೆಸಿದರೆ, ಅನುಭವಗಳನ್ನು ಹಂಚಿಕೊಂಡ್ರೆ, ಅವ್ರನ್ನ ಎನ್ಕರೇಜ್ ಮಾಡಿದ್ರೆ, ಸಣ್ಣ ಪುಟ್ಟ ತಪ್ಪುಗಳಾದಾಗ ಅವ್ರನ್ನ ಕ್ಷಮಿಸಿ ಸರಿಯಾದ ದಾರಿಯನ್ನು ತೋರಿಸಿದ್ರೆ ಅವರೇ ನಮಗೆ ಗೌರವವನ್ನು ಕೊಡ್ತಾರೆ. ನಾನು ಆಗಲೇ ಹೇಳಿದ ಹಾಗೆ, ವಿ ನೀಡ್ ನಾಟ್ ಹ್ಯಾವ್ ಟು ಕಮ್ಯಾಂಡ್ ದ ಡಿಮ್ಯಾಂಡ್ ದ ರೆಸ್ಪೆಕ್ಟ್, ವಿ ಕ್ಯಾನ್ ಕಮ್ಯಾಂಡ್ ದ ರೆಸ್ಪೆಕ್ಟ್. ಇದು ಬಹಳ ಮುಖ್ಯ. ಸತ್ಸಂಗ ಉಪನ್ಯಾಸಗಳಲ್ಲಿ ಭಾಗವಹಿಸುವುದು ಬಹಳಷ್ಟು ಜನ ಮಾಡ್ತಾರೆ. ಮತ್ತು ನಿದ್ರೆ ನಿಯಮಿತವಾಗಿರಲಿ, ಒಂದು ರೆಗ್ಯುಲರ್ ಟೈಮ್ ಟೇಬಲ್, ಇದು ಬಹಳ ಮುಖ್ಯ. ಮರೆಯದಿರಿ, ನಮ್ಮ ಜೀವನ ಶೈಲಿಯಷ್ಟೇ ಬದಲಾಗಿದೆ, ಜೀವನ ಬದಲಾಗಿಲ್ಲ. ಅಲೆ ಅದೇ ಜೀವನ, ಅದೇ ಉಸಿರಾಡ್ತಿದ್ದೀವಿ, ಅದೇ ಊಟ ಮಾಡ್ತಿದ್ದೀವಿ, ಅದೇ ನಿದ್ರೆ ಮಾಡ್ತಿದ್ದೀವಿ, ಆದರೆ ವಿಧಾನ, ಜೀವನ ಬದಲಾಗಿಲ್ಲ, ಶೈಲಿ ಬದಲಾಗಿದೆ ಅಷ್ಟೆ. ಸೊ ಜೀವನ ಶೈಲಿ ಚೇಂಜ್ ಆಗೋಯ್ತು ಅಂತ ಗೋಳಾಡೋದು ಬೇಡ. ಜೀವನಕ್ಕೆ ಪ್ರಾಮುಖ್ಯತೆ ಕೊಡಬೇಕು, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಈ ಪರಿಸ್ಥಿತಿ ಹೀಗೇ ಇರುವುದಿಲ್ಲ, ಲೆಟ್ ಅಸ್ ಬಿ ಕಾನ್ಫಿಡೆಂಟ್. ಅಚ್ಛೇ ದಿನ ಬಂದೇ ಬರುತ್ತದೆ, ತಾಳ್ಮೆಯಿಂದ ಇರೋಣ. ವೆನ್ ಎವ್ರಿಥಿಂಗ್ ಫೇಲ್ಸ್ ಪೇಷನ್ಸ್ ವಿನ್ಸ್, ಜಾಗರೂಕತೆ ವಹಿಸೋಣ. ಇದು ಬಹಳ ಬಹಳ ಮುಖ್ಯವಾಗ್ತದೆ. ಮೂಗು ಬಾಯಿ ಮುಚ್ಚು, ಸ್ಯಾನಿಟೈಸರ್ ಹಚ್ಚು, ಅಂತರ ಮಾಡು ಹೆಚ್ಚು, ಕರೋನಾಗೆ ಬಾಗಿಲು ಮುಚ್ಚು, ಇಷ್ಟು ಮಾಡಿದ್ರೆ ಸಾಕಾಗುತ್ತೆ, ಬೇರೆ ಏನೇನು ಬೇಕಾಗಿಲ್ಲ. ವ್ಯಾಕ್ಸಿನ್ಗೆ ಜೈ, ಕೋವಿಡ್ಗೆ ಬೈ. ಇಷ್ಟು ಹೇಳಿ ಅವರು ಮುಖಾಲಾಗ್ತಾ ಇದೆ. ಇಲ್ಲಿ ನನ್ನ ಒಂದು ಉಪನ್ಯಾಸವನ್ನು ಇಲ್ಲಿ ನಿಲ್ಲಿಸ್ತಾ ಇದ್ದೇನೆ. ತುಂಬಾ ಚೆನ್ನಾಗಿತ್ತು ಸರ್, ತುಂಬಾ ಚೆನ್ನಾಗಿ. ಧನ್ಯವಾದ ಸರ್, ಧನ್ಯವಾದ ಸರ್, ಧನ್ಯವಾದ ಸರ್, ಧನ್ಯವಾದ ಸರ್, ಧನ್ಯವಾದ ಸರ್. ನಮಗೆ ಹೇಗೆ ಉಪನ್ಯಾಸ ಇತ್ತು ಅಂತ ಅಂದ್ರೆ, ದಯವಿಟ್ಟು ಎಕಾಪ್ ಮಾಡಿ ಗೋಪಾಯ್ ಸರ್, ಗೋಪಾಯ್ ಸರ್, ಸರ್ ಎಲ್ಲೋ ಎಕೋ ಬರ್ತಾ ಇದೆ, ಎಕೋ ಬರ್ತಾ ಇದೆ. ಪ್ಲೀಸ್ ಪ್ಲೀಸ್, ತಮ್ಮ ಉಪನ್ಯಾಸ ಹೇಗಿತ್ತು ಅಂತ ಹೇಳಂದ್ರೆ,
ಒಂದು ತಿಳಿಯಾದ ಸಿಹಿ ನೀರಿನ ಬಗ್ಗೆ ಜುಳುಜುಳು ಹರಿದಂತೆ ಇತ್ತು. ಅಷ್ಟು ತಿಳಿ ನೀರಾಗಿತ್ತು. ಆ ಸಿಹಿಯನ್ನ ಅನುಭವಿಸಿದ್ದೆ ನಾವು. ಮಾತು ಮಾತಿನಲ್ಲಿ ಕೂಡ ಅರ್ಥವನ್ನು ತುಂಬಿ ಇಳಿ ವಯಸ್ಸಿಗೆ ನಾವೆಲ್ಲ ಹೇಗೆ ಸಿದ್ಧ ಆಗ್ಬೇಕು, ಇಳಿ ವಯಸ್ಸಿನ ಸಮಸ್ಯೆಗಳ ಮೇಲೆ ತುಂಬಾ ಬೆಳಕು ಚೆಲ್ಲಿದ್ದೀರಿ. ನಿಜಕ್ಕೂ ನಮ್ಮ ಮೂರು ಸಂಸ್ಥೆಗಳು ಮತ್ತು ಎಲ್ಲ ವೀಕ್ಷಕರು ನಾವು ಸದಾ ಋಣಿಯಾಗಿರ್ತೇವೆ. ನಿಮ್ಮ ಮಾತುಗಳನ್ನು ಕೇಳಲಿಕ್ಕೆ ಯಾಕೆ ನಿಲ್ಲಿಸಿದ್ರು ಅಂತಕ್ಕಂತ ಒಂದು ಪ್ರಶ್ನೆ ಬಂತು. ಆದ್ರೆ ಸಮಯ ಅಂತಕ್ಕಂತ ಪ್ರಜ್ಞೆ ಇಟ್ಕೊಂಡು ತಾವು ಮಾತಾಡ್ತಕ್ಕಂಥದ್ದು ನಿಜಕ್ಕೂ ಬಹಳ ಒಂದು ನಿಜಕ್ಕೂ ಅರ್ಥಪೂರ್ಣವಾದಂತಹದ್ದು. ಈಗ ದಯವಿಟ್ಟು ವೀಕ್ಷಕರು ನೇರವಾಗಿ ಒಬ್ಬೊಬ್ಬರಿಗೆ ಪ್ರಶ್ನೆ ಕೇಳಬಹುದು ಅಥವಾ ಚಾಟ್ ಬಾಕ್ಸ್ ನಲ್ಲಿ ಹಾಕಬಹುದು ಈ ವಿಷಯ ಕುರಿತಾಗಿ. ರಾಮಚಂದ್ರ ಸರ್ ಹಾಗೆ ಎಲ್ಲ ವಿಷಯಗಳ ಬಗ್ಗೆ ಮಾತಾಡ್ತಾರೆ, ಆದ್ರೆ ಸಾಧ್ಯವಾದಷ್ಟು ಇಳಿ ವಯಸ್ಸಿನಲ್ಲಿ ಇರ್ತಕ್ಕಂತ ಮಾನಸಿಕ ಸಮಸ್ಯೆಗಳು, ಕೋವಿಡ್ ದುರಿತ ಕಾಲದಲ್ಲಿ ನಾವು ಯಾವ ರೀತಿ ಕೌನ್ಸಿಲ್ ಮಾಡಬೇಕು ಮಾಡಬಹುದು ಅನ್ನೋದ್ರ ಬಗ್ಗೆ ಕೇಳಿದ್ರು. ಸರ್, ನನ್ನದೊಂದು ಪ್ರಶ್ನೆ ಇದೆ ಸರ್. ನೀವು ಹೇಳಿದ್ರಿ ಅದೇ, ಯಾರನ್ನಾದ್ರೂ ಒಬ್ಬರು ಲವ್ಡ್ ಒನ್ಸ್ ನ ನಾವು ಕಳ್ಕೊಂಡ್ರೆ ಅವಾಗ ನಮ್ಗೆ ಕೌನ್ಸಿಲಿಂಗ್ ಬಂದಾಗ ನಾವು ಹೇಗೆ ಕೌನ್ಸಿಲ್ ಮಾಡ್ಬೇಕು ಅಂತ. ಬಟ್ ಕೆಲವೊಮ್ಮೆ ಈ ಆಂಟಿಸಿಪೇಟರಿ ಗ್ರೀಫ್ ಅಂತ ಹೇಳ್ತೀವಲ್ಲ, ಅವ್ರ ಸ್ಪೌಸ್ ಇಲ್ಲ ಅವ್ರ ಜೊತೆ ಅವ್ರ ಒಡ ಹುಟ್ಟಿದವರು ಇಲ್ಲ ಅವ್ರ ಮಕ್ಕಳು ಯಾರು ಅವ್ರಿಗೆ ಕ್ಯಾನ್ಸರ್ ಸಬ್ ಕ್ರಾನಿಕ್ ಇಲ್ನೆಸ್ ಇರುತ್ತೆ ಅಂತ ಗೊತ್ತಾಗ್ಬಿಟ್ಟಿನಲ್ಲ, ಅವ್ರಿಗೆ ಬಂದಿರೋ ಒಂದು ಕಷ್ಟನ ಅವ್ರ ಗ್ರೀಫ್ ಅನ್ನ ಹೇಗೆ ನಾವು ಹೋಗ್ಲಾಡಿಸಬಹುದು, ಆದ್ರೆ ಹೇಗೆ ಕೌನ್ಸಿಲ್ ಕೊಡ್ಬೇಕು ಅವ್ರಿಗೆ? ಅಮ್ಮ, ಇದ್ರಲ್ಲಿ ಮೊದಲನೇದಾಗಿ ನಾವು ಅವರಲ್ಲಿ ಈ ಒಂದು ಸಮಸ್ಯೆಗೆ ಅವರು ಏನೇನು ಪರಿಹಾರಗಳನ್ನ ಈಗಾಗಲೇ ಮಾಡಿದ್ದಾರೆ ಅನ್ನೋದನ್ನ ಮೊದಲು ಕೇಳ್ಕೊಳ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇದರಲ್ಲಿ ಸೊಲ್ಯೂಷನ್ ಭಾಗಕ್ಕಿಂತ ಅವರ ಜವಾಬ್ದಾರಿಯನ್ನು ಅವರು ಸರಿಯಾಗಿ ನಿರ್ವಹಿಸ್ತಾ ಇದ್ದಾರೆ ಅನ್ನೋ ಒಂದು ಆತ್ಮ ಬಲವನ್ನ ನಾವು ಅವರಿಗೆ ವೃದ್ಧಿ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಎರಡನೇದಾಗಿ ಅವರು ಹೇಳಿದ ವಿಷಯಗಳನ್ನು ಇಟ್ಟುಕೊಂಡು ನಾವು ಅದಕ್ಕಿಂತ ಉತ್ತಮವಾದ ಅಟೆನ್ಷನ್ ಏನಾರೋ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ, ಅಥವಾ ಇಂಥ ಜಾಗದಲ್ಲಿ ನೀವು ವಿಚಾರಿಸ್ಬೋದು, ಅಥವಾ ಇಂಥವರು ಇದರಲ್ಲಿ ಸ್ಪೆಷಲಿಸ್ಟ್ ಇದ್ದಾರೆ, ಈ ಥರ ವಿಷಯಗಳನ್ನು ಹೇಳುವಂಥದ್ದು. ಕೊನೆಯದಾಗಿ ನೀವು ನಿಮ್ಮ ಮನಸ್ಸನ್ನು ಸ್ವಲ್ಪ ನೀವು ಹದವಾಗಿ ಇಟ್ಕೊಳ್ಬೇಕಾಗುತ್ತದೆ. ಯಾಕಂತ ಹೇಳಿದ್ರೆ ಈ ಒಂದು ಪರಿಸ್ಥಿತಿಯಲ್ಲಿ ಎಷ್ಟೇ ಪ್ರಯತ್ನವನ್ನು ಮಾಡಿದ್ರೂ ಕೆಲವೊಂದು ಸಾರಿ ಫಲ ನಮ್ಮ ಭಾಗಕ್ಕೆ ಬಂದಿರೋದಿಲ್ಲ. ಬಟ್ ಈ ವಿಷಯಗಳನ್ನು ಹೇಳುವಾಗ ಬಹಳ ಎಚ್ಚರಿಕೆಯಿಂದ ಹೇಳಬೇಕಾಗ್ತದೆ. ಈ ಆಂಟಿಸಿಪೇಟೆಡ್ ಗ್ರೀಫ್ನಲ್ಲಿ ಒಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ನಾವು ಒಂದು ವಸ್ತುವನ್ನು ಕಳ್ಕೊಳ್ತಿದ್ದೀವಿ ಅನ್ನೋದು ಅವರ ಮನಸ್ಸಿಗೆ ಬಂದಿದ್ರೂ ಕೂಡ ಅದನ್ನ ನಾವು ಅಲ್ಲಿ ನೆಗೆಟಿವ್ ಹೇಳದಲ್ಲದೆ ಪಾಸಿಟಿವ್ ಆಗಿ ಹೇಳಬೇಕಾಗ್ತದೆ. ಕೊನೆಯ ಪ್ರಯತ್ನವಾಗಿ ಇನ್ನೇನೂ ಇಲ್ಲವೇ ಇಲ್ಲ ಅಂತ ಹೇಳಿದಾಗ ನಾವು ಮುಂದಿನಕ್ಕೆ ನೀವು ಹೇಗೆ ಸಿದ್ಧರಾಗಿರ್ಬೇಕು ಅನ್ನೋದನ್ನ ಸಮಯ ಸಂದರ್ಭ ನೋಡಿ ಹೇಳಬೇಕಾಗತ್ತೆ. ಹಾಗಾಗಿ ಈ ಆಂಟಿಸಿಪೇಟೆಡ್ ಗ್ರೀಫ್ ಅನ್ನೋದು ಒಂದು ರೀತಿಯಲ್ಲಿ ಸಡನ್ ಶಾಕ್ ನಿಂದ ನಮ್ಮನ್ನ ಅವಾಯ್ಡ್ ಮಾಡುತ್ತೆ. ಅದು ಒಂದು ಪಾಸಿಟಿವ್ ಥಿಂಗ್. ಅಂದ್ರೆ 15 ದಿವಸದಿಂದ ವೆಂಟಿಲೇಟರ್ ಇದ್ದಾರೆ ಸರ್, ಏನೂ ಆಗ್ತಾ ಇಲ್ಲ ಅಂತ ಹೇಳಿದಾಗ ಅವರು ಒಳ ಮನಸ್ಸಿನಲ್ಲಿ ಆಲ್ರೆಡಿ ಅವರು ಮುಂದೆ ಆಗ್ತಕ್ಕಂಥ ಒಂದು ಏನು ದುಃಖದ ಸಂಗತಿಗೆ ಅವರು ಆಗಲೇ ಸಿದ್ಧರಾಗ್ಬಿಟ್ಟಿರ್ತಾರೆ. ಅದು ಈ ಆಂಟಿಸಿಪೇಟೆಡ್ ಗ್ರೀಫ್ನಲ್ಲಿ ಇರ್ತಕ್ಕಂಥ ಒಂದು ವಿಶೇಷತೆ. ಚೆನ್ನಾಗಿದ್ರು ಸರ್ ನಿನ್ನೆ ದಿವಸ ಇವತ್ತು ಹೋಗ್ಬಿಟ್ರು ಅಂದ್ರೆ ಆಗೋ ಶಾಕ್ಗುನು, 20 ದಿವಸದಿಂದ ಒದ್ದಾಡ್ತಾ ಇದ್ರು ಸರ್ ಇವತ್ತು ಹೋಗ್ಬಿಟ್ರು ಅಂತ ಹೇಳೋದಕ್ಕೂ ಬಹಳ ಡಿಫ್ರೆನ್ಸ್ ಇದೆ. ಹಾಗಾಗಿ ಇಲ್ಲಿ ನಾವು ಕೇವಲ ಸಾಂತ್ವನದ ಮಾತುಗಳು, ಅವರ ಆತ್ಮಸ್ಥೈರ್ಯವನ್ನು ನೀವು ಆಶಾಭಾವನೆ ಕಳ್ಕೊಳ್ಬೇಡಿ, ಎಷ್ಟೋ ಸರಿ ಮಿರಾಕಲ್ ಆಗೋ ಸಾಧ್ಯತೆಗಳು ಕೂಡ ಇದೆ, ಈ ರೀತಿ ಒಂದು ಕೆಲವೊಂದು ಪಾಸಿಟಿವ್ ಪಾಯಿಂಟ್ಸ್ನ ಹೇಳಬಹುದು ಅನ್ನೋದು ನನ್ನ ಅನಿಸಿಕೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಬೇರೆ ಹಲೋ ಸರ್, ಗೋಪಯ್ಯ ಹೇಳಿ ಸರ್. ಈ ವೃದ್ಧಾಪ್ಯವನ್ನ ಮುಹುದು ಅನ್ನೋದಕ್ಕೆ ಒಂದು ಒಳ್ಳೆ ಒಳ್ಳೆ ಪಾಯಿಂಟ್ಸ್ ಗಳು ಕೊಟ್ಟಿದ್ರಿ. ಕೆಲವೊಂದು ರೀತಿ ಕಾಕತಾಳೆ ಅನ್ನೋ ಹಾಗೆ ಈ ಒಂದು 3 ವರೆಗೆ ಒಬ್ರು ನಮ್ಮ ಪರಿಚಯದವರು ಒಬ್ರು ನನ್ನ ಜೊತೆ ಫೋನ್ ಅಲ್ಲಿ ಮಾತಾಡಿದ್ರು. ನನ್ನ ಮಧ್ಯ ಮಧ್ಯ ಅವ್ರಿಗೆ ಏನಾದ್ರು ಡೌಟ್ ಬಂದಾಗ ನಾನು ಹೇಳ್ತಾ ಇರ್ತೀನಿ. ಸೊ ನೀವು ಹೇಳಿದ ಎಲ್ಲಾ ಪಾಯಿಂಟ್ಸ್ ಅನ್ನು ಇದೇ ಪ್ರಶ್ನೆ ಕೇಳಿದ್ರು. ಸರ್, ನಮ್ಮ ವೃದ್ಧಾಪ್ಯವನ್ನ ಮುಂದೂಡಬಹುದಾ ಅಂತ ಕೇಳಿದಾಗ, ವೃದ್ಧಾಪ್ಯವನ್ನು ಮುಂದೂಡಕ್ಕಂತೂ ಆಗಲ್ಲ, ಬಟ್ ಈ ತರದ ಒಂದು ವ್ಯವಸ್ಥೆಗಳನ್ನ ಮಾಡ್ಕೊಂಡಾಗ ಖಂಡಿತವಾಗ್ಲು ಕೂಡ ನಾವು ಎಂಜಾಯ್ ಮಾಡಬಹುದು ಅಂತ ನಾನು ಹೇಳಿದೆ. ನಾನು ಹೇಳಿದ ಆಲ್ಮೋಸ್ಟ್ ಎಲ್ಲಾ ಪಾಯಿಂಟ್ ಗಳು ನೀವು ಹೇಳಿದ್ ನೋಡಿದ್ರೆ ನನಗೆ ಒಂಥರ ಕಾಕತಾಳೆ ಅನಿಸ್ತು. ಬಹಳ ಖುಷಿ ಆಯ್ತು ಸರ್. ಸರ್, ಹೊಸದಾಗಿ ನಾನು ಏನು ಹುಟ್ಟಾಕೋದಕ್ಕಾಗೋದಿಲ್ಲ, ಇರ್ತಕ್ಕಂತ ವಿಷಯಗಳನ್ನೇ ಒಂದೇನೋ ಒಂದು ಫ್ರೇಮ್ ವರ್ಕ್ ಅಲ್ಲಿ ಹಾಕಿ ಒಂದೆರಡು ಚಿತ್ರ ತೋರಿಸಿ ಹೇಳಿರ್ತೀವಿ. ಯಾಕಂದ್ರೆ ಅನುಭವ ಅಂತಕ್ಕಂಥದ್ದು ಯಾರ ಸ್ವತ್ತೂ ಅಲ್ಲ, ಮತ್ತು ನಾವು ಏನೋ ಕೌನ್ಸಿಲರ್ ಆಗ್ಬಿಟ್ಟಿದೀವಿ ಅಂದ ತಕ್ಷಣ ನಾವು ಸರ್ವಜ್ಞರೂ ಅಲ್ಲ. ಅದರಿಂದ ಒಬ್ಬ ಲೇಮ್ಯಾನ್ ಕೂಡ ಹೇಳ್ಬೋದು, ಅದರಲ್ಲಿ ತಪ್ಪೇನೂ ಇಲ್ಲ.
ಯಾಕೆ ನಾವು ಮುಖ್ಯವಾದ ವಿಷಯ ಏನಪ್ಪ ಅಂತ ಹೇಳಿದ್ರೆ ನಾವು ಇನ್ನೊಬ್ಬರಿಗೆ ನಮ್ಮ ಎದುರುಗಡೆ ಕೂತಿರ್ತಕ್ಕಂಥ ವ್ಯಕ್ತಿಗೆ ಹೌದಪ್ಪ ಈ ವ್ಯಕ್ತಿ ಜೊತೆ ಮಾತಾಡೋದಕ್ಕೆ ಏನೋ ಒಂಚೂರು ಸಮಾಧಾನ ಸಿಕ್ತು ಅಂತ ಅನ್ಕೊಂಡ್ರೆ ಅದು ಮೋರ್ ದನ್ ಸಫಿಷಿಯಂಟ್, ಅದಕ್ಕಿಂತ ಹೆಚ್ಚಿಗೆ ಏನು ಬೇಕಾಗಿಲ್ಲ. ಆಮೇಲೆ ಸರ್ ನನಗೆ ಏನನ್ಸುತ್ತೆ ಅಂದ್ರೆ ಬಹುಶಃ ಪ್ರತಿಯೊಬ್ಬರು ಕೂಡ ಅವರ ಯೌವನದಲ್ಲಿ ನಮ್ಮ ಮಾಮೂಲಿ ಕೆಲಸಗಳ ಜೊತೆಯಲ್ಲಿ ಕೆಲವು ಹವ್ಯಾಸಗಳನ್ನು ನಾವು ಬೆಳೆಸ್ಕೊಂಡಾಗ ವೃದ್ಧಾಪ್ಯದಲ್ಲಿ ನಮಗೆ ತುಂಬಾನೇ ಆಗುತ್ತೆ. ಒಂದು ಓದೋದಾಗ್ಲಿ ಅಥವಾ ಸಂಗೀತ ಕೇಳೋದಾಗ್ಲಿ ಅಥವಾ ಬೇರೆಯವ್ರ ಜೊತೆ ಒಳ್ಳೆ ಸಂಬಂಧ ಇವೆಲ್ಲ ಮಾಡಿದಾಗ ವೃದ್ಧಾಪ್ಯದಲ್ಲಿ ನಮಗೆ ಸಹಾಯ ಆಗುತ್ತೆ ಅಂತ. ಬಿಕಾಸ್ ಜನ ಬರೀ ಕೆಲಸದಲ್ಲಿ ಅಥವಾ ದುಡ್ಡು ಮಾಡೋದ್ರಲ್ಲೇ ಕಳೆದು ಬಿಡ್ತಾರೆ, ಬಟ್ ವೆನ್ ದೇ ಆರ್ ರಿಟೈರ್ಡ್ ಆಮೇಲೆ ಅವರಿಗೆ ಒಳ್ಳೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕಾಡಲ್ಲಿ ಬಿಟ್ಟಂಗೆ ಆಗ್ಬಿಡುತ್ತೆ ಅವರಿಗೆ. ಇಲ್ಲ ಇದು ಇಲ್ಲಿ ಮುಖ್ಯವಾಗಿ ನಾವು ಹೇಳುವಂತದ್ದು ನನ್ನ ವೈಯಕ್ತಿಕ ಅನುಭವಗಳನ್ನು ನಾನು ಹೇಳಲಿಕ್ಕೆ ಇಲ್ಲಿ ಇಷ್ಟಪಡ್ತೀನಿ. ನಾವು 1969 ಕೆಲಸಕ್ಕೆ ಸೇರಿದಾಗ ಆಗ ನಮಗೆಲ್ಲ 19 ಅಷ್ಟೇನೆ. ನಮ್ಮ ಒಂದು ಸಂಸ್ಥೆ ಏನಿದೆ ಭಾರತೀಯ ಎಲೆಕ್ಟ್ರಿಕಲ್ ಸಂಸ್ಥೆ BHEL ಸಂಸ್ಥೆನಲ್ಲಿ ನಮಗೆ ನಾವು ಸೇರಿದ ದಿನದಿಂದ ರಿಟೈರ್ ಆಗುವವರೆಗೆ ಒಂದಲ್ಲ ಒಂದು ಟ್ರೈನಿಂಗ್ಗಳು ಖಂಡಿತ ಇರ್ತಾ ಇತ್ತು. ಇವತ್ತು ನಾನು ಇವಲ್ಲಿ ಕೂತ್ಕೊಂಡು ಇವತ್ತಿನ ಮಾತಾಡ್ತಾ ಇದ್ದೀನಿ, ನಾನು 3 ಕಾಲ ಮಾತಾಡ್ತೀನಿ ಅಂತ ಹೇಳಿದ್ರೆ ಅವರು ನನಗೆ ಕೊಟ್ಟಂತಹ ಆ ಒಂದು ಟ್ರೈನಿಂಗ್ ಇನ್ಪುಟ್ ಅವತ್ತಿನ ದಿವಸಕ್ಕೆ ನಮಗೆ ಅದು ಎಷ್ಟರ ಮಟ್ಟಿಗೆ ಅರ್ಥ ಆಗಿತ್ತೋ ಗೊತ್ತಿಲ್ಲ, ಬಟ್ ಇವತ್ತು ನನಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಅಲ್ಲಿ ಹೇಳಿದ್ದನ್ನೇ ನಾನು ಇಲ್ಲಿ ಹೇಳ್ತಾ ಇದ್ದೀನಿ, ಹೊಸದಾಗಿ ನಾನೇನಿಲ್ಲಿ ಹೇಳ್ತಾ ಇಲ್ಲ. ಹಾಗಾಗಿ ಈ ಅಭ್ಯಾಸಗಳನ್ನು ಬೆಳೆಸ್ಕೊಳ್ಳುವಾಗ ನಮ್ಮ ಉದ್ಯೋಗದಾತರು ಏನಿದ್ದಾರೆ ಅವರ ಜವಾಬ್ದಾರಿ ಕೂಡ ಅತ್ಯಂತ ಮುಖ್ಯವಾಗುತ್ತೆ. ಮತ್ತೆ ಇನ್ನೊಂದು ಹ್ಯಾಬಿಟ್ ಅನ್ನೋ ಶಬ್ದದಲ್ಲೇನೆ HABIT, ಏನು ಮಾಡಿದ್ರು ಹೋಗಲ್ಲ ಇದು, ಒಳ್ಳೆ ಅಭ್ಯಾಸ ಆಗಲಿ ಕೆಟ್ಟದಾಗ್ಲಿ. ಯು ರಿಮೂವ್ ಹೆಚ್ ಎ ಬಿಟ್ ರಿಮೈನ್ಸ್, ಯು ರಿಮೂವ್ ಎ ಬಿಟ್ ರಿಮೈನ್ಸ್, ಯು ರಿಮೂವ್ ಬಿ ಇಟ್ ರಿಮೈನ್ಸ್ ಅಂತ HABIT. ಹಾಗಾಗಿ ಒಳ್ಳೆಯದನ್ನ ನಾವು ಬೆಳೆಸ್ಕೊಂಡ್ರೆ ಬಹಳ ಅನುಕೂಲ ಆಗ್ತದೆ. ನಿಮ್ಮ ಮಾತು ಅಕ್ಷರಶಃ ನಿಜವ ಅಂತ ನನ್ಗೆ ಅನಿಸ್ತದೆ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಹೇಳ್ಬೇಕಾದ್ರೆ ನನ್ಗೊಂದು ನೆನಪಂತು, ಇಲ್ಲಿ ಸಾಕಷ್ಟು ಜನ ಇದನ್ನ ನೋಡಿರ್ತೀರಾ, ಅಂಡ್ ನೀವು ಎಷ್ಟೊಂದು ರಿಸೋರ್ಸ್ ಪರ್ಸನ್ಸ್ ಅದನ್ನ ಮಾಡ್ತಾನೂ ಇದ್ದೀರಾ. ಸೊ ನಮ್ಮ ಅನಂತನಾಗ್ ಅವರು ನಟಿಸಿದ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಇದೊಂದು ಒಳ್ಳೆ ಮೂವಿ, ಎಷ್ಟು ಚೆನ್ನಾಗಿ ಅವರು ಅದರಲ್ಲಿ ಒಂದು ಓಲ್ಡ್ ಏಜ್ ನಲ್ಲಿ ಹೇಗೆ ನಾವು ಅಕ್ಸೆಪ್ಟ್ ಮಾಡ್ಕೋಬಹುದು, ನೀವು ಹೇಳ್ದಂಗೆ ವೃದ್ಧಾಪ್ಯವನ್ನ ಹೇಗೆ ನಾವು ಮುಂದೂಡಬಹುದು ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಸರ್ ಅದರಲ್ಲಿ. ಖಂಡಿತ, ಯಾಕೆಂತ ಹೇಳಿದ್ರೆ ಏಜ್ ಅನ್ನೋದು ಇಟ್ಸ್ ಎ ಫಿಸಿಕಲ್ ನಂಬರ್, ಹಾಗಾಗಿ ಬಯೋಲಾಜಿಕಲ್ ಏಜ್ ಬೇರೆ, ಮೆಂಟಲ್ ಏಜ್ ಬೇರೆ. ನಮಗೆ 60 ಆಯ್ತು ಅಂದ ತಕ್ಷಣ ನಾವು ಮುದುಕರಾಗಬೇಕು ಅಂತೇನಿಲ್ಲ. ನಾನು ಕಳೆದ ಬಾರಿ ಕೂಡ ಮಾತಾಡುವಾಗ ಹೇಳಿದೆ 60 ಅರಳು ಮರಳು ಅಲ್ಲ, 60 ಮರಳಿ ಅರಳು ಅಂತ ನಾನು ಹೇಳಿದೆ ಕಳೆದ ಬಾರಿ. ಹಾಗಾಗಿ ನಾವು ಸೆಕೆಂಡ್ ಇನ್ನಿಂಗ್ಸ್ನ ಸ್ಟಾರ್ಟ್ ಮಾಡಬೇಕಾದಾಗ ಬೇಕಾದಷ್ಟು ಅಡ್ವಾಂಟೇಜ್ಗಳಿದೆ ಅನ್ನೋದು ತಿಳ್ಕೊಬೇಕು. ನಮಗೆ ನಾವೇ ಮುದುಕರಾಗ್ಬಿಟ್ವಿ, ಮೂಲೆಯಲ್ಲಿ ಕುತ್ಕೊಳ್ಳೋಣ, ಆದ್ಮೇಲೆ ಬೆಳಿಗ್ಗೆ ಎದ್ದ ತಕ್ಷಣ ಸೋಫಾ ಮೇಲೆ ಕುತ್ಕೊಳ್ಳೋದು ನನ್ನ ಜನ್ಮ ಸಿದ್ಧ ಹಕ್ಕು ಅಂತಲ್ಲ, ಆಮೇಲಿಂದ ಮಾಡಿದ್ದು ನೆಕ್ಕು ಅಷ್ಟೇನೆ, ಏನು ಮಾಡೋಕ್ಕಾಗಲ್ಲ. ಸೊ ನಮ್ಮ ವಯಸ್ಸಾಗಲಿ ಅದರ ಪಾಡಿಗೆ ಅದಾಗ್ತಿರುತ್ತೆ. ಬರ್ತಡೇ ಅಂದ್ರೆ ಬರ್ತಡೇ ಹೋಗ್ತದೆ ಅಂತ ಅಷ್ಟೇ, ಬರ್ತಡೇ ಹೋಗ್ತಡೆ ಅಷ್ಟೇನೆ, ಅದಕ್ಕೇನು ಹೆಚ್ಚು ತಲೆ ಕೆಡಿಸ್ಕೊಳ್ಬೇಕಾದಿಲ್ಲ. ಕೇಕ್ ಕಟ್ ಮಾಡಿದಾಗಲೇ ಬರ್ತಡೇ ಅಂತಲ್ಲ, ಅದಕ್ಕೆ ಬಹಳ ವಯಸ್ಸುಗಳು ಕಡಿಮೆ ಆಗ ಜಾಸ್ತಿ ಆಗ್ತಾ ಆಗ್ತಾ ನಾವು ದೂರಕ್ಕೆ ಹತ್ತಿರ ಆಗ್ತಾ ಬರ್ತೀವಿ. ವಿಶೇಷ ಏನವ್ರು ಹೇಳೋರು ಬರ್ತ್ಡೇ ಅಂದ್ರೆ ಏನಪ್ಪ ಅಂತ ಹೇಳಿದ್ರೆ 1 ನಿಯರ್ ಟು ಡೆತ್ ಅಂತ ಅಷ್ಟೇ, ಇನ್ನೇನಿಲ್ಲ. ಹಾಗಾಗಿ ಅದ್ರ ಬಗ್ಗೆ ತಲೆಗೆಬಿಸಿ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಇವತ್ತಿಗೆ ನಾನು ಇಲ್ಲಿ ಅಟ್ಲೀಸ್ಟ್ ಇಲ್ಲಿವರೆಗೆ ಏನು ಮಾಡಲಿಲ್ಲ, ಮುಂದಕ್ಕೆ ಏನು ಮಾಡಬಹುದು ಅದನ್ನು ಮಾಡೋಣಂತೆ. ಸಾಕಷ್ಟು ಏನೋ ಒಂದು ಓದ್ಕೊಂಡಿರ್ತೀವಿ, 4 ಜನಕ್ಕೆ ಅದ್ರ ಪಾಠ ಹೇಳೋಣ, ಆತ್ಮತೃಪ್ತಿ. ಅವ್ರಿಗೂ ಒಂದು ಫೀಸ್ ಉಳಿತು, ನಮಗೊಂದು ಸಮಯ ಕಳೀತು, ಎರಡೂ ಆಗ್ತದೆ. ಸೊ ಸ್ಪೆಂಡಿಂಗ್ ಆಫ್ ಟೈಮ್ ಮುಖ್ಯನೇ ಹೊರತು ಕಿಲ್ಲಿಂಗ್ ಆಫ್ ಟೈಮ್ ಅಲ್ಲ. ವೆನ್ ಯು ವಾಂಟ್ ಟು ಕಿಲ್ ದ ಟೈಮ್, ಟೈಮ್ ವಿಲ್ ಕಿಲ್ ಅಸ್. ಹಾಗಾಗಿ ಸದುಪಯೋಗ ಬಹಳ ಮುಖ್ಯ. ಸಾಕಷ್ಟು ಜನ ನಾವು ನೋಡಿರ್ತೀವಿ, ಏನು ಅವರೇನು ಪ್ರಸಿದ್ಧರೇ ಅಲ್ಲ, ಆದ್ರೂ ಅವ್ರು ಮಾಡ್ತಕ್ಕಂಥ ಸೇವೆ ನಮ್ಮ ಕೈಯಲ್ಲಿ 10% ಕೂಡ ಮಾಡೋಕ್ಕಾಗಿರೋದಿಲ್ಲ. ಅದು ಮಕ್ಕಳಿಗೆ, ಇಲ್ಲಿ ಬೆಂಗಳೂರಿನಲ್ಲಿ ಒಂದು ಸಂಸ್ಥೆನಲ್ಲಿದೆ, ಅಲ್ಲಿ ವಾರಕ್ಕೆ ಒಬ್ಬರನ್ನು ಕರೆಸ್ತಾರೆ. ಏನಪ್ಪಾ ಅವ್ರಿಗೆ ಅಂತ ಹೇಳಿದ್ರೆ ಅಲ್ಲಿ ಬುದ್ಧಿಮಾಂದ್ರತರು ಇದ್ದಾರೆ, ನಿರಾಶ್ರಿತರಿದ್ದಾರೆ, ಇವ್ರಿಗೆಲ್ಲ ಕೂತ್ಕೊಂಡು ಕತೆ ಹೇಳೋದು ಅಷ್ಟೇ, ಇನ್ನೇನು ಕೆಲಸ ಇಲ್ಲ. ಸೊ ಇವ್ರು ಹೋಗೋದು ಬರೋದು 2 ಆಗುತ್ತೆ, ಇವ್ರಿಗೆ ಕಳೆ ಕಳೀತು, ಅವ್ರಿಗೊಂದು ಅನುಕೂಲ ಆಯಿತು, ಅವ್ರ ಮನಸ್ಸಿನಲ್ಲಿ ಒಂದು ಸಣ್ಣ ನಗು ಬಂತು. ಹಾಗಾಗಿ ಸೇವೆ ಮಾಡಲಿಕ್ಕೆ ಬೇಕಾದಷ್ಟು ಮಾರ್ಗಗಳಿದ್ದಾವೆ. ಯಾವುದೋ ಒಂದು ಮಾರ್ಗನ ಅನುಸರಿಸ್ಕೊಂಡು ನಾವು ನಮ್ಮ ಸಮಯದ ಸದುಪಯೋಗ ಪಡಿಸ್ಕೊಳ್ಬೇಕಾಗತ್ತೆ ಅನ್ನೋದು ನಾವು ಬಹಳ ಮುಖ್ಯ. ಬೇರೆ ಸರ್, ತಾವು ನಾವು ಯೌವನಾವಸ್ಥೆಯಲ್ಲಿ ವೃದ್ಧಾಪ್ಯಕ್ಕೆ ಸಿದ್ಧ ಆಗಬೇಕು ಅಂತಕ್ಕಂತ ಮಾತು ಹೇಳ್ತಾರಲ್ಲ, ಆ ಸಂದರ್ಭದಲ್ಲಿ ಆರ್ಥಿಕ ಭದ್ರತೆ ಕೂಡ ಬಹಳ ಮುಖ್ಯ. ಆಮೇಲೆ ವೃದ್ಧಾಪ್ಯ ಸಂದರ್ಭದಲ್ಲಿ ಕೌಟುಂಬಿಕ ಜವಾಬ್ದಾರಿ ಸಂದರ್ಭದಲ್ಲಿ ಮಾತಾಡುವ ಕಾಲಕ್ಕೆ ಈ ಉಯಿಲು ಬರೀತಕ್ಕಂಥದ್ದು ಕೂಡ ಅದು ಅನೇಕ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ತದೆ ಅಂತಕ್ಕಂಥದ್ದು ಇಲ್ಲೇ ಹೋದ್ರೆ, ಯಾಕಂದ್ರೆ ಸಾವು ನಿರೀಕ್ಷಿತ ಇದ್ದಾಗ ಯಾವಾಗ ಏನು ಸಂಭವಿಸಬಹುದು
ಹೀಗಾಗಿ ಆ ದಿಸೆಯಲ್ಲಿ ಕೂಡ ನಮ್ಮ ವೃದ್ಧಾಪ್ಯಕ್ಕೆ ಸಿದ್ಧರಾಗತಕ್ಕಂಥವ್ರು ನಾವು ಮತ್ತು ಸಾವಿಗೆ ಸಿದ್ಧರಾಗತಕ್ಕಂಥ ನಾವು ಈ ಜವಾಬ್ದಾರಿ ಕೂಡ ನಿರ್ವಹಿಸಬೇಕಾಗ್ತದೆ. ಖಂಡಿತ 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 ಯಾಕಂತ ಹೇಳಿದ್ರೆ ಬಹಳಷ್ಟು ಜನಕ್ಕೆ ಸ್ವಯಾಧಿತ ಆಸ್ತಿ ಬಗ್ಗೆ ಕಾನೂನಿನ ಅರಿವು ಇರುವುದಿಲ್ಲ. ಆ ವ್ಯಕ್ತಿ ಹೋದ ನಂತರ ಮನೆಯಲ್ಲಿ ಇಲ್ಲದ ಸಲ್ಲದ ಒಂದು ತಕರಾರುಗಳು ಶುರುವಾಗುತ್ತೆ, ಇರತಕ್ಕಂಥವರ ಮನಃಶಾಂತಿ ಹಾಳಾಗುತ್ತೆ. ಹಾಗಾಗಿ ಈ ವ್ಯಕ್ತಿಗೆ ಪಿತ್ರಾರ್ಜಿತ ಆಸ್ತಿ ಇದ್ರೆ ಅದೇನು ತೊಂದರೆ ಬರೋದೇ ಇಲ್ಲ, ಸ್ವಯಾರ್ಜಿತ ಆಸ್ತಿ ಇದ್ದಾಗ ಮಾತ್ರ ಇದು ಬರ್ತದೆ. ಹಾಗಾಗಿ ಆಸ್ತಿಯನ್ನು ಯಾವ ರೀತಿ ವಿಲೇವಾರಿ ಮಾಡಬೇಕು ಅನ್ನೋದನ್ನ ಸೂಕ್ತ ಕಾಲದಲ್ಲಿ, ಯಾಕಂದ್ರೆ ಇವತ್ತೆಲ್ಲ ನಾಳೆ ಆಗ್ತಕ್ಕಂಥ ಘಟನೆ, ಅದರಿಂದ ನಾವು ಅದನ್ನ ಒಂದು ಭದ್ರತೆಯನ್ನು ಮಾಡಿಟ್ರೆ ಕನಿಷ್ಠ ಪಕ್ಷ ಮಿಕ್ಕ ಜನಗಳಿಗೆ ಒಂದು ಮನಃಶಾಂತಿ ಇರ್ತದೆ ಮತ್ತೆ ಎಲ್ಲವೂ ಸುಮುಖವಾಗಿ ವಿಲೇವಾರಿ ಆಗ್ಲಿಕ್ಕೆ ಅವಕಾಶ ಆಗ್ತದೆ. ಇದು ಕೂಡ ವೃದ್ಧಾಪ್ಯದಲ್ಲಿ ಯೋಚನೆ ಮಾಡಬೇಕಂತದ್ದು. ಬಹುಶಃ ಮುಂದಿನ ಪ್ರೆಸೆಂಟೇಷನ್ ಸಮಯದಲ್ಲಿ ಇದನ್ನು ನಾನು ಒಂದು ಸೇರಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ. ಉತ್ತಮವಾದಂತ ಅಂಶ ಇದು. ಧನ್ಯವಾದಗಳು ಸರ್. ಸಾಧನಾ ಕರ್ಕರೆ ಅವರು ಹೇಳ್ತಾರೆ ಸರ್, ನಿಮ್ಮ ರೈಮಿಂಗ್ ತುಂಬಾ ಚೆನ್ನಾಗಿದೆ ಪ್ರಾಸ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಒಂದ್ಸಲ ಹೇಳಿದ್ರಿ ಒಂದು ಯಾವ್ದು ಜಾತ್ರೆ ಮಾತ್ರೆ ಯಾತ್ರೆ ಅಂತ ಏನೋ ಆ ಟೈಮ್ನಲ್ಲಿ ಬಂತು ಹೇಳಿದ್ದೆ ಈ ಸರಿ ಅದಕ್ಕೆ ಜ್ಞಾಪಕ ಆಯ್ತು. ಹಾಗಾಗಿ ಇದು ಚಿತ್ರದಲ್ಲಿ ತೋರಿಸ್ತದೆ. ಯಾಕಂತ ಹೇಳಿದ್ರೆ ಹತ್ತು ಮಾತಿಗಿಂತ ಒಂದು ಚಿತ್ರ ಒಂದು ಭಿತ್ತಿ ಲೇಸು ಅಂತ. ಸೊ ಹತ್ತು ಮಾತು ಹೇಳೋದನ್ನ ಒಂದು ಭಿತ್ತಿ ಹೇಳುತ್ತದೆ ಅಂತ. ಮನುಷ್ಯ ಮುಕ್ತವಾಗಿ ನಗೋದನ್ನ ಕಲ್ತ್ರೆ ಬಹಳಷ್ಟು ಸಮಸ್ಯೆಗಳು ಪರಿಹಾರ ಆಗುತ್ತೆ. ಹಲೋ ಸರ್, ಮನುಷ್ಯ ಮುಕ್ತವಾಗಿ ನಗೋದನ್ನ ಕಲ್ತ್ರೆ ಅವನ ಅನೇಕ ಸಮಸ್ಯೆಗಳು ಕೂಡ ಪರಿಹಾರ ಕಾಣುತ್ತೆ ಅಂತ ನನ್ನ ಭಾವನೆ. ಹೌದು, ನಾವ್ ಏನೇ ಡ್ರೆಸ್ ಹಾಕೊಂಡ್ರು ಕೂಡ ಅನ್ಲೆಸ್ ಯು ವೇರ್ ಎ ಸ್ಮೈಲ್ ದ ಡ್ರೆಸ್ ಇಸ್ ನಾಟ್ ಕಂಪ್ಲೀಟೆಡ್ ಅಂತ. ಯು ನೀಡ್ ಟು ವೇರ್ ಎ ಸ್ಮೈಲ್ ಆಲ್ಸೋ ವಿಚ್ ಕಾಸ್ಟ್ ನಥಿಂಗ್. ಕೇವಲ ಟೂತ್ ಬ್ರಷ್ ಮಾತ್ರ ಹಲ್ಲು ತೋರಿಸೋದಲ್ಲ, ಜನಗಳಿಗೂ ಹಲ್ಲು ತೋರಿಸೋಣ ಅಂತ. ಯಾಕಂದ್ರೆ ವಯಸ್ಸಿದ್ದಾಗ ನಂದು ಮೀಸೆ ದೊಡ್ಡದಿದೆ, ಹಲ್ ಕಾಣಲ್ಲ ಸರ್. ನಂದು ಮೀಸೆ ದೊಡ್ಡದಿದೆ, ಹಲ್ ಕಾಣಲ್ಲ. ಏನ್ ಕಾಣುತ್ತೋ ಅದನ್ನೇ ನೋಡಿ ಎಂಜಾಯ್ ಮಾಡ್ತೀವಿ ಬಿಡಿ. ಯಾಕಂದ್ರೆ ಸಿಕ್ಕಿದ್ರಲ್ಲೇ ತೃಪ್ತಿ ಪಟ್ಟುಕೊಳ್ಬೇಕು. ಹೌದೌದು, ಯಾಕಂದ್ರೆ ವಯಸ್ಸಿನಲ್ಲಿ ನಾವು ಮುಖವನ್ನು ಗಂಟು ಹಾಕೊಂಡು ಆಮೇಲಿಂದ ರಿಟೈರ್ ಆದ್ಮೇಲಿಂದ ದುಡ್ಡು ಕೊಟ್ಟು ಲಾಫ್ಟರ್ ಕ್ಲಬ್ಗೆ ಸೇರ್ಕೊಳ್ಳೋದು ಅವಶ್ಯಕತೆ ಏನಿಲ್ಲ. ಖಂಡಿತ, ಮತ್ತೆ ನಗುವುದಕ್ಕೆ ಯಾರು ಮುಲಾಜು ಬೇಕಾಗಿಲ್ಲ, ಯಾವ ಲೈಸೆನ್ಸು ಬೇಕಾಗಿಲ್ಲ. ನಮಗೆ ನಾವೇ ಜೋಕ್ ಹೇಳ್ಕೊಂಡು ನಕ್ಕೋಬಹುದು, ಕನಿಷ್ಠ ಪಕ್ಷ ನಾವು ವಾಶ್ರೂಮ್ ಇರುವಾಗ ಯಾರು ನಮ್ಮನ್ನು ನೋಡಿ ನಗುವಲ್ಲ. ಆತ್ಮಸಂತೋಷ ಬಹಳ ಮುಖ್ಯ, ಬಿಟ್ಟಿಯಾಗಿ ಸಿಗುವಾಗ ಯಾರು ಸರ್ ಬೇಡ ಅಂತಾರೆ. ಖಂಡಿತ ಮಾಡಿ. ಐವತ್ತೆಂಟು ಜನ ಇದ್ದಾರೆ ಬೋರ್ಡಲ್ಲಿ. ಬಹುಶಃ ಬೇರೆ ಪ್ರಶ್ನೆಗಳಿದ್ರೆ ನನಗೇನು ಸಮಯದ ಅವಕಾಶ ಇಲ್ಲ, ಮನೆಗೆ ಹೋಗ್ಬೇಕಂತಿಲ್ಲ, ಬಸ್ ಹಿಡಿಬೇಕಂತಿಲ್ಲ. ಬಂದ್ಬಿಡ್ತೀನಿ ಈಗ ತಕ್ಷಣ, ಮನೆಗೆ ಬಂದ್ಬಿಡ್ತೀನಿ ಸರ್. ಇವಾಗ ಏನು ಬೇಕಾಗಿಲ್ಲ. ವೃದ್ಧಾಪ್ಯದ ಬಗ್ಗೆ ಭಯ ಇರಬೇಕು ಅವರಿಗೆ. ಅವ್ರು ಇದ್ದಿದ್ರೆ ಎಷ್ಟೊಂದು ಕಲಿಬಹುದಿತ್ತು ಅಂತ ಅವ್ರಿಗೆ ಗೊತ್ತಿಲ್ಲ. ಆಮೇಲೆ ವಿಶೇಷ ದಿನ ಸರ್ ಇವತ್ತು, ಮಾದಕ ವಸ್ತು ನಗೋದು ನನ್ಗಂತೂ ನಗು ತಡ್ಕೊಳಕ್ಕೆ ಆಗ್ತಾ ಇಲ್ಲ ಸರ್, ನಾನು ತುಂಬಾ ನಗ್ತಾ ಇದೀನಿ. ನೀವ್ ಒಂದೊಂದು ವಿಷಯ ಹೇಳುವಾಗ ಸಿಕ್ಸ್ ಪ್ಯಾಕ್ ನಾವೇ ಪ್ಯಾಕ್ ಹೊತ್ಕೊಂಡಿರ್ತೀವಿ ಹೋಗಕ್ಕೆ, ಸಿಕ್ಸ್ ಪ್ಯಾಕ್ ಅಂತ ಹೇಳಿದಾಗ ನನ್ಗೆ ಅದನ್ನ ಇನ್ನೂ ನೆನೆಸ್ಕೊಂಡು ನಗ್ತಾ ಇದೀನಿ. ತುಂಬಾ ಹಾಸ್ಯಮಯವಾಗಿ ಇತ್ತು ಇವತ್ತಂತೂ ಸೆಷನ್. ಅದನ್ನ ಹೇಳ್ಬೇಕಂತ ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ, ಅದೇನೋ ಬಂದ್ಬಿಡುತ್ತೆ, ಸರಿಯಾಗಿ ಬಂದ್ಬಿಡುತ್ತೆ ಅಷ್ಟೇ. ನಮ್ಮ ತುಂಬಾ ಹಾಸ್ಯವಾಗಿ ಮಾತಾಡ್ಕೊಂಡು ನಗ್ತಾ ಇರ್ತೀವಿ. ಸೊ ನನ್ಗೆ ಇವತ್ತು ನಗು ಕಂಟ್ರೋಲ್ ಮಾಡಕ್ಕೆ ಆಗ್ಲಿಲ್ಲ, ತುಂಬಾ ನಗ್ತಾ ಇದ್ದೆ ನಾನು ನಿಮ್ಮ. ಹೌದು ಸರ್, ನಮಗೂ ಹಾಗೆ ಆಗಿದ್ದು ಇವತ್ತ. ಥ್ಯಾಂಕ್ ಯು ಮೇಡಮ್. ಮಾತಿನ ಮಧ್ಯದಲ್ಲಿ ಸ್ಪಾಂಟೇನಿಯಸ್ ಆಗಿ ಬರುತ್ತಲ್ಲ ಸರ್, ಅದಕ್ಕೆ ಅಷ್ಟೊಂದು ನಗು ಬರುತ್ತೆ, ಯಾಕಂದ್ರೆ ಅಲ್ಲಿ ಕರೆಕ್ಟ್ ಆಗಿ ಶೂಟ್ ಆಗುತ್ತೆ ಅದು. ಥ್ಯಾಂಕ್ ಯು ಏನು ಶಿವ ಆಡಿಸ್ತಾನೆ, ನಾವು ಆಡ್ತೀವಿ ಅಷ್ಟೇ, ನಮ್ದೇನಿಲ್ಲ. ಸರ್ ನಮಸ್ಕಾರ ರೀ. ನಮಸ್ಕಾರ ಹೇಳಿ. ಬಹಳ ಚಂದ ಆಯ್ತು ರೀ ಸರ್,
ಎಲ್ಲಾರ್ದು ಒಂದೇ ಅಭಿಪ್ರಾಯ, ತಿಳ್ಕೊಂಡಿದ್ದು ಅಷ್ಟೇ, ಆಮೇಲೆ ನಾವು ಎಂಜಾಯ್ ಮಾಡಿದ್ದು ಅಷ್ಟೇ, ಇವತ್ತ ಎರಡೂ ಅಷ್ಟೇ ನಾವು ಅನುಭವಿಸಿದ್ವಿ. ನೀವು ಹೇಳ್ತಾ ಇದ್ರೆ ನನಗ ಬಂಗಾರದ ಮನುಷ್ಯದೊಳಗಿಂದ ಒಂದು ಹಾಡು ನೆನಪಾಯ್ತು. ಅದ್ರಲ್ಲಿ ಒಂದು ನುಡಿ, ಏರುಪೇರಿನ ಗತಿಯಲ್ಲಿ ಜೀವನ, ಏರುಪೇರಿನ ಗತಿಯಲ್ಲಿ ಜೀವನ, ಸಾಗಿ ಮಾಗಿ ಹಿರಿತನ, ತಂಗಿ ತೈಯ ಮುದಿತನ, ಸಾಗಿ ಮಾಗಿ ಹಿರಿತನ, ತಂದಿ ತೈಯ ಮುದಿತನ, ಅದರೊಳು ಹೊಸದಾದ ರುಚಿ ಇದೆ, ಸವಿ ಇದೆ ನೋಡ. ಖಂಡಿತ ಖಂಡಿತ. ಅದಕ್ಕ ಆ ರೀತಿ ನೀವು ಹೇಳಿದ್ದೆಲ್ಲ ಕೇಳಿದ್ರೆ ಈ ನುಡಿ ನೆನಪಾಗ್ಬಿಡ್ತು. ಬಹಳ ಧನ್ಯವಾದಗಳು ಸರ್ ನಿಮಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಬಹುಶಃ ಹೇಳಿದ ಸಮಯ ಆಗ್ತಾ ಇದೆ, 7 ಗಂಟೆಗೆ ಮುಗಿಸಿದ್ವಿ, 5-7 ಸಮಯ ಹೋಗಿದ್ದೆ, ನನಗೂ ಗೊತ್ತಾಗ್ಲಿಲ್ಲ ಸರ್. ಗೊತ್ತಾಗದೆ ಇದ್ದಿದ್ದೆ ಚೆನ್ನಾಗಾಯ್ತು ಸರ್, ನಾವು ಅದನ್ನ ಅನುಭವಿಸಿದ್ವಿಲ್ಲ. ಇಲ್ಲ ಇಲ್ಲ, ಆತರ ಆತರ ಗಡಿಯಾರ ನೋಡ್ಕೊಂಡು ಮಾಡಲ್ಲ, ಯಾಕೆಂದ್ರೆ ಆಯೋಜಕರಿಗೆ ತೊಂದರೆ ಆಗ್ಬಾರ್ದು. ಅವರು ಗಡಿಯಾರ ನೋಡಲ್ಲ, ಆದ್ರೆ ನಿಮ್ಮ ಬಯಾಲಜಿಕಲ್ ವಾಚ್ ಆನ್ ಇರುತ್ತೆ. ಅದಿರುತ್ತೆ ಅದಿರುತ್ತೆ ಸರ್. ಆಯೋಜಕರು ತುಂಬಾ ಒಳ್ಳೆಯವರು, ಅದೇ ನಮ್ಮ ಅದೃಷ್ಟ. ಆಯೋಜಕರು ತುಂಬಾ ಒಳ್ಳೆಯವರು, ಪತ್ನಿ ಸಮೇತರಾಗಿ ಕೂತಿದ್ದಾರೆ, ಹಂಗಾಗಿ ನಮ್ಗೇನು ತೊಂದರೆ ಇಲ್ಲ. ನಾನು ಅದಕ್ಕೆ ಮಧ್ಯಾಹ್ನ ಹೇಳ್ಬಿಟ್ಟೆ, ಶಿವಪಾರ್ವತಿ ದರ್ಶನ ಆಯ್ತು ಅಂತ. ಅಲ್ಲ ನಮ್ಮ ಅಲ್ಲ ನಮ್ಮ ಸಂಜೆ ಊಟದ ವ್ಯವಸ್ಥೆ ಮಾಡ್ಕೋಬೇಕಲ್ಲ ಸ್ವಾಮಿ, ಗ್ಯಾರಂಟಿ. ಖಂಡಿತ ಅವ್ಳು, ಖಂಡಿತ ಅವ್ಳು, ಖಂಡಿತ ಖಂಡಿತ. ರೆಡಿ ಸರ್, ಅಧ್ಯಕ್ಷರಿಗೆ ನೋಡಿ ಹೇಳಕ್ ಹೇಳ್ಬಿಡಿ. ಇದುವರೆಗೆ ತುಂಬಾ ಸೊಗಸಾಗಿ ಮತ್ತು ನಮಗೆ ಸಮಯದ ಒಂದು ಸಮಯ ಆಯ್ತು ಅನ್ನೋದು ಅರಿವಿಲ್ಲದಂತೆ ತುಂಬಾ ತಮ್ಮ ಪ್ರಾಸಬದ್ಧ ಮಾತುಗಳಿಂದ ಮತ್ತು ತಮ್ಮ ವಿಚಾರಗಳಿಂದ ಆ ಮುಪ್ಪನ್ನ ಹೇಗೆ ಎದುರಿಸ್ಬೇಕು ಮತ್ತು ಹೇಗೆ ಅದನ್ನ ನಾವು ಆ ಮುಪ್ಪನ್ನು ಮುಂದೂಡ್ಲಿಕ್ಕಂತೂ ಸಾಧ್ಯ ಇಲ್ಲ, ಆದ್ರೆ ಅದು ಅನಿವಾರ್ಯವಾದಂತಹ ಒಂದು ಸ್ಥಿತಿ ಎಲ್ರಿಗೂ ಬರ್ತದೆ. ನಾವು ಅದನ್ನ ಹೇಗೆ ಬಹಳ ಯಶಸ್ವಿಯಾಗಿ ಎದುರಿಸ್ಬೇಕು ಅನ್ನೋದನ್ನ ತುಂಬಾ ಸೊಗಸಾಗಿ ಶ್ರೀ ಎ ಎಸ್ ರಾಮಚಂದ್ರ ಸರ್ ಅವರು ನಮಗೆ ಹೇಳಿಕೊಟ್ರು. ಈ ಕೋವಿಡ್ ಸಂದರ್ಭದಲ್ಲಿ ವಿಶೇಷವಾಗಿ ಇಳಿ ವಯಸ್ಸಿನವರ ಮಾನಸಿಕ ಸಮಸ್ಯೆಗಳ ಬಗ್ಗೆ ತುಂಬಾ ಸೊಗಸಾಗಿ ಹೇಳಿಕೊಟ್ರು ಸರ್, ಅದಕ್ಕೆ ತಮಗೆ ವಂದನೆಗಳು. ಕಾರ್ಯಕ್ರಮದ ಮುಂದಿನ ಒಂದು ಹಂತ, ಇವತ್ತಿನ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಡಾಕ್ಟರ್ ಎಂ ಚನ್ವೀರ್ ಅವರು ಅಧ್ಯಕ್ಷೀಯ ಭಾಷಣ ಮಾಡಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತೇನೆ. ಡಾಕ್ಟರ್ ಎಂ ಚನ್ವೀರ್ ಅವರು ಇಲ್ಲಿವರೆಗೆ ಇಲ್ಲಿವರೆಗೆ ಸುದೀರ್ಘವಾಗಿರ್ತಕ್ಕಂತಹ ಉಪನ್ಯಾಸವನ್ನು ನೀಡಿರ್ತಕ್ಕಂತ ರಾಮಚಂದ್ರ ಸರ್ ಅವರೇ, ಗುರುಗಳಾದಂತಹ ಹಿರೇಮಠ ಸರ್ ಅವರೇ, ಶಶಿಶೇಖರ್ ರೆಡ್ಡಿ ಅವರೇ, ಹಾಗೂ ಎಲ್ಲ ಈ ಆನ್ಲೈನ್ ಉಪನ್ಯಾಸವನ್ನ ಕೇಳ್ತಾ ಇರತಕ್ಕಂತ ಎಲ್ಲ ಪಾರ್ಟಿಸಿಪೆಂಟ್ಸ್, ರಾಮಚಂದ್ರ ಸರ್ ಅವರ ಮಾತುಗಳನ್ನು ಕೇಳಿ ನನಗೆ ಬಹಳ ಖುಷಿ ಆಯ್ತು. ಬಹುಶಃ ಅವರು ಎಷ್ಟು ಮಟ್ಟಿಗೆ ರುಚಿಯಾಗಿ ವೃದ್ಧಾಪ್ಯದ ಬಗ್ಗೆ ಹೇಳಿದ್ರಂದ್ರ ಎಲ್ಲರಿಗೂ ಬೇಗ ವೃದ್ಧಾಪ್ಯ ಬರಲಿ ಆಶಿಸುವಂಗ ಅವರು ಅಷ್ಟು ಚೆನ್ನಾಗಿ ಮಾತಾಡಿದ್ರು. ಆ ವೃದ್ಧಾಪ್ಯ ಅಂದ್ರೆ ಒಂದು ಭೂತ, ಒಂದು ಯಾವುದೋ ನಮಗ ಬೇಕಾಗ್ಲಾರದಂತಹ ಒಂದು ಸ್ಥಿತಿ, ಏನೇನೋ ಸಮಸ್ಯೆಗಳಿರ್ತವೆ, ಯಾವುದೋ ತರಹ ಒಂದು ಚಿಂತೆ ಮಾಡ್ತಕ್ಕಂಥದ್ದು ಅಥವಾ ಅದ್ರ ಬಗ್ಗೆ ಕಾಳಜಿ ಮಾಡ್ತಕ್ಕಂಥದ್ದು, ಅದ್ರ ಬಗ್ಗೆ ಒಂದು ಭೀತಿ ಇಟ್ಕೊಳ್ತಕ್ಕಂತಹ ಒಂದು ಮಾನಸಿಕ ಸ್ಥಿತಿ ನಮ್ಮಲ್ಲಿದೆ. ಅದನ್ನ ಸಂಪೂರ್ಣವಾಗಿ ಬೇರು ಸಹಿತ ತಾವು ತೆಗೆದು ಬಿಟ್ರಿ ಸರ್ ಇವತ್ತು. ಹಾಗಾಗಿ ವೃದ್ಧಾಪ್ಯ ಅಂದಾಗ ನಮ್ಗ ಬಹುಶಃ ರವೀನಾಥ್ ಟ್ಯಾಗೋರ್ ನೆನಪಾಗ್ತಾರೆ ನಿಮ್ಮ ಮಾತುಗಳನ್ನು ಕೇಳಿ. ರವಿಶಂಕರ್ ಗುರುಜಿ ಅವರದ್ದು ಎಷ್ಟೋ ಸಲ ಕೆಲವೊಂದು ಉಪನ್ಯಾಸಗಳಲ್ಲಿ ಅವರು ವೃದ್ಧಾಪ್ಯದ ಬಗ್ಗೆ ಮಾತುಗಳನ್ನು ಹೇಳ್ತಾ ಇರ್ತಾರೆ. ಐನ್ಸ್ಟೈನ್ ಚಿತ್ರ ನೋಡ್ತೀವಿ ನಾವು, ಗಾಂಧೀಜಿ ಚಿತ್ರ ನೋಡ್ತೀವಿ ನಾವು, ಹಲವಾರು ನಾಯಕರುಗಳ ವಿಜ್ಞಾನಿಗಳ ಚಿತ್ರ ನೋಡಿದಾಗ ನಮಗೆ ಅವರು ವೃದ್ಧಾಪ್ಯ ಅಂತ ನೆನಪಾಗೋದೇ ಇಲ್ಲ. ಅವರು ಕೆಲಸ, ಅವರ ಸಾಧನೆ, ಅವ್ರು ಏನು ಮಾಡಿದ್ರು, ಅವ್ರು ಏನು ಸಮಾಜಕ್ಕೆ ನೀಡಿದ್ರು ಅನ್ನೋದೇ ನೆನಪಾಗುತ್ತೆ. ಹಾಗಾಗಿ ಬಹುಶಃ ನಮ್ಗೆ ಅನಿಸುತ್ತೆ ಈ ಆ ಫೋಟೋ ನೋಡ್ತಾ ಹೋದ್ರೆ ವೃದ್ಧಾಪ್ಯ ನಾವು ಬಯಸೋದಲ್ಲ, ಏನೋ ಅಲ್ಲ, ಅದು ಸಹಜವಾಗಿ ಹೋಗ್ತಾ ಇರ್ತದೆ ಅಂತ ಒಂದು ಸಹಜ ಭಾವನೆ ಸಹಜ.
ತಮ್ಮ ಉಪನ್ಯಾಸದಲ್ಲಿ ವೃದ್ಧಾಪ್ಯದ ಸಮಸ್ಯೆಗಳು ಬಗ್ಗೆ ಆಮೇಲೆ ಸವಾಲುಗಳ ಬಗ್ಗೆ ಅಷ್ಟೇ ಹೇಳದೆ ಆ ವೃದ್ಧಾಪ್ಯವನ್ನ ಹೇಗೆ ನಾವು ವೃದ್ಧಾಪ್ಯಕ್ಕೆ ನಾವು ಹೇಗೆ ತಯಾರಾಗಬೇಕು, ಆ ವೃದ್ಧಾಪ್ಯ ಬರುವ ಮೊದಲು ನಮ್ಮ ಸಿದ್ಧತೆ ಹೇಗೆ ಮಾಡ್ಕೊಳ್ಬೇಕು, ಅದಕ್ಕೆ ನಾವು ನಮ್ಮ ವಿಚಾರಗಳನ್ನ ಭಾವನೆಗಳನ್ನ ಮಾನಸಿಕ ಸಿದ್ಧತೆಯನ್ನ ಹೇಗೆ ಮಾಡ್ಕೊಳ್ಬೇಕು, ಏನೇನು ಸಮಸ್ಯೆಗಳು ಏನೇನು ಸವಾಲುಗಳು ಏನೇನು ಕಾಳಜಿ ಪಡ್ತಕ್ಕಂತಹ ವಿಷಯಗಳು ನಮ್ಗೆ ಎದುರಾಗಬಹುದು ಆ ವೃದ್ಧಾಪ್ಯದಲ್ಲಿ, ಅದನ್ನ ನಿಭಾಯಿಸ್ತಕ್ಕಂತಹ ನಮ್ಮ ವಿಚಾರ ಭಾವನೆಗಳನ್ನ ನಾವು ಹೇಗೆ ತಯಾರಿ ಮಾಡ್ಕೊಳ್ಬೇಕು ಇಂತ ಒಂದು ಸಿದ್ಧತೆ ತಾವು ತಿಳಿಸಿದ್ರು. ಇದರಿಂದ ತಮ್ಮ ಉಪನ್ಯಾಸ ಸಮಸ್ಯೆಗಷ್ಟೇ ಸೀಮಿತ ಆಗಿದೆ, ಪರಿಹಾರದ ಕಡೆ ಒಂದು ಸಿದ್ಧತೆ ಕಡೆ ಅದನ್ನ ತಗೊಂಡು ಹೋಗಿ ಒಂದು ಸಂಪೂರ್ಣ ದೃಷ್ಟಿಕೋನವನ್ನ ಬೆಳೆಸ್ತಕ್ಕಂತಹ ಒಂದು ಬಹಳ ದೊಡ್ಡ ಕೆಲಸವನ್ನ ತಾವು ಮಾಡಿದ್ರಿ ತಮ್ಮ ಉಪನ್ಯಾಸದಿಂದ. ಸಾಮಾನ್ಯವಾಗಿ ಈ ತರಹದ ಒಂದು ಉಪನ್ಯಾಸದಿಂದ ವಿದ್ಯಾರ್ಥಿಗಳಲ್ಲಿ ಯುವಕರಲ್ಲಿ ವಯೋಮಾನ ಸಹಜವಾಗಿರ್ತಕ್ಕಂತಹ ಸಮಸ್ಯೆ ಸವಾಲುಗಳನ್ನ ಅರ್ಥ ಮಾಡ್ಕೊಳ್ತಕ್ಕಂತಹ ಒಂದು ಪ್ರವೃತ್ತಿ ಬೆಳೀತೀವಿ. ಅಂತಹ ಸಮಸ್ಯೆಗಳನ್ನ ಗ್ರಹಿಸ್ತಕ್ಕಂತಹ, ಆ ಸಮಸ್ಯೆಗಳನ್ನ ಗುರುತಿಸ್ತಕ್ಕಂತಹ, ಅಂತಹ ವ್ಯಕ್ತಿಗಳನ್ನ ಗೌರವಿಸ್ತಕ್ಕಂತಹ, ಅಂತ ವ್ಯಕ್ತಿಗಳ ಒಂದು ಘನತೆಯನ್ನ ಹೆಚ್ಚಿಗೆ ಮಾಡ್ತಕ್ಕಂತಹ, ಗೌರವ ನೀಡ್ತಕ್ಕಂತಹ, ಆದರ ನೀಡ್ತಕ್ಕಂತಹ ಒಂದು ಮನೋಭಾವ ಬೆಳೆಸಲಿಕ್ಕೆ ತಮ್ಮ ಉಪನ್ಯಾಸ ಬಹಳಷ್ಟು ಸಹಕಾರಿಯಾಗಿದೆ ಅಂತ ಅನಿಸ್ತದೆ ಸರ್. ಆಮೇಲೆ ಸಾಮಾನ್ಯವಾಗಿ ನಾವು ಸಮಸ್ಯೆ ಸವಾಲಿಗಷ್ಟೇ ಸೀಮಿತ ಆಗದೆ ಆ ಸಮಸ್ಯೆ ಸವಾಲುಗಳನ್ನ ಊಹಿಸಿಕೊಂಡು ಎಂಥ ಸಮಸ್ಯೆ ಸವಾಲುಗಳು ಬರಬಹುದು ಅದನ್ನ ಗ್ರಹಿಸಿಕೊಂಡು ಅದಕ್ಕೆ ನಾವು ಯಾವ ರೀತಿಯೊಳಗ ನಮ್ಮ ಒಂದು ಹುಮ್ಮಸ್ಸನ್ನ ಸ್ಫೂರ್ತಿಯನ್ನ ಆಮೇಲೆ ಅದನ್ನ ಬೆಳೆಸ್ಕೊಳ್ತಕ್ಕಂಥ ಕೆಲಸ ಮಾಡಬಹುದು, ಅಂತಹ ಕೌಶಲ್ಯಗಳನ್ನ ಸೃಷ್ಟಿ ಮಾಡ್ಕೊಳ್ಬಹುದು, ಅಂತಹ ಸಾಮರ್ಥ್ಯಗಳನ್ನ ನಾವು ಸೃಷ್ಟಿ ಮಾಡ್ಕೊಳ್ಬಹುದು. ಅದನ್ನ ನಾವು ವ್ಯಕ್ತಿಗಳಾಗಿರ್ಬೋದು, ಕುಟುಂಬದಲ್ಲೇ ಆಗಿರ್ಬೋದು, ಸಮುದಾಯದಲ್ಲಿ ಆಗಿರ್ಬೋದು, ಅಂತಹ ಸಿದ್ಧತೆಗಾಗಿ ಅಂತಹ ಒಂದು ಕೌಶಲ್ಯ ಸಂಪನ್ಮೂಲಗಳ ಒಂದು ಸಾಮರ್ಥ್ಯಗಳ ವೃದ್ಧಿಗಾಗಿ ನಾವು ಹೇಗೆ ಕೆಲಸ ಮಾಡಬೇಕು ಅನ್ನೋದು ಕೂಡ ತಮ್ಮ ಉಪನ್ಯಾಸದಲ್ಲಿ ಒಂದು ದಾರಿದೀಪ ಸಿಕ್ಕ ಹಾಗೆ ಅನಿಸ್ತದೆ. ಆಮೇಲೆ ಸಹಜವಾಗಿ ನಾವು ತಾವು ಉಪನ್ಯಾಸದ ಮೂಲಕ ಬಹಳಷ್ಟು ಸಲ ತಮ್ಮ ವಾಕ್ಚತುರ್ಯದಿಂದ ನಮಗೆ ಬೀಚಿಯವರು ನೆನಪಾಗ್ತಾ ಇತ್ತು. ತಾವು ಹೇಳ್ತಕ್ಕಂತಹ ಕನ್ನಡ ಭಾಷೆ ಎಷ್ಟು ಸುಂದರವಾಗಿ ಹೊರಗೆ ಬರ್ತಾ ಇತ್ತು ಅಂದ್ರೆ ಅಷ್ಟೇ ಅದರ ಒಂದು ಗಾಢವಾಗಿರ್ತಕ್ಕಂತಹ ಆಳವಾಗಿರ್ತಕ್ಕಂತಹ ಒಂದು ಅನುಭವವನ್ನ ಒಂದು ಹಿತವಂತ ಅನುಭವವನ್ನ ತಾವು ಆ ಭಾಷೆಯ ಮುಖಾಂತರ ನಗಚಾಟಿಕೆ ಮುಖಾಂತರ ಆ ಒಂದು ಅನುಭವವನ್ನ ಎಲ್ಲಾ ಒಂದು ಪಾರ್ಟಿಸಿಪೆಂಟ್ಸ್ಗಳಿಗೆ ತಾವು ನೀಡಿದ್ರಿ ಅಂತ ಅನಿಸ್ತದೆ. ಸಾಮಾನ್ಯವಾಗಿ ನಾವು ವಯೋವೃದ್ಧರ ಒಂದು ಸಮಸ್ಯೆಗಳ ಬಗ್ಗೆನೆ ಮಾತಾಡ್ತಾ ಇರ್ತೀವಿ, ಯಾವತ್ತು ಆ ಸಮಸ್ಯೆಗೆ ನಿಂದಿರಿಸ್ತೀವಿ, ಆದರೆ ಅದಕ್ಕೆ ಎಲ್ಲ ಸಮಗ್ರ ದೃಷ್ಟಿಕೋನದಿಂದ ಪರಿಹಾರ ನೀಡತಕ್ಕಂತಹ ಆಮೇಲೆ ನಾವು ಯಾವ ರೀತಿಯೊಳಗ ಅದಕ್ಕೆ ನಿಭಾಯಿಸ್ತಕ್ಕಂತಹ ಒಂದು ವಿಧಾನಗಳೇನು, ವಿಧಿವಿಧಾನಗಳೇನು, ಪದ್ಧತಿಗಳೇನು, ಅದಕ್ಕೆ ನಾವು ಅದನ್ನ ನಾವು ಹೇಗೆ ಸಹಜವಾಗಿ ಸಂವಾದದ ಮೂಲಕ ವೃದ್ಧರಿಗಾಗಿರ್ಬೋದು ಅಥವಾ ವೃದ್ಧರ ಕುಟುಂಬದವರಿಗಾಗಿ ಹೇಗೆ ನಾವು ನೀಡಬಹುದು, ನಮ್ಮ ಸಮಾಲೋಚನೆ ಸಂವಾದದ ಮೂಲಕ ಹೇಗೆ ನೀಡಲಿಕ್ಕೆ ಸಾಧ್ಯ ಅನ್ನುವ ಒಂದು ದಾರಿ ಅಥವಾ ಒಂದು ವಿಧಾನವನ್ನು ಕೂಡ ತಾವು ತಮ್ಮ ಉಪನ್ಯಾಸ ಮೂಲಕ ನೀಡಿದ್ದೀರಿ. ವೃದ್ಧಾಪ್ಯದ ಒಂದು ಸಿದ್ಧತೆಯ ಜೊತೆಗೆ ಅದನ್ನ ಹುಮ್ಮಸ್ಸಿನಿಂದ ನಿಭಾಯಿಸ್ತಕ್ಕಂಥದ್ದು ಮತ್ತು ಮುಂದಿನ ಜೀವನ ಯಾವತ್ತು ನಾವು ನಕಾರಾತ್ಮಕವಾಗಿ ಊಹಿಸದೆ ಅದು ಸಕಾರಾತ್ಮಕವಾಗಿ ಇರುತ್ತೆ, ಅದು ಮುಂದಿನ ಜೀವನ ಹೇಗಿರುತ್ತೆ ಹೇಗೆ ಇರೋದಿಲ್ಲ ಅನ್ನೋದು ನಾವು ಹೀಗೆ ಚಿಂತೆ ಮಾಡೋದು ಕಾಳಜಿ ಮಾಡೋದ್ರ ಬದಲಾಗಿ ಅದನ್ನ ನಾವು ಸರಿಯಾಗಿ ರೂಪಿಸ್ಕೊಳ್ಳಿಕ್ಕೆ ಹೇಗೆ ನಾವು ತಯಾರಿ ಮಾಡ್ಕೊಳ್ಬೇಕು, ಈಗ ಅದ್ರ ಮೂಲಕ ಮುಂದೆ ಬರ್ತಕ್ಕಂತಹ ಸಮಸ್ಯೆಗಳನ್ನ ಸವಾಲುಗಳನ್ನ ನಾವು ಹೇಗೆ ನಿಭಾಯಿಸ್ಬೋದು, ಸಮರ್ಥವಾಗಿ ಹೇಗೆ ನಿಭಾಯಿಸ್ಬೋದು ಅನ್ನೋದು ಕೂಡ ಆ ಒಂದು ವಿಧಾನಗಳನ್ನ ಕೂಡ ತಾವು ತಮ್ಮ ಉಪನ್ಯಾಸ ಮೂಲಕ ನೀಡಿದ್ದೀರಿ. ಇದ್ರ ಮೂಲಕ ವೃದ್ಧರಿಗಾಗಿರ್ಬೋದು ಅಥವಾ ಯುವಕರು ವೃದ್ಧರಿಗೆ ಹೇಗೆ ಒಂದು ಆಧಾರವಾಗಿ ತಮ್ಮ ಸಂವಾದ ಸಮಾಲೋಚನೆ ಮೂಲಕ ಒಂದು ಅವರಲ್ಲಿ ಒಳ್ಳೆಯ ಒಂದು ಭವಿಷ್ಯತ್ತಿನ ಒಂದು ಕನಸನ್ನ ಹೇಗೆ ರೂಪಿಸಬಹುದು, ಆ ಕನಸಿಗಾಗಿ ಹೇಗೆ ಅವರನ್ನ ಆಧಾರ ನೀಡಬಹುದು, ಬೆಂಬಲ ನೀಡಬಹುದು, ಅವರಲ್ಲಿ ಆತ್ಮವಿಶ್ವಾಸ ತುಂಬಬಹುದು, ಈ ಎಲ್ಲಾ ವಿಷಯಗಳನ್ನ ತಾವು ತಮ್ಮ ಉಪನ್ಯಾಸದ ಮೂಲಕ ನೀಡಿದ್ದೀರಿ. ಹಾಗಾಗಿ
ನನಗನ್ಸುತ್ತೆ ಈ ತಮ್ಮ ಉಪನ್ಯಾಸ ವಿದ್ಯಾರ್ಥಿಗಳಿಗೆ ಮತ್ತು ವೃದ್ಧರಿಗೂ ಕೂಡ ಬಹಳ ಮಾದರಿ ಆಗತಕ್ಕಂತಹ ಒಂದು ಉಪನ್ಯಾಸ. ತಮ್ಮ ಪರಿಚಯ ತಮ್ಮ ವಿಚಾರಗಳನ್ನು ಕೇಳಿ ನನಗೆ ಬಹಳ ಖುಷಿಯಾಯ್ತು ಸರ್. ತಮ್ಮ ಅನುಭವಗಳು ಬಹಳ ಮೌಲ್ಯಯುತವಾಗಿರ್ತಕ್ಕಂಥದ್ದು. ತಮ್ಮ ಒಂದು ಭಾಷಣದ ಶೈಲಿ ಉಪನ್ಯಾಸದ ಶೈಲಿ ನಿಜವಾಗಿಯೂ ಅನುಕರಣೀಯವಾಗಿರ್ತಕ್ಕಂಥ ಉಪನ್ಯಾಸಕರುಗಳು ಬಹಳ ಗಂಟಿಕೊಂಡು ಏನೇನೋ ಹೇಳಬೇಕು ಅಂತ ಎಷ್ಟೋ ಓದ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಹೇಳ್ತಕ್ಕಂತಹ ಒಂದು ಹಾವಭಾವ ಭಂಗಿ ನೋಡಿದ್ರೆ ಹಾಗೆ ಅನಿಸುತ್ತೆ. ಆದರೆ ತಮ್ಮ ಉಪನ್ಯಾಸ 2 ತಾಸು ಸತತವಾಗಿ ಎಷ್ಟು ಸ್ಫುಟವಾಗಿ ತಾವು ಮಾತಾಡ್ತಾ ಇದ್ರಿ, ಎಷ್ಟು ಸ್ಫೂರ್ತಿಲಿಂದ ತಾವು ಮಾತಾಡ್ತಾ ಇದ್ರಿ, ಎಷ್ಟು ಸಾಮರ್ಥ್ಯದಿಂದ ಮತ್ತು ಒಂದು ಹುಮ್ಮಸ್ಸು ನೀಡ್ತಕ್ಕಂತಹ ರೀತಿಯಲ್ಲಿ ತಾವು ತಮ್ಮ ಉಪನ್ಯಾಸವನ್ನ ಕೊನೆವರೆಗೂ ಮುಂದುವರಿಸಿಕೊಂಡು ಬಂದ್ರಿ. ಹಾಗಾಗಿ ತಮ್ಮ ಉಪನ್ಯಾಸ ನಿಜವಾಗಿಯೂ ನನಗೆ ವೈಯಕ್ತಿಕವಾಗಿ ಒಂದು ದಾರಿದೀಪವಾಗಿದೆ. ಹಾಗೂ ಎಲ್ಲ ಪಾರ್ಟಿಸಿಪೆಂಟ್ಸ್ಗಳಿಗೂ ಕೂಡ ಇದು ಬಹಳ ಮೌಲ್ಯಯುತವಾಗಿರತಕ್ಕಂತಹ ಉಪನ್ಯಾಸ. ಹಿರಮಡ್ ಸರ್ ಅವರಿಗೆ, ಶಶಿಶೇಖರ್ ಅವರಿಗೆ ಈ ಅವಕಾಶ. ನಮಸ್ತೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ಫಾರ್ ದ ಗುಡ್ ವರ್ಡ್ ಸ್ಪೋಕನ್ ಸರ್. ವೆರಿ ಮಚ್ ಸರ್, ಧನ್ಯವಾದಗಳು ಸರ್. ಎಸ್ ರಾಮಚಂದ್ರ ಸರ್ ಅವರದ್ದು ಉಪನ್ಯಾಸ ಆಗಿರಲ್ಲ, ಅದೊಂದು ಆತ್ಮೀಯವಾದಂತ ಸಂವಾದ ಆಗಿರ್ತದೆ. ನಮಗೆ ಹೊತ್ತು ಕಳೆದದ್ದೇ ಗೊತ್ತಾಗಲ್ಲ ಮತ್ತು ಅತ್ಯಂತ ಅಮೂಲ್ಯವಾದಂತಹ ಉಪಯುಕ್ತವಾದಂತಹ ಮಾಹಿತಿ ನಮಗೆ ಸಿಗುತ್ತದೆ ಅನ್ನುವಂತಹ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದೀರಿ. ರಾಮಚಂದ್ರ ಸರ್, ಏನಾರು ಹೋಮ್ವರ್ಕ್ ಕೂಡ ನಾಳೆ ಸಾಯಂಕಾಲದವರೆಗೂ ನಿಮ್ಮ ಮನೆಯಲ್ಲಿ ಅಥವಾ ಅಕ್ಕಪಕ್ಕ ಯಾರಾದ್ರೂ ವೃದ್ಧರಿದ್ರೆ ಅವ್ರ ಜೊತೆ ಮಾತಾಡಿ ನಾಳೆ ಯಾರ್ಯಾರು ಹೋಮ್ವರ್ಕ್ ಕಂಪ್ಲೀಟ್ ಮಾಡ್ಕೊಂಡ್ ಬರ್ತೀರಿ ಆ ಅನುಭವವನ್ನು ಹೇಳಕ್ಕೆ ಒಂದೊಂದು ನಿಮಿಷ ಟೈಮ್ ಕೊಡ್ಬಹುದು. ಪ್ರಾಕ್ಟಿಕಲ್ ಆಗಿ ಒಂದು ಫೀಲ್ಡ್ ವರ್ಕ್ ತರ ಅದು ಅವರವ್ರ ಇಚ್ಛೆಗೆ ಬಿಟ್ಟಿದ್ದ ಸರ್. ಇಲ್ಲ ಇಲ್ಲ, ಅದು ಈಗ ಅನೇಕ ಜನ ಸಮಾಜ ಕಾರ್ಯ ಅಧ್ಯಯನದ ವಿದ್ಯಾರ್ಥಿಗಳಿರೋದ್ರಿಂದ ಇವತ್ತಿನ ಈ ಉಪನ್ಯಾಸದ ಅಧ್ಯಕ್ಷರು ಕೂಡ ಸಮಾಜ ಕಾರ್ಯ ಅಧ್ಯಯನದ ವಿದ್ಯಾರ್ಥಿನ ಹೌದು ಮತ್ತು ಕೇಂದ್ರೀಯ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಸಮಾಜ ಕಾರ್ಯ ಅಧ್ಯಯನದ ಮುಖ್ಯಸ್ಥರು ಇರೋದ್ರಿಂದ ದಯವಿಟ್ಟು ನಮ್ಮ ಪಾರ್ಟಿಸಿಪೆಂಟ್ಸ್ಗೆ ವಿಶೇಷವಾಗಿ ಸಮಾಜ ಕಾರ್ಯ ಅಧ್ಯಯನದ ಮತ್ತು ಇನ್ನಿತರ ಉಪಯನಂತ ಸರ್ ಅವರು ಕೂಡ ನಾವೊಂದು ಯಾಕೆ ಒಂದು ಕ್ಷೇತ್ರ ಕಾರ್ಯ ಕೊಡಬಾರದು ಅಂತಕ್ಕಂಥದ್ದು 24 ಗಂಟೆಯೊಳಗೆ ಈ ಕೆಲಸ ಮಾಡಬಹುದು. ಪಕ್ಕದಲ್ಲಿ ಬಹಳ ಒಳ್ಳೆಯ ಸಲಹೆ ಖಂಡಿತವಾಗ್ಲು. ಈ ತರದ ಮಾಡಿ ತಮ್ಮ ಅನುಭವವನ್ನು ಸಾಧ್ಯ ಆದ್ರೆ 2-3 ಜನ ನಾಳೆ ಹಂಚಿಕೊಂಡ್ರೆ ಬಹಳ ನಮ್ಗೆ ತುಂಬಾ ಖುಷಿ ಆಗ್ತದೆ. ಒಂಥರ ಫೀಡ್ಬ್ಯಾಕ್ ಇದ್ದಾಗೆ ತುಂಬಾ ಒಳ್ಳೆಯ ಸಲಹೆ ಸರ್. ಇದು ಬಹಳಷ್ಟು ವಿದ್ಯಾರ್ಥಿಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದು ನಾವು ಎಸ್ಪೆಷಲಿ ವಿದ್ಯಾರ್ಥಿಗಳಿಗೆ ತುಂಬಾನೇ ಇದು ಒಳ್ಳೆಯ ಒಂದು ಕೆಲಸ ಆಗುತ್ತೆ, ಹಾಗೆ ಇತರರು ಕೂಡ ಇದರಲ್ಲಿ ಒಳ್ಳೆಯ ಕೆಲಸ ಆಗುತ್ತೆ. ಅದನ್ನ ನಾಳೆ ಅದನ್ನ ರೆಡ್ಡಿ ಸರ್ ಹೇಳದಂಗೆ ಒಂದೊಂದು ನಿಮಿಷ ಕೊಟ್ರೆ ಅದು ಒಂದು ಕೂಡ ಒಂದು ಒಳ್ಳೆಯ ಪಾಠ ಆಗ್ಬಹುದು ಅಂತ. ನೀವು ಹೋಗ್ಬೇಕಾಗಿಲ್ಲ, ಫೋನಲ್ಲೇ ಮಾತಾಡಿ, ವಿಡಿಯೋ ಕಾಲ್ ಮಾಡಿ, ಹೌದು ಯಾರಿಗಾದ್ರೂ ಮಾತಾಡಿ, ಖಂಡಿತವಾಗ್ಲು ಕ್ಷೇತ್ರ ಕಾರ್ಯದಲ್ಲಿ ಮಾತಾಡಬಹುದು, ಫೋನ್ ಮೂಲಕ ಮಾತಾಡಬಹುದು. ವೀಕೆಂಡ್ ಲಾಕ್ ಡೌನ್ ಸಂಡೇ ಹೊರಗೆ ಹೋಗ್ಲಿಕ್ಕೆ ಅವಕಾಶ ಇಲ್ದಿದ್ರು ಮನೆಯಲ್ಲಿ ಅಥವಾ ಮನೆ ಅಕ್ಕಪಕ್ಕ ಅಥವಾ ಫೋನ್ ಮಾಡಿ ವಿಡಿಯೋ ಕಾಲ್ ಮಾಡಿ ಅವ್ರ ಜೊತೆ ಮಾತಾಡಿ ಅವ್ರ ಕಷ್ಟ ಸುಖ ವಿಚಾರಿಸಿ ಅದನ್ನ ಒಂದು ಎಕ್ಸ್ಪೀರಿಯನ್ಸ್ 1 ನಿಮಿಷ 2 ನಿಮಿಷ ಹೇಳ್ಬಹುದು. ನಾಳೆ ಬಿಫೋರ್ ನೀವು ಒಂದು 15 ನಿಮಿಷ ಮೊದಲೇ ಜಾಯ್ನ್ ಆದ್ರೆ 15 ನಿಮಿಷದಲ್ಲೇ ನಾವು ನಿಮ್ಮ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಅನ್ನ ನಾವು ಶೇರ್ ಮಾಡ್ಕೊಳಕ್ಕೆ ಅವಕಾಶ ಕೊಡ್ತೀವಿ. ಮತ್ತೆ ಇನ್ನೊಂದು ಸೂಚನೆ ಏನಂತಂದ್ರೆ ಸ್ವಲ್ಪ ಎಲ್ರು 5 ಗಂಟೆಗೆ ಸರಿಯಾಗಿ ಜಾಯ್ನ್ ಆಗ್ಬೇಕು. ಇವತ್ತು 5 ಗಂಟೆ 10 ನಿಮಿಷ 15 ನಿಮಿಷ ಆದ್ಮೇಲೆ ಜಾಯ್ನ್ ಆದ್ರೆ ಹೀಗಾಗಿ ಬರೀ ಹೆಸರಿಗೆ ಮಾತ್ರ ಒಂದು ಸೆಮಿನಾರ್. ನಮ್ಗೆ ಯಾವುದು ಒತ್ತಡ ಇಲ್ಲ, ನಾವು ಕಾಲೇಜ್ನಲ್ಲಿ ಕೆಲಸ ಮಾಡ್ತೀವಿ, ಕಾಲೇಜ್ನಲ್ಲಿ ಏನೋ ಒಂದು ಪ್ರಾಜೆಕ್ಟ್ ತರ ಇರ್ತದೆ ಇದು ಕಂಪ್ಲೀಟ್ ಮಾಡ್ಬೇಕು ಅಂತ ನಾವು ನಾಮಕಾವಸ್ಥೆ ಮಾಡ್ತೀವಿ. ಇದು ನಾಮಕಾವಸ್ಥೆ ಮಾಡ್ತಾ ಇಲ್ಲ ಮತ್ತೆ ಯಾರಿಗೂ ಇದು ನಿಜವಾದಂತ ಅರ್ಥದಲ್ಲಿ ಅರ್ಥಪೂರ್ಣ ಆಗ್ಬೇಕು ಅನ್ನೋ ಉದ್ದೇಶ ಇದೆ. ಹಾಗಾಗಿ ಒಂದಿಬ್ಬರು ಹೆಸರುಗಳನ್ನ ಸೂಚಿಸ್ತೇನೆ, ಉಳಿದವರು ಮಾಡ್ಲಿ, ಅವರಿಗೆ ಕಡ್ಡಾಯವಾಗಿ ನಾವು ಮಾಡೋಣ ಅಂತ. 3 ಜನ ಮೆಡಿಕಲ್ ಸ್ಟೂಡೆಂಟ್ಸ್ ಇದಾರೆ ಅವರು ಮಾಡ್ಲಿ, ಜೊತೆಗೆ ಎಂಎಸ್ಡಬ್ಲ್ಯೂ ಸ್ಟೂಡೆಂಟ್ಸ್ ಇಷ್ಟ ಇದ್ದವರು ಸ್ವಲ್ಪ ಅವರಿಗೆ ಒಂದು ಎಕ್ಸ್ಪೀರಿಯನ್ಸ್ ಆಗ್ತದೆ.
ಮತ್ತೆ ಅವರು ಒಂದಕ್ಕೆ 2 ನಿಮಿಷ ಟೈಮ್ ಕೊಡ್ತೀವಿ ನಾಳೆ ಈ ಒಂದು ಹೋಮ್ ವರ್ಕ್ ಮಾಡ್ಕೊಂಡ್ ಬರ್ಲಿ ಫೀಲ್ಡ್ ವರ್ಕ್ ಅಂತ ಹೇಳ್ತಾ ಈಗ ಕಾರ್ಯಕ್ರಮದ ಒಂದು ಕೊನೆಯ ಘಟ್ಟ ವಂದನಾರ್ಪಣೆ ಅದನ್ನ ನಾನೇ ಮಾಡ್ತೀನಿ ಇವತ್ತಿನ ಕಾರ್ಯಕ್ರಮ ರೆಡಿ ಸರ್ ಸರ್ ರಾಮಚಂದ್ರ ಸರ್ ಹೇಳಿದ್ರು ವೃದ್ಧಾಪ್ಯದಲ್ಲಿ ಶಿಸ್ತು ಇರಬೇಕು ಅಂತ ಆ ಶಿಸ್ತನ ಈಗಲೇ ಕಲ್ತ್ಕೊಂಡ್ರೆ ವೃದ್ಧಾಪ್ಯದಲ್ಲಿ ಸುಲಭ ಆಗುತ್ತೆ ಹೌದು ಸರ್ ಹೌದು ಹೌದು ಯಾರು ಕ್ರಾಸ್ ಕಲ್ತ್ಕೊಂಡ್ರೆ ಚೆನ್ನಾಗಿರುತ್ತೆ ಪಂಕ್ಚುಯಾಲಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಹೌದು ಸರ್ ಹೌದು ಹೌದು ಥ್ಯಾಂಕ್ ಯು ಸರ್ ಇವತ್ತಿನ ದಿವಸ ಒಂದು ಉಪನ್ಯಾಸವನ್ನು ಬಹಳ ಅತ್ಯಂತ ಅರ್ಥಪೂರ್ಣವಾಗಿ ಮತ್ತು ನಮಗೆಲ್ಲ ಉದರಿಡುವಂತಹ ರೀತಿಯಲ್ಲಿ ಪ್ರೇರಣಾದಾಯಕವಾದಂತಹ ಮಾತುಗಳನ್ನು ಆಡಿರತಕ್ಕಂತಹ ಎಸ್ ರಾಮಚಂದ್ರ ಸರ್ ಅವರಿಗೆ ನಮ್ಮ ಗುಲ್ಬರ್ಗಾ ಜಿಲ್ಲಾ ಕನ್ನಡ ವೈದ್ಯ ಸಾಹಿತ್ಯ ಪರಿಷತ್ತು ಯುನೈಟೆಡ್ ಆಸ್ಪತ್ರೆ ಮತ್ತು ಸಮಾಧಾನ ಆಪ್ತ ಸಲಹಾ ಕೇಂದ್ರ ಬೆಂಗಳೂರು ಮೂರು ಸಂಸ್ಥೆಗಳ ಪರವಾಗಿ ನನ್ನ ಪರವಾಗಿ ಮತ್ತು ಎಸ್ಎಸ್ ಇರೇಮಠ್ ಸರ್ ಪರವಾಗಿ ಎಲ್ಲಾ ವೀಕ್ಷಕರ ಪರವಾಗಿ ಪೂರ್ವಕ ವಂದನೆಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಧನ್ಯವಾದಗಳು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ತಮ್ಮ ಅಧ್ಯಕ್ಷೀಯ ಮಾತುಗಳನ್ನು ಆಡಿರ್ತಕ್ಕಂತಹ ಡಾಕ್ಟರ್ ಎಂ ಚನ್ವೀರ್ ಸರ್ ಅವರಿಗೆ ಮೂರು ಸಂಸ್ಥೆಗಳ ಪರವಾಗಿ ಮತ್ತು ಎಲ್ಲಾ ವೀಕ್ಷಕರ ಪರವಾಗಿ ವಂದನೆಗಳು ಹಾಗೆಯೇ ಮತ್ತೊಮ್ಮೆ ಎಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲರಿಗೂ ವಂದನೆಗಳು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು